ಸಾವಿತ್ರಿ, ಸಾವಿತ್ರಿ, ಸಾವಿತ್ರಿ ಎಲ್ಲಿ ಹೋದಳು ಇವಳು? ಸಾವಿತ್ರಿ ಅಣ್ಣ, ಆ ಇವತ್ ಖಂಡಿತ ಮಳೆ ಬರುತ್ತೆ. ಯಾಕೋ ಭವಿಷ್ಯ ಬೇರೆ ಹೇಳ್ತೀಯನೋ? ಅಲ್ಲ, ಹಗಲು ರಾತ್ರಿ ಪಂಚಾಯತಿ ಕೆಲ್ಸ, ಊರಿನ ಕೆಲ್ಸ ಅಂತ 108 ಜವಾಬ್ದಾರಿಗಳು ನಿಮ್ಗೆ. ಇವತ್ ಅತ್ತಿಗೆ ಹೆಸರು ಜ್ಞಾಪಕ ಇದೆ ಅಲ್ಲ, ಅದಕ್ಕೆ ದಿನಾ ನಿನ್ ಅತ್ತಿಗೆ ಹೇಳೋ ಮಾತನ್ನ ಇವತ್ ನೀನ್ ಹೇಳ್ತಾ ಇದ್ದೀಯ. ಅಲ್ಲೋ ರವಿ, ನಮ್ಮೂರ ಕೆಲ್ಸ ನಾವ್ ಮುತುವರ್ಜಿ ವಹಿಸ್ಕೊಂಡು ಮಾಡದೆ ಹೋದ್ರೆ ಇನ್ಯಾರ್ ಮಾಡ್ತಾರೆ ಹೇಳು? ಅದಿರ್ಲಿ, ಆ ಕರಿಯಪ್ಪನ ಜನತಾಮನಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನ ತೆಗೆದಿಡೋಕ್ ಹೇಳಿದ್ದೆ, ಎಲ್ಲಿಟ್ಟಿದ್ದಾಳೋ ಸಿಗ್ತಾ ಇಲ್ಲ. ಎಲ್ಲಿ ಹೋಗಿದ್ದಾಳೆ ಸಾವಿತ್ರಿ? ಬಸಪ್ಪನ ಮನೆಗೆ ಹೋಗಿದ್ದಾರೆ. ಯಾಕೆ? ಅದು ಅವ್ರ ಮಗಳಿಗೆ ತುಮಕೂರಿನಲ್ಲಿ ಗಣ್ಣೋಡಕ್ ಹೊರಟಿದಾರಲ್ಲ, ಅತ್ತಿಗೆ ಎದುರಾಗ ಬಂದ್ರೆ ಕೆಲ್ಸ ಖಂಡಿತ ಕೈಗೊಡುತ್ತೆ ಅಂತ ಹೇಳಿ ಕಳಿಸಿದ್ರು, ಅದಕ್ಕೆ ಅತ್ತಿಗೆ. ಸರಿ ಸರಿ. ಅರೆ ಕೊಡಾ,
ಹೇಳಲಿಲ್ಲ ಅಂತ ಹೌದಲ್ಲ. ಈಗ ಕತಿ ನಾ ಹೇಳ್ತೀನಿ ಕೇಳು. ಮತ್ತ ದಾರಿ ತಪ್ಪಿದ ಮಗನಾಗ ಅಣ್ಣವರು ಒಬ್ರ ಕೋಣೆ ಕುಂತಾರ ಮಂಜುಳವ್ವ ಒಂದಾಗೈತಿ, ತಾರೆ ಹಂಗ ಹೊಳಿತೈತಿ, ಹೃದಯ ಸಂಗಮ ಆಗೈತಿ, ಅನುರಾಗ ಅರಳೈತಿ. ಇಲ್ಲಿಗ ಹಾಲ ಕರೆದ ಕಥಿ ಮುಗ್ದೈತಿ. ಮುಂದಿನ ಕಥಿ ಸಂಜೆಗೆ ಹೇಳ್ತೇನು. ಏನ ಗುಂಡು ನನ್ನ ಮಲ್ಲಿಗೆ ದಿಂಡು ಇದೇನ ಹಿಂಗ್ ಸರಿಗೆ ಹಿಡ್ಕೊಂಡ್ ಬಂದಿ? ಏನ್ ಹಾಲ್ ಕೊಳಕ್ ಬಂದ್ಯೋ ಇಲ್ಲ ನೀರ್ ಕಡೆಗ್ ಹೋಗಕ್ ಬಂದ್ಯೋ? ಆ ಕಡೆ ಹೋಗಿ ಈ ಕಡೆ ಬಂದೆ. ಅಲ್ಲ ಸಂಗವ್ವ, ನಿನ್ ಗಂಗವನ್ಗೆ ಹುಲ್ಲಾಕಲ್ಲ ಕರಗಚ್ ಕುಡ್ಸಲ್ಲ ಅಣ್ಣವ್ರ ಕತೆ ಹೇಳಿದ್ರೆ ಸಾಕು ಹಾಲ್ ಕೊಡ್ತದಲ್ಲ. ಹೆಂಗವ್ವ ಸಂಗವ್ವ ಹಂಗಂದ್ರ ಹಿಂಗೆ ನೋಡ್ ಹಂಗೆ ನಿನ್ನ ಮತ್ತ ತಾಯಿ ಗರದಿಂದ ಕರುಗಳು ಹೊರಗ್ ಬರ್ಬೇಕಾದ ಏನಂತ ಕೂಗ್ತಾವು? ಅಂಬಾ ಅಂಬಾ ಅಂತ ಕರೀತಾರೆ. ಇಲ್ಲೋ ಆಕಿ ಹಂಗ್ ಕೂಗ್ಲಿಲ್ಲ. ಆಕಿ ತಾಯಿ ಗರ್ಭದಿಂದ ಹೊರಗ್ ಬರ್ಬೇಕಾದ್ರೆ ಅಣ್ಣ ಅಣ್ಣ ಅಂತ ಕೂಗಿದ್ಲು. ಎಲ್ಲಿಕ್ಕಿ ನಕ್ಕನಕ ಅದೇ ಯಾಕೆ ಯಾಕಂದ್ರ ಈಕಿ ಅವ್ವ ಅದ ನೋಡ ಅವ್ವ ನಮ್ಮೂರಿನ ಸಿನಿಮಾ ಟೆಂಡರ್ ಪಕ್ಕದಾಗ ಕೊಟ್ಟಿಗೆ ಆಗಿದ್ ಆಗ ಆಕಿ ಗಪ್ಪ ಆಗಿದ್ಲು. ಅದ ಟೆಂಟ್ನಾಗ ಅದ ಹತ್ತಿನಾಗ ನಮ್ಮ ಅಣ್ಣ ಅವ್ರ ಸಿನಿಮಾ ಬಂದಿತ್ತು. ಆಗ ಈಕಿ ಅವ್ರವ್ನ ಗರ್ಭದಿಂದ ಹೊರಗೆ ಬರೋ ತನಕ ಆ ಸಿನಿಮಾ ಅಲ್ಲೇ ನಡೀತಿತ್ತು. ಅದರಿಂದ ಈಕಿಗೆ ಅಣ್ಣ ಅವ್ರ ಕತೆ ಹೇಳಿದ್ರೇನು ಹಾಲ್ ಕೊಟ್ಟು ನಿನ್ ಮಾರಿ ನೆಕ್ಕ ಹೋಗ್ಲಿ ಹಿಡಿ ಹತ್ತೇನು. ಏನ ಹಾಲು ನೀರಾಗೈತೋ ಗಟ್ಟಿಯಾಗೈತೋ? ಬ್ಯಾಳಿಟ್ ನೋಡು ಗೊತ್ತಾಗ್ತೈತಿ. ಹೆಗಿದಕ್ಕಿ ನಕ್ಕನಕ ಬೆರಳಿಟ್ರೆ ಹಾಗೆ ಮೆತ್ಕೊಳುತ್ತೆ ಬೆಣ್ಣೆ. ಎಣ್ಣೆ ಇವತ್ ನಮ್ಮತ್ತೆ ಬಯಕಿಲ್ಲ, ಯಾಕೆಂದ್ರೆ ಹಾಲ್ಗೆ ನೀರಿಲ್ಲ. ನನ್ನ ಹಾಲು ಎಂದ ನೀರಾಗಿರ್ತಿತ್ತು? ಕಾಮಲಿ ಕಣ್ಣಿಗೆ ಲೋಕ ಎಲ್ಲ ಹಾಲ್ದಿ ಹಂಗೆ ಕಾಣ್ತಿತ್ತಂತ. ನಾನ್ರ ಏನಂತ ಮಾಡಿ ನಿಮ್ಮ ಅಣ್ಣ ಅದಕ್ಕೆ ಹಂಗ ತಿಳ್ಕೊಂಡ್ ಏನ ಅಂಗಡಿಯಾಗಿರೋ ಸಾಮಾನ್ಯ ಕಲಬೆರಿಕೆ ಮಾಡಿ ಮೂರ್ ಮಂದಿ ನನ್ನ ಹಾಳು ಮಾಡಕ ನಿಜಕ್ಕಿ ನಕ್ಕನಕ ರಂಗವ್ವ ಏನವ ಹಿಂಗ್ ಹೇಳ್ತೀಯ? ನೀನ್ ಅಂಗಡಿಗೆ ಬಂದಾಗ ನಿನ್ ಮೇಲ್ ಪ್ರೀತಿಯಿಂದ ಬೆರಕೆ ಇಲ್ದಿರೋ ಸಾಮಾನ್ ನಾನು ಕೊಟ್ಟಿಲ್ವಾ? ಅಕ್ಕ ನಾನು ಚಂದಿರೋದು ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿನ್ ಆಸೆ ದೋಸೆ ಎಲ್ಲ ಆಮೇಲೆ ಇರ್ಲಿ, ಈಗ ಸದ್ಯ ನನ್ ಕೆಲ್ಸ ಐತಿ. ನಿಜಕ್ಕಿ ನಕ್ಕನಕ ಸಾಕಮ್ಮ ಸಾಕು ಕಣೆ, ಹೆಚ್ಚಿಗೆ ಬೆರೆಸ್ಬೇಡ್ವೆ ಗೊತ್ತಾಗತ್ತೆ ವಾಸನೆ. ಅಯ್ಯೋ ಯಾಕ್ರೆ ಹೆದರ್ಕೊಳ್ತೀರಾ? ಈ ಊರಿನ ಜನಕ್ಕೆ ನಮ್ ಬೆರಕೆ ಸಾಮಾನ್ ತಿಂದು ತಿಂದು ಮೈ ಒಗ್ಗೋಗಿದೆ. ಅಪ್ಪಟ ಕಳ್ಳೆಕಾಯಿ ಎಣ್ಣೆ ಕೊಟ್ರು ಅದನ್ನೇ ಬೆರಕೆ ಎಣ್ಣೆ ಬೇಡ ಅಂತಾರೆ. ಸರಿ 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 ಸರಿ, ನೀವ್ ಜರಡಿ ಹಿಡಿಯೋ ನಿಲ್ಸಿ ಆ ಕಲ್ ಚೂರ್ನ ರಾಗಿಗೆ ಬೆರಕೆ ಮಾಡ್ರಿ. ಅಲ್ವೇ ನಮ್ಮ ಅಪ್ಪ ಅಮ್ಮ ನಮ್ ಮನೆತನಕ್ಕೆ ಕಳಸಪ್ರಾಯವಾಗಿ ಬಾಳು ಮಗನೇ ಅಂತ ಕಳಸಪ್ಪ ಅಂತ ಹೆಸರಿಟ್ರು. ಸಾಕಮ್ಮ ನಿನ್ನ ಕೈ ಹಿಡಿದ ದಿವಸದಿಂದ ನಾನು ಬರೀ ಕಲಸಪ್ಪ ಆಗೋಗ್ಬಿಟ್ಟೆ ಕಣೆ. ಜಗದಿಕ್ಕಿ ನಕ್ಕನಕ ಸುತ್ತಿಗೆ ಹತ್ತಿಗೆ ತಗೋ ಸಂಗವನ ಹಾಲು ತೆಗುಂಡ. ಹಾಲಿಗೆ ನೀರು ಬೆರೆಸಿಲ್ಲ ತಾನೆ? ಹಾಲಿಗೆ ನೀರು ಬೆರೆಸಿಲ್ಲ, ನೀರು ಹಾಲು ಬೆರೆಸಿಲ್ಲ. ಹ್ಮ್ ಕಲಸೋ ಕೆಲಸ ಬೆರೆಸೋ ಕೆಲಸ ಕುತ್ತಿಗೆ ತಗೊಂಡಿರೋ ನೀವು ತಾನೆ. ಕಲಬೆರಕೆ ಮಾಡುವವರಿಗೆ 2 ವರ್ಷಗಳ ಕಠಿಣ ಶಿಕ್ಷೆ. ಅಯ್ಯೋ ನಾನೆಲ್ಲ ಪೊಲೀಸರೇ ಬಂದ್ಬಿಟ್ಟು ಅನ್ಕೊಂಡಿದ್ದೆ. ಈ ಕಲ್ಬೆರಿಕೆ ಮಾಡಿ ಮೋಸದಿಂದ ಹಣ ಸಂಪಾದಿಸಿ ಏನ್ ಸಾಧಿಸ್ತೀರಾ? ಕಡೆಗೆ ಹೋಗೋಗ ಹೊತ್ಕೊಂಡು ಹೋಗ್ತೀರಾ? ರೇಡಿಯೋ ಸುದ್ದಿ ಕೇಳಿ ಇಷ್ಟು ಭಯ ಪಟ್ರೆ ನಾಳೆ ನಿಜವಾಗ್ಲೂ ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋದ್ರೆ ನಮ್ಮನ್ನ ಯಾರು ಬಂದು ಕಾಪಾಡ್ತಾರಮ್ಮ? ಮೊದಲು ಈ ಕೆಲಸ ಬಿಟ್ಬಿಡಿ. ಸಾಕು ಸುಮ್ನೆ, ಕಲಬೆರಿಕೆ ಮಾಡೋದು ನಮ್ಮ ವ್ಯಾಪಾರ ಧರ್ಮ ಕಣೆ. ಹೌದು ಧರ್ಮನೇ, ಈ ವ್ಯಾಪಾರ ಧರ್ಮ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಕಡೆಗೆ ಧರ್ಮ ತಾಯಿ ತಾಯಿ ತಿರುಪೇಟ್ಬೇಕಾಗತ್ತೆ. ಚಿಕ್ಕಪ್ಪನ ಬಾಯಿನ ಮುಚ್ಚಿಸಬಹುದು, ನಾನು ಊರ್ನವ್ರ ಬಾಯಿ ಮುಚ್ಚಕ್ ಆಗುತ್ತಾ?
ಹೋದ್ರೆ ನನ್ ಮದ್ವೆ ವಿಚಾರ ಮಾತ್ರ ಎತ್ಬಿಡಿ, ನಾನ್ ಬರ್ತೀನಿ. ಬರ್ತಾ ಬರ್ತಾ ಇವಳು ಬಾಯಿ ಅತಿ ಆಗೋಯ್ತು. ಬಾಯಿ ತಾನೆ, ಸತ್ಯ ನಿನ್ ಗುಣ ಬರಲಿಲ್ವಲ್ಲ. ಅತ್ತಿಗೆ ಮಾತಿಗೆ ಮದುವೆ ಬೇಡವಂತೆ, ನನಗೆ ಮದುವೆ ಮಾಡಿ. ಇಲ್ಲಿ ಮಾಡೋದು ಮದುವೆ ಅಲ್ಲ, ತಿಟ್ಟಿ. ಪರವಾಗಿಲ್ಲ, ಅದನ್ನೇ ಮಾಡಿ, ಒಡೆಯ ಪಾಯಸ ಸಿಗುತ್ತೆ. ತಗೊಂಡೇನೆ, ನೀ ಸತ್ ಮೇಲೆ ತಿಟ್ಟಿ ಮಾಡೋದು. ಅಯ್ಯೋ ಜಗದೇ ಗೀನ ಕಲಕ, ಒಡೆಯ ಪಾಯಸ ಯಾವ್ದು ಬೇಡ. ನನ್ ಜೊತೆಯಲ್ಲಿ ರವಿ. ಏ ಚಿಗ್ರೆ ಮರಿ, ಏನಿದು ಸ್ವಯಂವರ? ಸ್ವಯಂವರ ಹೌದು. ನಿಮ್ಮ ಅಣ್ಣ ಈ ಊರಿಗೆ ರಾಜಂತರ, ನೀನು ಇವ್ ರಾಜಂತರ. ನೀನ್ ಕಂಡ್ರೆ ನನ್ಗಾಗುತ್ತೆ ಒಂಥರ, ಅದಕ್ಕೆ ಇದೊಂಥರ ಸ್ವಯಂವರ. ಅಲ್ವೇ ಈ ತರ ನನ್ ದಾರಿ ನಡುವೆ ಬಂದು ನನ್ ಗಾಡಿಗೆ ಸಿಕ್ಕಿ ನಿನ್ ಬಳಕು ನಡುವೆ ಏನಾದ್ರೂ ಉಳ್ಕಿದ್ದಿದ್ರೆ ಇಲ್ಲೇ ಅಳತಾ ಕೂತಿರ್ಬೇಕಾಗಿತ್ತು. ನಾನೇ ಕಂಡಿದ್ದೆ ನೀನಿದೆಯಲ್ಲ ಉಳುತ್ತೆಗೆ. ನೋಡು, ನಾನ್ ಸೋಮನ್ಪುರಕ್ ಹೋಗಿ ತಹಸೀಲ್ದಾರ್ನ ಮೀಟ್ ಮಾಡ್ಬೇಕು. ನಿನ್ ಜೊತೆ ಮಾತಾಡಕ್ ಪುರ್ಸತ್ತಿಲ್ಲ, ಜಾಗ ಖಾಲಿ ಮಾಡು. ನನ್ ಜೊತೆ ಮಾತಾಡಕ್ಕೆ ಪುರ್ಸತ್ತಿಲ್ಲ, ಇಲ್ಲ ಖಾಲಿ ಮಾಡ್. ನಾನ್ ಹುಟ್ಟಿದಾಗಿಂದ ನಿನ್ನ ಪ್ರೀತಿಸ್ತಾ ಇದ್ದೀನಿ. ಅಲ್ಲ, ಬುದ್ಧಿ ಬಂದಾಗಿಂದ ನಿನ್ನ ಪ್ರೀತಿಸ್ತಾ ಇದ್ದೀನಿ. ಬುದ್ಧಿ ನಿನಗಿದೆಯಾ? ನೀನು ನನ್ನ ಪ್ರೀತಿಸ್ತಾ ಇದ್ಯಾ? ಏನು, ನಾನು ನಿನ್ನ ಪ್ರೀತಿಸ್ತಿದ್ದೀನ? ಇಲ್ವಾ? ಹಾಗಾದ್ರೆ ಬಂಡೆಗೆ ತಲೆ ಚಚ್ಕೊಡ್ತಾ ಇದ್ದೀನಿ. ಸುಮ್ನೆ ಯಾಕೆ, ಬಂಡೆಗೆ ಏಟಾಗುತ್ತೆ. ಹಾಗಾದ್ರೆ ಬೆಟ್ಟದ ಮೇಲೆ ಬಿಸ್ತಾ ಇದ್ದೀನಿ. ಹೋಗು. ತಣ್ಣನೇ ಗಾಳಿ, ಸುತ್ತಲೂ ಬೆಟ್ಟ ಗುಡ್ಡ, ಚೆನ್ನಾಗಿದೆ. ಬರ್ತೀನಿ. ಹೋಗೋಣವಾ? ಎಲ್ಲಿಗೆ? ಯಾಕೆ? ನಾನ್ ಹೇಳಿದ್ದನ್ನ ನೀನ್ ಕೇಳಿ, ನೀನ್ ಹೇಳಿದ್ದನ್ನ ನಾನ್ ಕೇಳಿ, ನಾವಿಬ್ರು ಮಾತಾಡಿದ್ದು ನಮ್ ಪ್ರೇಮ ಕೇಳಿ, ಮುಂದೆ ಅದು ಮದುವೆ ಆಗೋ ದಾರಿ ಆಗಿ ಆಮೇಲೆ ಮಾಡೋದಿಲ್ಲ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಮೇಲೆ ಏನದು? ಅದು ಈಗ ನೀನೇ ಹೇಳ್ದಾಗ ನಾನು ಯುವರಾಜ ಅಲ್ವಾ, ಸ್ವಯಂವರ ಮಾಡ್ಕೊಳ್ಳೋ ಯುವರಾಣಿಗೆ ನಾನು ಒಂದು ಒಗಟ್ ಕೇಳ್ತೀನಿ. ಆ ಒಗಟಿಗೆ ನೀನ್ ಸರಿಯಾದ ಉತ್ತರ ಕೊಟ್ರೆ ನಿನ್ನ ನನ್ನ ಮದುವೆ. ಹೌದಾ? ಒಂದಲ್ಲ ನೂರ್ ಕೇಳು, ಕೊಡ್ತೀನಿ. ನಾಲ್ಕು ಚೌಕದ ಬಾವಿ ಕುಡಿಯಕ್ ಒಂದ್ ತೊಟ್ಟು ನೀರಿಲ್ಲ, ಏನದು? ಅಯ್ಯೋ ಇಷ್ಟೇನಾ? ಆಗ್ತಾನೆ ಹುಟ್ಟಿದ ಮಗು ಕೂಡ ಹೇಳುತ್ತೆ ಬೆಲ್ಲಚ್ಚು ಅಂತ. ಪರವಾಗಿಲ್ವೇ, ಇನ್ನೊಂದ್ ಕೇಳ. ಗಂಡಸ್ರಿಗೆ ಒಂದೇ ಇರುತ್ತೆ, ಹೆಂಗಸ್ರಿಗೆ ಎರಡಾಗತ್ತೆ, ಏನದು? ಗಂಡಸ್ರಿಗೆ ಒಂದು, ಹೆಂಗಸರಿಗೆ ಎರಡಾಗುತ್ತೆ. ಏ ರವಿ, ಏನು ಅದು? ಒಗಟ್ ಕೇಳಿದ್ದು ನಾನು, ಅದನ್ನ ಬಿಡಿಸ್ಬೇಕಾಗಿರೋದು ನೀನು. ನೋಡೆ, ಯಾವಾಗ ನನ್ ಒಗಟ್ ಬಿಡಿಸ್ತೀಯ ಆವಾಗ ನಿನ್ನ ನನ್ನ ಮದುವೆ. ಏ ಪೆದ್ದಿ, ಬಾಯ್ ಬಾಯ್ ಬಿಡ್ಬೇಡ, ಬಾಯ್ ಬಾಯ್. 60, 70, 90, 100. ನಾನೊಂದ್ ಕೇಳ. ದುಡ್ಡೊಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ದುಡ್ಡಲ್ಲಮ್ಮ, ನನ್ನ ಒಗಟ್ಗೆ ಉತ್ತರ. ಒಗಟ? ನಾನ್ ಚಿಕ್ಕ ವಯಸ್ಸಿಂದಲೂ ಒಗಟ್ ಬಿಡಿಸೋದ್ರಲ್ಲಿ ತುಂಬಾ ಜಾಣೆ. ಅದೇನ್ ಕೇಳೆ, ಗಂಡಸರಿಗೆ ಒಂದೇ ಇರುತ್ತೆ, ಹೆಂಗಸರಿಗೆ ಎರಡಾಗುತ್ತೆ. ಅದೇನಮ್ಮ, ವಯಸ್ಸಿಗೆ ಬಂದ ಹೆಣ್ಮಕ್ಳು ಈ ತರ ಎಲ್ಲ ಮಾತಾಡ್ಬಾರ್ದು. ಕಲಬೆರಕೆ ಸಾಮಾನ್ಯ ಸಹಾಯಕ್ಕೆ ಯಾಕ್ರ ಎಷ್ಟೊಂದ್ ಅವಸರ ಪಡ್ತೀರಾ ಗೊತ್ತಿಲ್ಲ? ಆಸ್ಪತ್ರೆಗೂ ಸಾಲು, ಸ್ಮಶಾನಕ್ಕೂ ಸಾಲು, ಅಂಗಡಿಗೂ ಸಾಲು ಅಂತ ಎಲ್ಲ ಸಾಲ ನಿಂತ್ಕೊಡಿ. ಏನೇ ಹೋಗ್ಬೇಕು ಹೇಳು ಬೇಗ. ಒಂದ್ ಕೆಜಿ ಅಕ್ಕಿ. ಕೆಜಿನಾ? ಅಯ್ಯೋ ಬೆಪ್ ಸಕ್ರಿ, ಸಕ್ರಿ ಇರೋದು ಬರೀ ಲೆಕ್ಕಕ್ಕೆ ಅಷ್ಟೇ, ಅಳಿಯೋದು ಸುರಿಯೋದು ಎಲ್ಲ ಸೇರಲ್ಲೇ. ತಲೆ ಹೊಡೆದಾಗ್ತೀಯ? ಓ ನಾನಾರು ಬರೀ ತಲೆ ಹೊಡೆದು ಕೊಡ್ತಾ ಇದ್ದೀನಿ. ನಮ್ಮ ಅಣ್ಣ ಆಗಿದ್ರೆ ಪುಡನೆ ಹೊಡೆದು ಕೊಡೋನು. ಏನಮ್ಮ ಅದು? ಹೋಗಮ್ಮ. ಏನಪ್ಪ ಬೇಕು? ಸಕ್ಕರೆ ಬೇಕು. ಅಷ್ಟೊಂದು ಸಕ್ಕರೆ ನಮ್ಮ ಸರ್ಕಾರಕ್ಕೆ ಇಲ್ವಲ್ಲಪ್ಪ. ಬಾಯ್ಲಿ ಕೋಟ ಖಾಲಿ, ಸಾಯಂಕಾಲ 10 ರೂಪಾಯಿ ತಗೊಂಡು ಮನೆ ಹತ್ತಿರ ಬಾ, ನಮ್ಮ ಅದಕ್ಕೆ ಕೊಡ್ತಾಳೆ. ಹೋಗು ಬಮ್ಮ. ಒಂದ್ ಹಬ್ಬ ಹಾಲನ್ ಪುಡಿ ಕೊಡೋಣ. ಹಾಲನ್ ಪುಡಿನಾ? ಹಂಗಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲಮ್ಮ, ನಮ್ಮ ಅಣ್ಣ ಗೊತ್ತೈತೆ ಕೇಳು. ಅಣ್ಣ ಹಾಲನ್ ಪುಡಿ ಅಂತೆ. ಅಂಗಡಿ ಮುಂದೆ ಹಾಲು ಹಾಲು ಅಂತ ಹಾರಾಡಿದ್ರೆ ಹಾಗೆ ನೋಡು, ಮಕ್ಕಳಿಗೆ ತಾಯಿ ಹಾಲೇ ಶ್ರೇಷ್ಠ. ಈ ಡಬ್ಬಿ ಹಾಲಿನ ಪುಡಿ ಇದೆಯಲ್ಲ, ಅದು ಆರೋಗ್ಯನೇ ಹಾಳು ಮಾಡುತ್ತೆ, ಅದಕ್ಕೆ ನಾ ಇಡೋದೇ ಇಲ್ಲ. ಅಲ್ಲ ಈಸಲ ಒಂದೇ ಒಂದ್ ಕೊಡೋಣ ಮಗ ಅಂತೈತೆ. ಆ ಡಬ್ಬಿ ಹಾಲನ್ನು ಕುಡಿದು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ನಿಮ್ಮಂತ ಬಡ ಮಕ್ಕಳಿಗಿಲ್ಲ. ಅದೇನಿದ್ರು ದೊಡ್ಡ ಮನುಷ್ಯರ ಮಕ್ಕಳಾದ್ರೆ ಕುಡಿದು ಜೀರ್ಣ ಮಾಡ್ಕೊಳ್ತವೆ, ನಿಮ್ಮಂತ ಮಕ್ಕಳಿಗೆ ಜೀರ್ಣ ಆಗಲ್ಲ. ಡಾಕ್ಟರ್ ಹೇಳವ್ರೆ ಜೀರ್ಣ ಆಯ್ತದೆ ಅಂತ ಕೊಡೋಣ. ಮಕ್ಕಳಿಗೆ ಜೀರ್ಣ ಆಗತ್ತಮ್ಮ, ಆದ್ರೆ ಅದಕ್ಕೆ ಹಣ ಕೊಟ್ಟು ಜೀರ್ಣಿಸ್ಕೊಳ್ಳೋ ಶಕ್ತಿ ನಿಮಗಿಲ್ಲ ಅಂತ ನಮ್ಮ ಅಣ್ಣ ಹೇಳ್ತಿರೋದು.
ನಾವು ನಿಮಗೋಸ್ಕರ ತಯಾರು ಮಾಡ್ತಿರೋ ಹಾಲಿನ ಪುಡಿ ಇನ್ನೂ ರೆಡಿ ಆಗಿಲ್ಲ. ಆ ಡಬ್ಬದ ಮೇಲೆ 50 ರೂಪಾಯಿ ಆಗುತ್ತೆ. 50 ರೂಪಾಯಿ 25 ಐತೆ, ಏನಾರ ಮಾಡ್ಕೊಡೋಣ. ಏನಾರ ಮಾಡ್ಕೊಡು ಅಂದ್ರೆ 25 ರೂಪಾಯಿ ಯಾರು ತಲೆ ಹೊಡೆದ ತಂದ ಹಾಕ್ಲಿ. ನೋಡು, ಅಂಗಡಿ ಸಾಮಾನು ಮೇಲೆ ನಿಗದಿ ಮಾಡೋದು ನನ್ನ ಹೆಂಡತಿ. 5 ಪೈಸಾ ಕಮ್ಮಿ ಆದ್ರೂ ಬಾರ್ ಕೋಲ್ ತಗೊಂಡು ಬಾರಿಸ್ಬಿಡ್ತಾರೆ. ನೀ ಬರ್ತೀನಿ ಹೇಳ್ತಕ್ಕೆ 25 ರೂಪಾಯಿ ಖಾಲಿ ಡಬ್ಬ ಕೊಡಲಮ್ಮ, ಕೊಟ್ರೆ ನಮ್ಮ ಅಣ್ಣ ಮನೇಲಿ ಕಬ್ಬಿರತ್ತೆ ಅಷ್ಟೇ. ಅವಳಿಗೆ ಯಾಕೆ ಹೇಳ್ತೀಯೋ, 25 ಕೊಡು, ಇನ್ನು 25ಕ್ಕೆ ಆಧಾರ್ ಒಡವೆ ಇದ್ರೆ ಕೊಡು. ಈ ತಾಳಿ ಒಂದೈತಣ್ಣ. ತಾಳಿನ ಮಗು ಹೆಚ್ಚು ತಾಳಿ ಹೆಚ್ಚು ಕೊಡು. ಕಳಸಪ್ಪ, ನಿನಗೆ ಮನುಷ್ಯತ್ವ ಇದೆಯಾ? ಒಂದು ಹಾಲಿನ ಡಬ್ಬಿಗೆ 50 ರೂಪಾಯಿ ತಗೊಂಡಿದ್ಯಾ? ಹೆಂಗಸರ ಮಾಂಗಲ್ಯ ಕಿತ್ಕೊಂಡು ನಿನ್ ಗಲ್ಲ ತಗೊಂಡ್ಕೊಂಡಿದ್ಯಲ್ಲ. ಇಲ್ಲ ಇಲ್ಲ ಅಂದ್ರೆ ಕೇಳೋಕಿಲ್ಲ. ಕೊಡು ಕೊಡು ಅಂದ್ರೆ ಹೇಳಿದ ಮೇಲೆ ಕೊಟ್ಟು ತಗೋಬೇಕು. ನೋಡು ಕಳಸಪ್ಪ, ನೀನು ನ್ಯಾಯವಾಗಿ ವ್ಯಾಪಾರ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಅದ್ರ ಪರಿಣಾಮ ಅನುಭವಿಸ್ಬೇಕಾಗತ್ತೆ. ಹುಷಾರ್ ಹುಷಾರಂತೆ. ಏನ್ ಎದುರಿಸ್ತೀನಿ ನಿನ್ನ? ನನ್ನ ಈ ಜಾಗದಲ್ಲಿ ನನ್ನ ಹೆಂಡತಿ ಇದ್ದೀರ ಗೊತ್ತಾಗಿರೋದು. ಅದಕ್ಕೆ ಕರ್ಕೊಂಬರಲ್ಲ ಬುದ್ಧಿ. ಇವ್ರ ಅಂಗಡಿ ಬೆರ್ಕೆ ಸಾಮಾನು ತಿಂದು ತಿಂದು ನಮ್ಮ ಆರೋಗ್ಯನೇ ಕೆಟ್ಟೋಗೈತೆ. ಇವ್ರ ಕೊಟ್ಟ ಬೆರ್ಕೆ ಹಾಲಿನ ಪುಡಿ ಹಾಲು ಕುಡ್ದು ನಮ್ ನಿಂಗಮ್ಮನ ಕೂಸೇ ಸತ್ತೋಯ್ತು. ಇವಳು ಇನ್ನೂ ಬದುಕಿದ್ದಾಳೆ ನೋಡು. ಗೊತ್ತು, ನನಗೆಲ್ಲ ಗೊತ್ತು. ನೋಡು ಕಳ್ಸಪ್ಪ, ನ್ಯಾಯದ ಬೆಲೆಗೆ ಆಕೆಗೆ ಹಾಲಿನ ಪುಡಿ ಕೊಡ್ತೀಯೋ ಇಲ್ಲೋ? ನನಗೆ ಕೊಡಲ್ಲ ಅಂದೇನು, 50 ಕೊಟ್ಟು ತಗೊಳ್ಳಿ. ಎರಡು ಡಬ್ಬಿ ಕೊಡು. ಎರಡು ಡಬ್ಬ ತಗೊಡ. ಮೊದ್ಲು ನೋಡಿ ನೋಡ್ಕೊ. ಕಳ್ಸಪ್ಪ, ಊರಿಗೆ ನಿನ್ನೊಂದೇ ಅಂಗಡಿ ಅಂತ ಬಡವರ ಹೊಟ್ಟೆ ಉರಿಸ್ತಿದ್ಯಾ? ಇಂಥ ಸಂಪಾದನೆಯಿಂದ ಬದುಕ್ತಿರೋ ನಿಮ್ಮಂಥವ್ರನ್ನ ಕಂಡ್ರೆ ನನಗೆ ಅಸಹ್ಯ. ಇದಕ್ಕೊಂದು ದಾರಿ ಮಾಡೇ ಮಾಡ್ತೀನಿ, ನೋಡ್ತಿರು. ಅಣ್ಣ, ಇವರೇ ನಮ್ಮ ಅನ್ನಕ್ಕೆ ಮಣ್ಣಾಗಂಗೆ ಕಾಣ್ತಾರೆ. ನಾನೇನು ಕಣ್ಣು ಮುಚ್ಕೊಂಡಿರ್ತೀನೇನು? ಆ ಮಣ್ಣನ್ನೇ ಬೆರೆಸಿ ಕಲಬರಕೆ ಮಾಡಿ ವ್ಯಾಪಾರ ಮಾಡಿ ತೋರಿಸಲಿಲ್ಲ, ನಾನು ಕಳಸಪ್ಪನೇ ಅಲ್ಲ. ನೀವೇನೇ ಮಾಡಿದ್ರು ನಮ್ಮೂರ ಜನಕ್ಕೆ ಒಳ್ಳೇದೇ ಮಾಡ್ತೀರಂತ ನಮ್ಗೆಲ್ಲ ನಂಬಿಕೆ ಇದೆ. ಇದಕ್ಕೆಲ್ಲ ನಮ್ಮನ್ನು ಕೇಳೋ ಅಗತ್ಯನೇ ಇಲ್ಲ ಬಲರಾಮ್ನವ್ರೆ. ಹಾಗಲ್ಲ, ಏನು ಮಾಡಬೇಕು ಅದನ್ನು ನಿಮ್ಮೆಲ್ಲರಿಗೂ ತಿಳಿಸಿಯೇ ಮುಂದುವರಿಸಬೇಕು ಅಂತ ಕೇಳ್ತಿದ್ದೀನಿ. ಏನು ಮಾಡಬೇಕು ಅಂತಿದ್ದೀರಾ? ಸರ್ಕಾರದ ಸಹಾಯದಿಂದ ನಮ್ಮೂರಲ್ಲೊಂದು ಸಹಕಾರಿ ಸಂಘದ ಸ್ಥಾಪನೆ ಮಾಡೋಣ ಅಂತ. ಇದರಿಂದ ನಮ್ಮ ಪಂಚಾಯತಿಗೆ ಏನು ಲಾಭ? ಪಂಚಾಯತಿಗೆ ಲಾಭ ಅಂದರೆ ಊರಿನವ್ರಿಗೆ ಲಾಭ ಇದೆ. ಈಗ ನಮ್ಮೂರಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯನೇ. ಇನ್ನೂ ನಾವು ಕಣ್ಮುಚ್ಕೊಂಡಿರೋದು ಸರಿಯಲ್ಲ. ಶುದ್ಧ ಪದಾರ್ಥಗಳು ಕನಿಷ್ಠ ಪಕ್ಷ ನ್ಯಾಯದ ಬೆಲೆಗೆ ಎಲ್ರಿಗೂ ಸಿಗುವಂತಾಗಬೇಕು, ಮುಖ್ಯವಾಗಿ ಬಡವರಿಗೆ ಸಿಗುವಂತಾಗಬೇಕು. ಈ ಕಾಳಸಂತೆ ಕಳ್ಬರಕೆ ವ್ಯಾಪಾರಸ್ಥರನ್ನು ಎದುರಿಸೋಕೆ ನಮ್ಗೆ ಉಳಿದಿರೋದು ಇದೊಂದೇ ದಾರಿ. ಏನಂತೀರ? ನೀವು ಅಪ್ಪಣೆ ಕೊಡಿ ಭಯ್ಯ, ಮಿಕ್ಕಿದ್ದು ಕೆಲಸ ನಮ್ದು. ಹುಣಸೆ ಅಣ್ಣನ ಸಾಲ 18 ರೂಪಾಯಿ, ತೊಗರಿ ಬೇಳೆ ಸಾಲ 16 ರೂಪಾಯಿ, ಎಣ್ಣೆ ಸಾಲ 15 ರೂಪಾಯಿ. ಇದನ್ನೆಲ್ಲ ಯಾರಿಗೆ ಕೊಟ್ಟೆ? ಹೆಸರು ಹೇಳಕ್ ಆಗಿಲ್ಲ, ಇದೆಲ್ಲ ಕಳ್ಳಕ. ಅಯ್ಯೋ ಸುಳ್ಳು, ನನ್ನ ಮಗನೇ ಕೊಟ್ಟವ್ರ ಮನೆ ಹಾಳಾಗೋಯ್ತಲ್ಲ. ಪಂಚಾಯತಿನಲ್ಲಿ ನ್ಯಾಯದ ಮೇಲೆ ಅಂಗಡಿ ತೆಗಿಬೇಕು ಅಂತ ತೀರ್ಮಾನ ಆಗಿದೆಯಂತೆ. ನಮ್ಮ ಅಂಗಡಿ ಮುಚ್ಚೋಗತಿ ಬಂತಲ್ರಿ. ಯಾಕೆ ಇಷ್ಟೀಯ? ಹೋಗ್ಲಿ ಬಿಡು, ಒಂದ್ ರೀತಿಯಲ್ಲಿ ಒಳ್ಳೇದೇ ಆಯ್ತು. ಕಲಬರಿಕೆ ಕಲಸಿ ಕಲಸಿ ನನ್ನ ಕೈ ರೇಖೆ ಎಲ್ಲ ಸಮದೋಗಿತ್ತು. ನನ್ ಕರ್ಮ ಹೋಗಿ ಹೋಗಿ, ನಿಮ್ಮಂತ ಹೇಳ್ತಿದ್ದೀನಲ್ಲ, ಈ ಸಮಯದಲ್ಲಿ ನಮ್ಮ ಅಣ್ಣ ಇದ್ದಿದ್ರೆ ಯಾವ್ದಾದ್ರೂ ಉಪಾಯ ಹೇಳ್ಕೊಡ್ತಾ ಆಯ್ತ. ಆ ದಿನ ದ್ರೌಪದಿ ಬಾಯಿ ಬಿಡ್ಕೊಂಡಿದ್ ಕೇಳಿ ಶ್ರೀಕೃಷ್ಣ ಪರಮಾತ್ಮ ಸೀರೆಗಳನ್ನ ಒನ್ ಬೈ ಒನ್ ಹ್ಯಾಗ ಸಪ್ಲೈ ಮಾಡುತ್ತೋ ಹಾಗೆ ಈ ನಿಮ್ಮಣ್ಣ ಮರ್ಯಾದೆ ಮಾಯಣ್ಣ ನಿನ್ನ ಮರ್ಯಾದೆ ಉಳಿಸೋದಕ್ಕೋಸ್ಕರ ಮರ್ಯಾದೆಯಾಗಿ ಉಪಾಯಗಳನ್ನ ಒನ್ ಬೈ ಒನ್ ಸಪ್ಲೈ ಮಾಡೋದಕ್ಕೆ ಬಂದಿದ್ದೀರಿ. ಏನಮ್ಮ ನಿನ್ ಸಂಕಟ? ಅಣ್ಣಯ್ಯ ನೆನೆದವ್ರ ಮನದಲ್ಲಿ ಇಂತ ಬಂದಿಲ್ಲ, ಇಷ್ಟು ದಿವಸ ಎಲ್ಲ ಹೋಗಿದ್ದೆ ಅಣ್ಣಯ್ಯ? ಇದು ಮೊನ್ನೆ ಪಂಚಾಯತಿ ಚುನಾವಣೆಯಲ್ಲಿ ಠೇವಣಿ ಕಳ್ಕೊಂಡು ಆ ಅವಮಾನ ತಡೆಯಕ್ಕಾಗದೆ ತಲೆ ಮರೆಸ್ಕೊಂಡಿದ್ರು. ಏ ಗುಂಡಾ, ತೆಗೆದಿಟ್ಟಿನ ಕರಕ ಮರ್ಯಾದೆ ಅದನ್ನೆಲ್ಲ ಮರೆತು ನೀನು ಸುಮ್ಮನಿರದೆ ಇದ್ರೆ ನಿನ್ನ ಮರ್ಯಾದೆ ತೆಗೆದು ಬಿಡ್ತೀನಿ. ಸಾಕಮ್ಮ, ಅದೇನು ಹೇಳಮ್ಮ ನಿನ್ ಸಂಕಟ? ಅಣ್ಣಯ್ಯ ನಮ್ಮ ಮೇಲಿನ ಪೈಪೋಟಿಯಿಂದ ಆ ಬಲರಾಮ ನ್ಯಾಯ ಬೆಲೆ ಅಂಗಡಿ ತೆಗಿತಾನಂತೆ, ಹಾಗೇನಾರು ಆದ್ರೆ ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬೆಟ್ಟ ಹಾಕೋಬೇಕು ಅಷ್ಟೇ. ಅದ ಹಾಗೆ ಆಗ್ಬಾರ್ದು ಅನ್ನೋ ಹಾಗಿದ್ರೆ ನಾವನ್ಕೊಂಡಿರೋ ಹಾಗೆ ಮರ್ಯಾದೆ ಆಗಿ ನನ್ನ ಮಗನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ಬೇಕು. ಈ ಮದುವೆಗೂ ನ್ಯಾಯ ಬೆಲೆಗೂ ಏನ್ ಸಂಬಂಧ? ಸಂಬಂಧ ಇದೆಯಣ್ಣ, ನಮ್ ಮಾಲತಿನ ಇವ್ರ ಮಗನ ಕೊಟ್ಟು ಮದುವೆ ಮಾಡಿದ್ರೆ ಇವ್ರ ಆಸ್ತಿ ಜಾಸ್ತಿ ಆಗುತ್ತೆ, ಜಾಸ್ತಿ ಆದ್ಮೇಲೆ ಇವ್ರು ಬರೋ ಚುನಾವಣೆಯಲ್ಲಿ ನಿಂತ್ಕೋತಾರೆ, ಆಮೇಲೆ ಮನೆಮನೆಗೂ ಹೋಗಿ ಸೀರೆ ಹೆಂಡ ಹಣ ಎಲ್ಲ ಕೊಟ್ಟು ಓಟ್ ಗಿಟ್ಟಿಸ್ಕೊಂಡು ಗೆಲ್ತಾರೆ. ಗೆದ್ಮೇಲೆ ಅವ್ರ ಅಂಗಡಿ ಕ್ಲೋಸ್ ಆಗುತ್ತೆ, ನಮ್ಮ ಅಂಗಡಿ ಓಪನ್ ಆಗುತ್ತೆ, ಆಮೇಲೆ ಬೇಕಾದಷ್ಟು ಜನ ಕ್ಯೂನಲ್ಲಿ ನಿಂತ್ಕೊಂಡು ಅಂಗಡಿನಲ್ಲಿ ವ್ಯಾಪಾರ ಮಾಡ್ತಾರೆ, ಹಣ ಅಂಗಡಿಗೆ ಬರುತ್ತೆ, ಚಂದನ ಅಂತ ಮನೆ ತುಂಬ ತುಂಬುತ್ತೆ. ಅಣ್ಣ ಇವನೊಂಥರ ವಸ್ಕ ಆಗೈತಂಗೆ, ನಮ್ಮ ಮನೆಗೆ ನುಗ್ಗಿದ್ರೆ
ಕಾಳು ಕಡ್ಡಿ ಎಲ್ಲ ಖಾಲಿ. ಈ ನನ್ನ ಮಗನಿಗೆ ಸಿಡಿಲು ಬಡಿಲಿಲ್ವಲ್ಲ? ಸಿಡಿಲೇನು ಹುಡುಗಿಗೆ ಎದರಲ್ಲ ನನ್ನ ಮಗ. ಪುರೋಹಿತ್ರೆ ಸ್ವಲ್ಪ ಬೇಗ ಬೇಗ ಮಾಡಿ, ಮುಹೂರ್ತ ಮೀರೋಗ್ತಾ ಇದೆ, ತಾಳಿ ಕಟ್ಸ್ಬಿಡಿ. ಅಯ್ಯೋ ಅಯ್ಯೋ ನಲ್ಕಾರ ಮಗನೇ, ನೀನು ಮರ್ಯಾದೆ ಜಾಸ್ತಿ ಮಾಡ್ಬೇಕು ಅಂತ ನಾನು ಪ್ರಯತ್ನಿಸಿದ್ರೆ ನಾನು ಬದುಕಿರೋ ವಾಲ ಹೇಳ್ದಕ್ಕಿಂತ ದುಡ್ಡು ಕಾಸು ತಂದಿಲ್ದ್ರೆ ಯಾವಾಗ ಒಬ್ಬ ಬಿಕಾರಿ ಮದುವೆ ಮಾಡ್ಕೊತಾ ಇದೀಯಾ? ನನ್ನ ಮರ್ಯಾದೆ ತೆಗಿತಾ ಇದೀಯ? ಇಬ್ರು ಒಬ್ರನ್ನೊಬ್ರು ಒಪ್ಕೊಂಡಿದ್ದಾರೆ, ಇದನ್ನ ತಡಿಬೇಡಿ. ಹೇಗಿದ್ರು ಮುಹೂರ್ತದ ಸಮಯಕ್ಕೆ ಬಂದಿದ್ದೀರಾ, ದಯವಿಟ್ಟು ಆಶೀರ್ವಾದ. ಇವ್ರಿಗೆ ಆಶೀರ್ವಾದ ಅಲ್ಲ ಮಾಡೋದು. ಏನ್ ನಡೀತಿದೆ ಇಲ್ಲಿ? ನಿಮ್ ತಮ್ಮ ನನ್ನ ಮಗನ್ನ ಬಲವಂತವಾಗಿ ಹೇಳ್ಕೊಂಡು ಬಂದು ಇವ್ರ ಜೊತೆ ಮದುವೆ ಮಾಡಿ ನನ್ನ ಮರ್ಯಾದೆ ತೆಗಿತಾ ಇದ್ದಾನೆ. ಇಲ್ಲ ಅಣ್ಣ, ಇದು ಬಲವಂತದ ಮದುವೆ ಅಲ್ಲ. ಪ್ರಕಾಶ್ ಮತ್ತು ಕುಸುಮ ಒಬ್ರನ್ನೊಬ್ರು ಪ್ರೀತಿಸಿ ಮದುವೆ ಮಾಡ್ಕೋತಾ ಇದ್ದಾರೆ, ಇವ್ರು ಅದನ್ನ ತಡಿತಾ ಇದ್ದಾರೆ. ರವಿ, ಪಂಚಾಯತಿ ಮುಖ್ಯಸ್ಥರಾಗಿ ನಾವಿದ್ದೀವಿ ಅನ್ನೋದು ನನಗೆ ಗೊತ್ತಿಲ್ಲ. ಮನೆಯವರಿಗೂ ತಿಳಿಸ್ದೆ ನಮ್ ಗಮನಕ್ಕೂ ತರದೆ ಹೀಗೆ ಮದುವೆ ಮಾಡಿಸ್ತಿರೋದು ತಪ್ಪು. ಹೇಳಿ ಇನ್ನೊಂದ್ಸರಿ. ಅಲ್ಲ ಅಣ್ಣ, ವಿಷಯ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ? ಪ್ರಕಾಶ್, ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸಿರೋ ವಿಷಯ, ಮದುವೆ ಮಾಡ್ಕೊಳ್ಬೇಕು ಅಂತಿರೋ ವಿಷಯ ನಿಮ್ ತಂದೆಗೆ ಯಾಕೆ ಹೇಳಲಿಲ್ಲ? ತಿಳಿಸ್ದೆ ಸರ್, ಆದ್ರೆ ಅವ್ರು ಒಪ್ಲಿಲ್ಲ. ಅದ್ರ ಬದಲು ವರದಕ್ಷಿಣೆ ತರೋ ಬೇರೆ ಹುಡುಗಿನ ಮದುವೆ ಆಗುವಂತ ಬಲವಂತ ಮಾಡಿದ್ರು. ಈ ವಿಷಯ ಕೇಳಿ ಕುಸುಮ ಆತ್ಮಹತ್ಯೆ ಮಾಡ್ಕೋತೀನಿ ಅಂದ್ರು. ಈ ಮದುವೆ ನಡೀಲಿಲ್ಲ ಅಂದ್ರೆ ನಾವಿಬ್ರು ಬದುಕಿರಲ್ಲ ಸರ್. ದಯವಿಟ್ಟು ಈ ಮದುವೆ ನಡೆಸ್ಕೊಡಿ ಸರ್. ಕೇಳಿದ ರಾಮಾಯಣ್ಣ, ಬನ್ನಿ. ಮಕ್ಕಳ ಸಂತೋಷಕ್ಕೆ ನೀವ್ ಯಾಕೆ ಅಡ್ಡಿ ಆಗ್ತೀರಿ? ನೀವೇ ಮುಂದಾಗಿ ಈ ಮದುವೆ ನಡೆಸ್ಕೊಡಿ. ನನ್ನ ಮರ್ಯಾದೆ ಹೋದ್ರು ಪರವಾಗಿಲ್ಲ, ಈ ಮದುವೆ ನಡೆಯೋದಿಲ್ಲ. ಹೀಗೆಲ್ಲ ಮಾಡಿದ್ರೆ ಪಂಚಾಯತಿ ಅಧ್ಯಕ್ಷನಾಗಿ ನಾನ್ ನಿಂತು ಮದುವೆ ಮಾಡ್ಬೇಕಾಗ. ನೀವೆಲ್ಲರೂ ಸೇರ್ಕೊಂಡು ನನ್ಗೆ ಮಾಡ್ತೀರಾ? ಮಾಡ್ತೀನಿ. ಆದ್ರೆ ನಾನ್ ನಿಮ್ಮೆಲ್ಲರೂ ಮರ್ಯಾದೆ ತೆಗಿಲಿಲ್ಲ ಅಂತಂದ್ರೆ ನನ್ನ ಹೆಸರು ಮರ್ಯಾದೆ ಬಾಯಣ್ಣನೇ ಅಲ್ಲ. ನಡೀಲ ಹಾಕಿದಾಯ್ತಲ್ಲ, ನಡೀರೋ. ಪುರೋಹಿತ್ರೆ ತಾಳಿ ಕಟ್ಟಿಸ್ಬಿಡಿ. ಓಂ ಮಾಂಗಲ್ಯಂ ಸಂಸುಧಾನೇನ ಮಮ ಜೀವನ ಹೇತುನ ಖಂಡೇ ಪದ್ಮಾದೇಶು. ಏನ್ರಿ ಆಗ್ಲೇ ನಿದ್ರೆ ಮಾಡ್ಬಿಟ್ರ? ನಾನು ಎಲ್ಲೇ ನಿದ್ರೆ ಮಾಡ್ತೀನಿ ಈಗಲೇ? ನಾನು ನಿದ್ದೆ ಮಾಡ್ಬೇಕಾದ್ರೆ ಇನ್ನೂ 50 ವರ್ಷ ಆಗ್ಬೇಕು ಕಣೆ. ಅಲ್ಲರಿ, ಇವತ್ವರೆಗೂ ಏನು ಕೇಳಿಲ್ಲ. ನನ್ನೆಲ್ಲ ಕೇಳ್ತಿದ್ಯೆ, ಎಲ್ಲ ನೀನೇ ಮಾಡ್ಕೊಂಡು ಹೋಗ್ತಿದ್ದೆ. ಹಾಗಲ್ಲರಿ, ಗಂಡಸರಿಗೆ ಒಂದೇ ಇರುತ್ತೆ, ಹೆಂಗಸರಿಗೆ ಎರಡಾಗುತ್ತೆ. ಏನೇ ಅದು ಒಂದು ಎರಡು? ಓ ಅಲ ಗೊತ್ತಾ? ಗೊತ್ತೇನ್ರಿ? ಹೇಳ. ಅಯ್ಯೋ ಹೇಳ್ರಿ. ನಿಜ ಹೇಳ. ನಿಜ ಹೇಳಿಪ್ಪ. ಏನು ತಿಳ್ಕೋಬಾರ್ದು? ಖಂಡಿತ ಅನ್ಕೊಳಲ್ಲ. ದೇವ್ರ ಆಣೆಗೂ ನಂಗ್ ಗೊತ್ತಿಲ್ಲ ಕಣೆ. ಹೋಗ್ರಿ. ಗಂಡಸರಿಗೆ ಒಂದೇ ಇರುತ್ತಂತೆ, ಒಂದೆಲ್ಲಿದೆ? ಎರಡು ಕೈ, ಎರಡು ಕಾಲು, ಎರಡು ಕಿವಿ, ಎರಡು ಕಣ್ಣು, ಇನ್ನೇನು? ಅಣ್ಣ ತಂಗಿಯರೇ, ಇವತ್ತಿನ ದಿವಸ ನಮ್ಮ ಊರಲ್ಲಿ ಸರ್ಕಾರಿ ಸಹಕಾರಿ ಸಂಘದ ನ್ಯಾಯದ ಬೆಲೆ ಅಂಗಡಿ ಸ್ಥಾಪನೆ ಆಗ್ತಿರೋದು ನಮ್ಮೆಲ್ರಿಗೂ ಸಂತೋಷ ಮತ್ತು ಹೆಮ್ಮೆಯ ಸಂಗತಿ. ಬೆಲೆಗಳು ಏರ್ತಾವೆ ಇಳಿತಾವೆ, ಇದು ನಮ್ಮೆಲ್ರಿಗೂ ಗೊತ್ತಿರುವ ವಿಷಯವೇ. ಆದರೂ ಇತ್ತೀಚೆಗೆ ನೀವು ನೋಡ್ತಿರೋ ಹಾಗೆ ಕಲ್ಬೆರಕೆ ಕಾಳಸಂತೆ ವ್ಯಾಪಾರಿಗಳು ಹೆಚ್ಚಾಗ್ತಾ ಇದ್ದಾರೆ. ಇದನ್ನ ತಪ್ಪಿಸಬೇಕು, ಬಡವರನ್ನ ದಲ್ಲಾಳಿಗಳ ದೌರ್ಜನ್ಯದಿಂದ ಕಾಪಾಡಬೇಕು. ಅವರಿಗೆ ದಿನನಿತ್ಯದ ದಿನಸುಗಳು, ಶುದ್ಧ ಪದಾರ್ಥಗಳು ಆದಷ್ಟು ಕಡಿಮೆ ದರದಲ್ಲಿ ನ್ಯಾಯದ ಬೆಲೆಯಲ್ಲಿ ದೊರಕುವಂತಾಗಬೇಕು ಅನ್ನೋದೇ ನಮ್ಮ ಸಂಘದ ಹಾಗೂ ನಮ್ಮ ಸರ್ಕಾರದ ಮೂಲ ಉದ್ದೇಶ. ಈ ನಿಮ್ಮ ನಮ್ಮ ಪ್ರಯತ್ನದಲ್ಲಿ ತಾವೆಲ್ಲರೂ ಸಹಕರಿಸಿ ಪಾಲ್ಗೊಳ್ಳಬೇಕು, ಇಲ್ಲಿಯ ಸೌಲಭ್ಯಗಳನ್ನ ಎಲ್ಲರೂ ಪಡಿಬೇಕು ಅಂತ ಬೇಡಿಕೊಂಡು ನಮ್ಮ ಸಂಘವನ್ನು ಕಟ್ಟೋದ್ರಲ್ಲಿ ಬಹಳಷ್ಟು ಶ್ರಮ ಪಟ್ಟ ಕರೀಂ ಭಾಯಿ ಅವರು ನಮ್ಮ ಸಂಘವನ್ನು ಉದ್ಘಾಟಿಸಬೇಕು ಅಂತ ಕೇಳ್ಕೊತೀನಿ. ನಹಿ ನಹಿ ಬಲರಾಮ್ಜಿ, ಅಮರ ಸಾವಿತ್ರಿ ಬಹನ್ ಉದ್ಘಾಟನೆ ಮಾಡಬೇಕು ಅಂತ ಎಲ್ರು ಪರವಾಗಿ ಕೇಳ್ಕೊಳ್ತೀನಿ. ಬನ್ನಿ ಅಮ್ಮ. ಅದನ್ನ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಉರಿಯುತ್ತೆ. ಯಾಕಮ್ಮ? ಸಾಕಮ್ಮ, ಈ ಮರ್ಯಾದೆ ಮಾಯಣ್ಣ ನಾನು ಇರೋವಾಗ ನಿನ್ನ ಮರ್ಯಾದೆ ಉಳಿಸ್ತೀನಿ ಬಿಡು. ಆ ನೋಡಿಲಿ ನಿಮಗೆ ಏನ್ ಬೇಕಮ್ಮ? ಒಂದ ಬಾಲಿನ ಪುಡಿ ತಗೊಳ್ಳಿ. ಅಯ್ಯಯ್ಯೋ, ಈ ಅಂಗಡಿ ಶುರು ಮಾಡೋದಕ್ಕೆ ಯಾರು ಸಿಕ್ಕಿಲ್ವೆ? ಈ ಹಾಳು ಬಂಜೆ ಬಿಟ್ಟು ನಿಂಗೇನಾದ್ರು ಬುದ್ಧಿಗಿದ್ದೆ ಇದೇನಮ್ಮ?
ಇವಳ ಕೈಯಿಂದ ತಗೊಂಡೋಗ ಹಾಲ್ ಪುಡಿನಲ್ಲಿ ನಿನ್ ಮಗು ಹಾಲ್ ಮಾಡ್ಕೊಟ್ರೆ ನಿನ್ ಮಗು ಸತ್ತು ಹೋಗುತ್ತೆ. ಸ್ವಲ್ಪಾದ್ರೂ ಮಾನ ಮರ್ಯಾದೆ ಗೌರವ ಪ್ರತಿಷ್ಠೆ ಇಲ್ಲದ ಆ ಸಾಕಮ್ಮನ ಮಾತು ಕೇಳಿ ಯಾಕೆ ಕಣ್ಣೀರ್ ಹಾಕ್ತಿದ್ಯಾ? ಸಮಾಧಾನ ಮಾಡ್ಕೊ. ಎಷ್ಟು ಕಣ್ಣೀರ್ ಸುರಿಸಿದ್ರು ಆರ್ದೇ ಇರೋ ನನ್ನ ಹೃದಯದ ಬೆಂಕಿ ನನ್ನ ಸುಡ್ತಾನೆ ಇದೆ. ಹೆಣ್ಣಾಗಿದ್ದು ತಾಯಿ ಆಗದೆ ಇರೋ ಈ ಬಂಜೆ ನೋವನ್ನ ಹೇಳ್ಕೊಳ್ಳೋಕ್ ಮಾತೇ ಇಲ್ಲ. ಯಾವ ಜನ್ಮದಲ್ಲೋ ಮಾಡಿದ ಪಾಪನ ಈ ಜನ್ಮದಲ್ಲಿ ಅನುಭವಿಸ್ತಿದ್ದೀನಿ. ಸಾವಿತ್ರಿ, ನಮ್ಗೆ ಏನು ಮಹಾ ವಯಸ್ಸಾಗಿದೆ ಅಂತ ನಮ್ಗೆ ಮಕ್ಕಳಾಗೋದಿಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ? ಹೇಳ್ಕೊಳ್ಳೋಕಾಗ್ದೆ ಕಿತ್ತು ತಿಂತ ಇರೋ ನನ್ನ ಕರುಳಿನ ಸಂಕಟ ಯಾವ ಹೆಣ್ಣಿಗೂ ಬರಬಾರ್ದು. ಹೆಣ್ಣಾಗುಟ್ಟಿ ಪಂಜೆ ಅಂತ ಕರೆಸ್ಕೊಳ್ಳೋದು ಶಾಪಾನಿ. ಹೀಗ್ ಬದುಕೋಕ್ಕಿಂತ ಸಾಯೋದ್ರಲ್ಲೇ ಸುಖ ಇದೆ. ಬದುಕಿನ ಬೆಲೆ ಸಾಯ್ಬೇಕು ಅನ್ನೋರಿಗೆ ಗೊತ್ತಾಗಲ್ಲ. ನಾವು ಬದುಕಿದ್ರೆ ತಾನೆ ಭಗವಂತ ನಮ್ಮನ್ನು ಪರೀಕ್ಷಿಸಿ ನಮ್ಮ ಬೈಕೆಯನ್ನ ತೀರಿಸೋದು ಸಾಧ್ಯ. ಆ ನಂಬಿಕೆ ನನಗಿದೆ. ಆ ನಂಬಿಕೆ ಹೊತ್ಕೊಂಡೆ ನಾನು ಬದುಕ್ತೀನಿ. ಆ ಬೊಬ್ರ ವಾಹನ ಸಿನಿಮಾದಾಗ ಅಣ್ಣ ಅವರು ಅರ್ಜುನನ ವೇಷ ಹಾಕ್ಯಾರ. ಆಹಾ, ಅವರ ಕಣ್ಣು, ಅವರ ನೋಟ, ಅವರ ಮಾತಿನ ಠೇವಿ, ಅವರ ರಾಜ ಗಾಂಭೀರ್ಯದ ನಡಿಗೆ ಗಂಗವ್ವ ನೋಡಾಕಿ ಎರಡು ಕಣ್ಣು ಸಾಲದೆ. ಅವರು ಉದ್ಯಾನವನಕ್ಕೆ ಬರ್ತಾರ, ಚಿತ್ರಾಂಗದ ಕೂತಿರ್ತಾಳ, ಇಬ್ಬರು ಕೂಡಿ ಹಾಡಕ್ಕ ಶುರು ಮಾಡ್ತಾರ ಹಾಡು. ಗಂಗವ್ವ, ಮುಂದಿನ ಕಥೆ ಮುಂದೆ ಹೇಳ್ತೇನೆ. ಕಿಲ 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 ಗುಂಡ ಯಾವಾಗ ಬಂದಿ? ಈ ಸಮಯ ಆನಂದಮಯ ಸಂಗವ್ವ, ಬರೀ ಆನಂದ ಮಾತ್ರ ಅಲ್ಲ, ಈ ಸಮಯ ಶೃಂಗಾರಮಯ. ಪರವಾಗಿಲ್ಲಪ್ಪ ಸಂಗವ್ವ, ನಾನು ಒಂದೇ ಒಂದ್ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀಯ? ಏನು? ಗಂಡಸರಿಗೆ ಒಂದೇ ಒಂದ್ ಇರುತ್ತೆ, ಹೆಂಗಸರಿಗೆ ಎರಡಾಗುತ್ತೆ. ಏನಾಗುತ್ತೆ? ಗಂಡಸರಿಗೆ ಒಂದೇ ಒಂದ್ ಇರುತ್ತೆ. ಹೆಣ್ಮಕ್ಳ ಅಂತ ಬಂದು ಇಂಥ ಪ್ರಶ್ನೆ ಕೇಳ್ತಾರೇನ? ರವಿ, ನನ್ನ ಮಗನಿಗೆ ಮದುವೆ ಮಾಡಿಸಿ ನನ್ನ ಮರ್ಯಾದೆ ಮಣ್ಣುಪಾಲು ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಕೊಟ್ಟು ನಾನು ನಿಮ್ಮನಿಗೆ ಕರೆಸ್ಬೋದು. ಅವನು ಮರ್ಯಾದೆ ತೆಗೆದು ಮಣ್ಣು ಮುಗಿಸೋ ಕೆಲಸ ನಿಮ್ದು.
ಹೇಳ್ರಮ್ಮ. ಯಾವ ಸಿನಿಮಾ ಹಾಡೇಳಿ? ಯಾವ ಸಿನಿಮಾ ಹಾಡಲ್ಲಮ್ಮ, ಸೀಮಂತದ ಹಾಡು ಹೇಳು. ಅಂತ ಹಾಡು ಹೇಳೋದಕ್ಕೆ ನನ್ ಸಾವಿತ್ರಕ್ಕ ಇದ್ದಾರಲ್ಲ. ಅಕ್ಕ ಅಕ್ಕ, ಒಂದೇ ಒಂದು ಹಾಡು ಹೇಳಕ್ಕ? ನೀನು ಜೊತೆಲಿ ಹಾಡಿದ್ರೆ ನಾನು ಹಾಡ್ತೀನಿ. ನನಗೂ ಸೀಮಂತದ ಹಾಡು ಗೊತ್ತು. ನೀವು ಮೊದಲು ಶುರು ಮಾಡಿ, ನಿಮ್ ಜೊತೆ ನಾನು ಸೇರ್ಕೋತೀನಿ. ಅರ್ಚಿನ ಕುಂಕುಮ ಹೂವನ್ನು ಮುಡಿಸಿ ಅಲಂಕರಿಸಮ್ಮ, ಸಂತಾನ ಲಕ್ಷ್ಮಿಯು ಒಲಿದೋಳ ಸೀಮಂತ ಎಂದಮ್ಮ, ಗರ್ಭದೆ ನೆಲೆಸಿರುವ ವಂಶದ ಕುಡಿಯನ್ನು ನೂರೊಂದು ವರ್ಷ ಬಾಳು ನೀನೆಂದು ಆಶೀರ್ವದಿಸಮ್ಮ. ಯಾಕೋ ಒಳ್ಳೆ ಹುಡುಗಿರ ಹಾಗೆ ನಾಚ್ಕೋತಾ ಇದೀಯಾ? ಮದ್ವೆ ಬೇಡವಾ? ಬೇಡ.
ಬೇಕು ದಾವಣಗೆರೆ ಸೀರೆ ನಮ್ಗೆ ಆದ್ರೆ ಗೊತ್ತಾಯ್ತು. ಕಾಲೇಜ್ ನಲ್ಲಿ ಯಾವ್ದಾದ್ರು ಹುಡುಗಿನ ಪ್ರೀತಿಸಿದ್ಯಾ? ಕಾಲೇಜ್ ಅಲ್ಲಿ ಯಾಕೆ, ಇದೇ ಊರಲ್ಲಿ ಇದೇ ಊರ್ನಲ್ಲ? ಎಲ್ಲಾದ್ರೂ ನೆವರ್ ಚೆನ್ನೋ ನಾನು ಯಾಕೆ ಹೇಳ್ತೀಯೋ, ನಿಮ್ಮ ಅಣ್ಣನ್ ಕರೀಲ ಬೇಡ ಅತ್ತಿಗೆ ದಮ್ಮಯ್ಯ ಅಂತ ಹೇಳ್ತೀನಿ, ದಯವಿಟ್ಟು ನನ್ನ ಹತ್ರ ಹೇಳ್ಬೇಡ. ಚಿಗರೆ ಮರಿ ಚಿಗರೆ ಮರಿ ಅದೇ ಒಗಟು ಒಗಟು ಅಂದ್ರೆ ಒಗಟಿಗೆ ಉತ್ತರ ಹೇಳಿದ್ರೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿದೀನಿ, ಆದ್ರೆ ಅಣ್ಣನ ಹತ್ರ ಮಾತ್ರ ಈ ವಿಷಯ ಹೇಳ್ಬೇಡ ನೀನು, ದಯವಿಟ್ಟು ಪ್ಲೀಸ್ ಹೇಳಲ್ಲ. ಆ ಹುಡುಗಿ ಯಾರು ಹೇಳು? ಅವಳು ಅವಳ ಹೆಸರು ಆಮೇಲೆ ಹೇಳ್ತೀನಿ. ಸಮಯ ಸಂದರ್ಭ ಕೂಡ ಬರಬೇಕು, ಬರುತ್ತೆ, ನನಗೆ ಮರ್ಯಾದೆ ಇಲ್ವಾ? ತಗೀತೀನಿ. ಏನೋ ಮಾತಾಡ್ಬೇಕು ಅಂದ್ರಲ್ಲ, ಅದೇ ಅದೇ ಹೇಗ್ ಕೇಳ್ಬೇಕು ಅನ್ನೋದನ್ನ ನಾನು. ಅದು ನಿಮ್ ವಿಷಯನ ನನ್ ವಿಷಯನ? ನೀನ್ ನನಗೆ ಪ್ರಶ್ನೆ ಕೇಳ್ಬೇಡ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಷ್ಟೇ. ಕೊಡ್ತೀನಿ. ಗಂಡಸರಿಗೆ ಒಂದೇ ಇರುತ್ತೆ, ಹೆಂಗಸರಿಗೆ ಎರಡಾಗತ್ತೆ, ಏನದು?
ಹೊಸದು ಕೊಡುವೆ, ಒಲವಿನ ಒಗಟನು ನೀ ಉಡುವೆ, ಒಲವಿನ ಉಡುಗೊರೆನ ತರುವೆ. ಶ್ರೀರಸ್ತು ಶುಭಮಸ್ತು, ಶ್ರೀರಸ್ತು ಶುಭಮಸ್ತು. ಹಾಡಲಿ ಕೇಳಿ ಬರುತ್ತಿದೆ ಮದುವೆಯ ಓಲಗನಾರ, ಹೂವ ಅರಸುವ ಗುಂಡಿ ಮೊರೆತದೆ ಕೇಳಿದೆ ಮಂತ್ರ ವೇದ, ಸಂಜೆಯು ಚೆಲ್ಲುತ್ತಿದೆ ಓ ಕುಳಿ ನೀರನ್ನು, ಶ್ರೀರಸ್ತು ಶುಭಮಸ್ತು, ಶ್ರೀರಸ್ತು ಶುಭಮಸ್ತು. ನಾ ಬಂದು ಕೇಳಿದೆ ನೀ ಬಂದು ಕೊಡುವೆ, ಒಗಟನು ಒಡೆಯಲು ನಾ ಬರುವೆ, ಒಲವಿನ ಉಡುಗೊರೆ ನಾ ತರುವೆ. ಶ್ರೀರಸ್ತು ಶುಭಮಸ್ತು, ಶ್ರೀರಸ್ತು ಶುಭಮಸ್ತು. ಕಾಲವು ಕೇಳುವುದೇ ಇಲ್ಲ, ಮದುವೆಯ ದಿನವು ಮುಂದೆ ಉಳಿಯುವುದು ನಮ್ಮನ್ನು ಬೆಸೆಯುವುದಿಲ್ಲ, ತಾಳದು ನನ್ನ ಮನ ಗಲಿರೆ ಒಂದು ಕ್ಷಣ, ಒಗಟನು ನೀ ಒಡೆವೆ, ಒಲವಿನ ಉಡುಗೊರೆ ನೀ ತರುವೆ. ಶ್ರೀರಸ್ತು ಶುಭಮಸ್ತು, ಶ್ರೀರಸ್ತು ಶುಭಮಸ್ತು. ರವಿ ಏ ಬಾರ ಇಲ್ಲಿ, ಒಗಟ್ ಓಡಿ ಅಂದ್ರೆ ಊರೆಲ್ಲ ಹೋಗಿ ಸಂಗೂರ ಹೊಡ್ಕೊಂಡ್ ಬಂದಿದ್ಯಲ್ಲ, ನಾನ್ ನಿನ್ ಮದುವೆ ಮಾಡ್ಕೋಬೇಕಲ್ಲ, ಮುಂಚೆ ಉತ್ತರ ಕೊಡ್ಬೇಕಲ್ಲ. ಹೇಳ್ತೀನಲ್ಲ, ಹೇಳು ನೋಡೋಣ. ನನ್ನ ಹೆಸರು ಮಾಲತಿ, ನಿನ್ನ ಹೆಸರು ರವಿ. ನನ್ಗೂ ನಿನ್ಗೂ ಮದ್ವೆ ಆದ್ರೆ ನನ್ನ ಹೆಸರು ಮಾಲತಿ ರವಿ ಅಂದ್ರೆ ತವ್ರ ಮನೇಲಿ ಇದ್ದಾಗ ಒಂದ್ ಹೆಸರು, ಗಂಡನ್ ಮನೆಗೆ ಬಂದಾಗ ಎರಡು ಹೆಸರಾಗುತ್ತೆ, ಅಲ್ಲಿಗೆ ಹೆಂಗಸರಿಗೆ ಎರಡಾಗುತ್ತೆ. ಹೆಸರು ನಿನ್ನ ಹೆಸರು ಯಾವಾಗ್ಲೂ ರವಿ ಅಂತಾನೆ ಇರುತ್ತೆ, ಅಲ್ಲಿಗೆ ಗಂಡಸರಿಗೆ ಒಂದೇ ಒಂದಿರುತ್ತೆ. ಸರಿ ತಾನೆ? ವಾ ವಾ ವಾ, ವೆರಿ ಗುಡ್. ನೋಡ, ಪ್ರಪಂಚದಲ್ಲಿ ಯಾರ ಎದುರಾದ್ರೂ ಪರವಾಗಿಲ್ಲ, ನಾನು ಮಾತ್ರ ನಿನ್ನೇ ಮದುವೆ ಮಾಡ್ಕೋತೀನಿ. ಮಾಲತಿ ನಿಂತ್ಕೋ. ಯಾವತ್ತಿದ್ರು ಹೊಸಲು ದಾಟಿ ಬರ್ಬೇಕಾಗಿರೋ ತವ್ರ ಮನೆ ಇಷ್ಟನೋ ಅಥವಾ ನನ್ನನ್ನು ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಬರಕ್ಕೆ ಇಷ್ಟನೋ ಚೆನ್ನಾಗಿ ಯೋಚನೆ ಮಾಡು. ಪ್ರತಿಷ್ಠೆ ಎಲ್ಲ ಕಲಬರಿಕೆ ಮಾಡ್ಬಿಟ್ಟಿಯಲ್ಲೇ ಮಾಲತಿ, ಬಾ ಈ ಕಡೆ. ಇನ್ನು ಏನ್ ಯೋಚನೆ ಮಾಡ್ತಿದ್ದೀಯಮ್ಮ? ಬಾಮ್ಮ, ಮರ್ಯಾದೆ ಬಂದು ಬರ್ತಾರದ ಮರ್ಯಾದೆ ಕಾಪಾಡಪ್ಪ. ಪಂಚಾಯತ್ ಲೀಡರ್ ನಮ್ ಪ್ರೆಸಿಡೆಂಟ್ ಏನ್ ಹೇಳ್ತಾರೋ ಅದರಂತೆ ಆಗ್ಲಿ. ಪಂಚಾಯತ್
ಕಳೆದ ಎರಡು ಮೂರು ವರ್ಷಗಳಿಗಿಂತ ಈ ವರ್ಷ ಮಳೆ ಚೆನ್ನಾಗಾಗಿದೆ. ಹೌದು ಚೆನ್ನಾಗಾಗಿದೆ. ಸಾಲ ಸಾಲ ಮಾಡಿದ್ರು ರೈತರಿಗೆ. ಅವ್ರು ಮಾಡಿರೋ ಸಾಲ ಸಾಲಕ್ಕೆ ದೇವರಿದಾನೆ. ನಿನ್ ತಮ್ಮ ಮಾಡಿರೋ ರಾತಾಂತಿಕೆ ಯಾರು ಹೊಣೆ? ಏನ್ ಹೇಳ್ತಿದ್ದೀಮ ಅಣ್ಣ? ಹೇಳು ಬಾವಾ, ಹೇಳು. ಮರ್ಯಾದೆ ಪ್ರಶ್ನೆ ಏನೋ ಗೊತ್ತಿಲ್ಲದೆ ನನ್ನ ಮಗಳನ್ನ ಮರಳು ಮಾಡಿ ಅವಳು ಪುಸಲಾಯಿಸಿ ಅವ್ರ ಜೊತೆ ಸರಸವಾಡ್ತಿದ್ದಾನೆ ನಿನ್ ತಮ್ಮ. ನಾನೇ ಕಣ್ಣಾರ ನೋಡಿದ್ದೀನಿ ಅಂತ ಹೇಳಿದ್ರೆ ನೀವು ನಂಬೋದಿಲ್ಲ ಅಂತ ನಿಮ್ಮ ಪಂಚಾಯತ್ ಹಿರಿಯರನ್ನೆಲ್ಲ ಕರ್ಕೊಂಡು ಹೋಗಿ ನಿಮ್ಮ ತಮ್ಮನ ಸರಸ ಸಲಾಪವನ್ನ ತೋರಿಸಿದ್ದೀನಿ. ಏನ್ ಮುಖ ನೋಡ್ತಾ ಇದ್ದೀರಾ ಹೇಳ್ರಯ್ಯ? ಹೌದು ಪ್ರೆಸಿಡೆಂಟ್ರೆ, ಇವ್ರು ಹೇಳೋ ಮಾತು ನಿಜ. ನಮ್ ಬಾವ ಕಲಬೆರಕೆ ವ್ಯಾಪಾರ ಮಾಡ್ತಾರೆ ಅಂತ ಎಗರಾಡ್ತಿದ್ರಲ್ಲ ನೀವು, ಈಗ ನಿಮ್ ತಮ್ಮ ನಮ್ ಬಾವನ ವಂಶನೆ ಕಲಬೆರಕೆ ಮಾಡಕ್ ಹೊರಟಿದಾನಲ್ಲ, ಇದಕ್ಕೇನ್ ಹೇಳ್ತೀರಾ? ಹೇಳ್ರಿ ದೊಡ್ಡ ಮನುಷ್ಯರೇ, ಬಾಯಲ್ಲಿ ಮಾತೇ ಬರ್ತಾ ಇಲ್ವಲ್ಲ. ಊರಿಗೂರೇ ಧರ್ಮರಾಯ ಅಂತ ಕೊಂಡಾಡ್ತಿದೆ, ಈ ಧರ್ಮ ಜಾಯ ಹೇಳಿ. ಬೆಳಸಪ್ಪನವ್ರೆ, ಇದು ನಿಮ್ಮ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ. ಈ ಸಮಸ್ಯೆ ಬಗೆಹರಿಸೋದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಏನಾಯ್ತು? ಎಲ್ಲಿ ಎಲ್ಲಿ ಹೋದ ಅವನು? ಅವನು ಇನ್ನೂ ಮನೆಗೆ ಬಂದಿಲ್ಲ. ಯಾಕೆ ಇಷ್ಟೊಂದು ಕೋಪ? ಏನಾಯ್ತು? ಏನಾಯ್ತಾ, ಇಷ್ಟು ದಿವಸ ತಲೆ ಎತ್ತಿ ತಿರುಗ್ತಿದ್ದ ನಾನು ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟ. ಅಂಥದ್ದೇನ್ ಮಾಡ್ದ? ಆ ಕಾಳಸಂತೆ ಕಳಸಪ್ಪನ ಹೆಸರು ಕೇಳಿದ್ರೆ ನನ್ನ ರಕ್ತ ಕುದಿಯುತ್ತೆ. ಅಂಥದ್ರಲ್ಲಿ ಅವನ ಮಗಳ ಜೊತೆ ಊರು ತುಂಬಾ ಚಕ್ಕಂದ ಆಡ್ತಿದ್ದನ್ನ ಊರು ಹಿರಿಯರೆಲ್ಲ ನೋಡಿದ್ದಲ್ದೆ ಆ ಮಾಯಣ್ಣ ಬಂದು ಪಂಚಾಯತಿ ಕಟ್ಟೆಲಿ ಈ ವಿಷಯನ ನನಗೆ ಮುಖದ ಮೇಲೆ ಹೊಡೆದಾಗ ಹೇಳ್ತಾನೆ ಅಂದ್ರೆ ಇದಕ್ಕಿಂತ ದೊಡ್ಡ ಅವಮಾನ ಬೇಕೆ? ಸರಿ, ಈಗ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಏನ್ ಮಾಡ್ಬೇಕಂತಿದ್ದೀನ? ನಾಲ್ಕು ಬಾರಿಸಿ ಸರಿಯಾಗಿ ಬುದ್ಧಿ ಹೇಳ್ಬೇಕಂತಿದ್ದೀನಿ. ಅಂದ್ರೆ ಅವರಿಬ್ರು ಮದ್ವೆ ಆಗ್ಬಾರ್ದು, ಅದೇ ತಾನೇ ನಿಮ್ ಉದ್ದೇಶ? ಮದ್ವೆನಾ? ಅವರು ಒಬ್ರನ್ನೊಬ್ರು ನೋಡ್ಲೋಬಾರ್ದು. ನೀವು ಹಾಗ್ ಮಾಡಿದ್ರೆ ರವಿ ಬೇರೆ ಯಾವ ಹುಡುಗಿನೂ ಮದ್ವೆ ಮಾಡ್ಕೊಳ್ಳಲ್ಲ. ಏನು? ಹೌದು ರೀ, ಅವರು ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ದಾರೆ. ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತಾ? ಹೌದು. ಮತ್ ನನ್ಗ್ಯಾಕೆ ಹೇಳಲಿಲ್ಲ? ಹೇಳೋ ಸಂದರ್ಭನೇ ಬಂದಿರ್ಲಿಲ್ಲ. ಅದು ಅಲ್ಲದೆ ನನಗ್ ಗೊತ್ತಾದಾಗ ಅವರಿಬ್ರು ಪ್ರೇಮ ಮದುವೆವರೆಗೂ ಬಂದ್ಬಿಟ್ಟಿತ್ತು ರೀ. ಮದುವೆವರೆಗೂ ಬಂದಿತ್ತಂತೆ? ಏನಂದ್ರೆ, ಆವೇಶ ಪಡೆದೆ ಸ್ವಲ್ಪ ಯೋಚನೆ ಮಾಡಿ. ಮನಸಾರೆ ಪ್ರೀತಿಸ್ತಿರೋ ಅವರಿಬ್ರಿಗೂ ಮದುವೆ ಮಾಡಿಸೋದೇ ನಮ್ ಧರ್ಮ. ಸಾವಿತ್ರಿ, ನಿನ್ ಏನ್ ಹೇಳ್ತೀನಿ ಅಂತ ನಿನ್ ಅರ್ಥ ಆಗ್ತಿದ್ಯಾ? ಸಾಕಮ್ಮ, ಕಳ್ಸಪ್ಪ, ಮಾಯಣ್ಣ, ಇಂಥ ಇಂಥ ಜನರ ಜೊತೆ ನಾವು ಸಂಬಂಧ ಬೆಳೆಸ್ಬೇಕಾ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನೋಡಿ, ಕೆಸರ್ನಲ್ಲಿ ಕಮಲ ಹುಟ್ಟಲ್ವೆ, ಚಿಪ್ನಲ್ಲಿ ಮುದ್ದು ಸಿಕ್ಕೊಲ್ವೆ, ಹಾಗೆ ಮಾಲ್ತಿನ ನಮ್ಗೆ ಯಾಕಾಗ್ಬಾರ್ದು? ಸಾವಿತ್ರಿ, ಬೇವಿನ ಮರದಲ್ಲಿ ಮಲ್ಲಿಗೆ ಹೂ ಬಿಡೋಲ್ಲ. ಏನೇ ಆದ್ರೂ ಆ ಹುಡುಗಿ ನಮ್ ಮನೆ ಹೊಸಲು ತುಳಿಯೋಕೆ ನಾನ್ ಬಿಡೋಲ್ಲ. ಹಾಗನ್ನೋಕ್ ನೀವ್ ಯಾರು, ನಾನ್ ಯಾರು? ಮದುವೆ ನಡೆಯೋದು ಬಿಡೋದು ದೈವ ನಿರ್ಣಯ, ಅದನ್ನ ತಪ್ಸೋಕ್ ಯಾರೇನಿಗೂ ಸಾಧ್ಯವಿಲ್ಲ. ಅಂದ್ರೆ ಏನಂದ್ರೆ, ನನ್ನಿಂದ ಅಂತೂ ನಿಮ್ಮ ವಂಶದ ಕುಡಿ ಚಿಗಿರ್ಲಿಲ್ಲ, ಆ ಅದೃಷ್ಟ ನನಗಿಲ್ಲ. ಆದ್ರೆ ಅವಳಿಗಾದ್ರೂ ಒಂದ್ ಮಗು ಹುಟ್ಟಿದ್ರೆ ಆ ಮಗು ನೋಡ್ಕೊಂಡು ನನ್ ದುಃಖ ಮರಿತೀನಿ. ಏನ್ರಿ, ಕಾಲಾವಕಾಶ ಬೇಕು ಅಂತ ಇಬ್ರು ತಲೆ ತಗ್ಗಿಸ್ಕೊಂಡು ನಿಂತು ಬಿಟ್ಟಿದ್ದೀರಲ್ಲ. ಒಬ್ಬ ಮರ್ಯಾದೆ ಗಿಟ್ಟ ಹುಡುಗ, ಹುಡುಗಿ ಮರ್ಯಾದೆ ತೆಗೆದಿರುವ ಸಮಸ್ಯೆ ಇದು. ಈ ಕೂಡ್ಲೆ ಮರ್ಯಾದೆ ಆಗಿದ್ದ ಪರಿಹಾರ ಸಿಗಬೇಕು. ಕಳಸಪ್ಪ, ಈ ಸಮಸ್ಯೆಗೆ ಪರಿಹಾರ ಒಂದೇ, ರವಿಗೆ ನಿಮ್ ಮಗಳನ್ನು ಕೊಟ್ಟು ಮದುವೆ ಮಾಡೋದು. ಸ್ವಲ್ಪನಾದ್ರೂ ಮರ್ಯಾದೆ ಇಲ್ವಲ್ಲ? ಹೆಣ್ಣಿನ ಕಡೆಯವರು ನಾವು, ಗಂಡಿನ ಕಡೆಯವರು ಅವ್ರು ಬಂದು ಮಾತುಕತೆ ಆಡ್ಕೊಂಡು ಹೋಗೋದು ಸಂಪ್ರದಾಯ. ಸೋಫಾ ಕಂಡ ತಕ್ಷಣ ಕೂತ್ಕೊಂಡ್ಬಿಟ್ಟಿಲ್ಲ? ನಿಂಗೆ ಸ್ವಲ್ಪ ಆದ್ರೂ ಮರ್ಯಾದೆ ಬೇಡವಾ? ನಮ್ಮ ಮನೆಯಲ್ಲೂ ಸೋಫಾ ಇದೆ, ಕುರ್ಚಿ ಇದೆ, ಉಯ್ಯಾಲೂ ಇದೆ, ಅಲ್ಲೇ ಮಾತಾಡೋಣ, ನಡೀರಿ. ಹಾಗೆ ಆಗ್ಲಿ. ಮನೆ ಯಜಮಾನಾಗಿ ನಿಲ್ ಕೂತ್ರೆ ಹಾಗೆ ಮರ್ಯಾದೆ ಇರುತ್ತ? ಮರ್ಯಾದೆ ಆಗಿ ಅಲ್ವಾ ಕೂತ್ಕೋ. ಹೌದು, ನಾನು ಹೋಗ್ಲಾ, ಕೂತ್ಕೊಳ್ಳ.
ಸುಮ್ಮನೆ ಕೂತ್ಬಿಟ್ರೆ ಹೇಗೆ? ಮಾತುಕತೆ ಶುರು ಮಾಡಿ. ಮತ್ತೆ ಮತ್ತೆ ಬಲರಾಮರಾಯ್ರೆ, ನೋಡಿ ನಮಗೆ ಅಣೀರಾಗುವವರಿಗೆ ಹೆಣ್ಣೊಂದು ಬಿಟ್ಟು ಬೇರೆ ಏನೇನು ಕೊಡೋ ಪದ್ಧತಿ ನಮ್ಮಲ್ಲಿಲ್ಲ. ಆದ್ರೆ ನಮ್ಮ ಮನೆ ಮಗಳು ಯಾರ ಮನೆಗೆ ಸೊಸೆಯಾಗಿ ಹೋಗ್ತಾಳೋ ಅವ್ರವಳ ಮೈ ಮೇಲೆ ಒಂದೈವತ್ತು ತೊಲ ಬಂಗಾರ ಹಾಕ್ಬೇಕು, ಅರಿಶಿನ ಕುಂಕುಮಕ್ಕೆ ಅಂತ ಒಂದ್ 10 ಎಕರೆ ಜಮೀನ್ ಮಾಡ್ಕೊಡ್ಬೇಕು ಅಷ್ಟೇ. ಅಲ್ಲ ಇದು ಬೇರೆ ಇನ್ನೇನೋ ಕೇಳಬೇಕು ಅಂತ ಇದ್ರಲ್ಲ, ಅದು 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 ನಾನೇ ಕೇಳ್ತೀನಿ. ನಮ್ ಭಾವ ಕೇಳ್ಬೇಕು ಅಂತ ಏನು ಅಂತಂದ್ರೆ, ಮದುವೆಗೆ ಮುಂಚೆ ಆಸ್ತಿನ ಭಾಗ ಮಾಡ್ಕೊಡ್ಬೇಕು. ಅವನು ಚಿಕ್ಕವನ್ ನೋಡಿ ಸ್ವಲ್ಪ ಜಾಸ್ತಿ ಭಾಗ ಕೊಟ್ರೆ ಅಂದ್ಕೊಂಡ. ನೀವು ಕೊಡೋದ್ರಲ್ಲಿ ನಮ್ಗೊಂದು ಕವಡೆ ಕಾಸು ಬೇಡಪ್ಪ, ಎಲ್ಲ ನಿಮ್ ತಮ್ಮ ತಮ್ಮ ಹೆಂಡತಿಗೆ ಹೋಗುತ್ತೆ. ಯೋಚನೆ ಮಾಡೋದು ಏನಿದೆ, ಆಸ್ತಿ ವಿಭಾಗ ಮಾಡೋದು ಇವತ್ತು ನಿನ್ನೇನಲ್ಲ, ಅನಾದಿ ಕಾಲದಲ್ಲೂ ಬಂದ ಸಂಪ್ರದಾಯ ಮರ್ಯಾದೆ. ಮಾಯಣ್ಣ ಇದ್ರಲ್ಲಿ ಕೂಗಾಡೋದೇನಿದೆ, ಈಗ ಈ ಮದುವೆ ಆಗ್ಲೇಬೇಕು ಅನ್ನೋದಾದ್ರೆ ಆಸ್ತಿ ಭಾಗ ಆಗ್ಲೇಬೇಕು. ಮಾಯಣ್ಣ ನಾನು ನನ್ನ ಸ್ವಾಭಿಮಾನ ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಬಂದಿರೋ ಉದ್ದೇಶವೇ ರವಿ ಮತ್ತು ಮಾಲತಿ ಬಾಳು ಬೆಳಗಲಿ ಅಂತ. ಹಾಗಿರುವಾಗ ಆಸ್ತಿ ಭಾಗ ಮಾಡೋದಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಬೇಡ ಅಣ್ಣ ಬೇಡ, ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು ನಾವು, ನಾವು ಬೇರೆ ಬೇರೆ ಆಗೋದು ನನಗೆ ಇಷ್ಟ ಇಲ್ಲ. ದಯವಿಟ್ಟು ಆಸ್ತಿನ ಭಾಗ ಮಾಡಬೇಡಿ. ನೋಡು ಮಾಲತಿ ಮತ್ತು ನಿನ್ನ ಮದುವೆ ಆಗ್ಬೇಕು ಅಂದ್ರೆ ಆಸ್ತಿ ಭಾಗ ಆಗ್ಲೇಬೇಕು. ಹಾಗಾದ್ರೆ ನನಗೆ ಮದುವೆನೆ ಬೇಡ. ಹುಚ್ಚಪ್ಪ, ನಮ್ಮಿಬ್ಬರ ಮನಸ್ಸುಗಳು ಒಂದಾಗಿರುವಾಗ ಹಾಳಾದ ಆಸ್ತಿ ಎರಡಾದ್ರೂ ಏನಂತೆ? ಮತ್ತೀಗ ನೀನು ಯೋಚನೆ ಮಾಡಬೇಕಾದ್ದು ಮಾಲತಿ ಬಗ್ಗೆ. ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸಿರೋ ವಿಷಯ ಊರಿಗೆ ಗೊತ್ತಾಗಿದೆ. ಈಗ ನೀನು ಅವಳ ಮದುವೆ ಆಗಲ್ಲ ಅಂದ್ರೆ ಅವಳ ಭವಿಷ್ಯ ಏನಾಗುತ್ತೆ? ಜೀವನದಲ್ಲಿ ನಾವು ಏನನ್ನು ಕಳ್ಕೊಂಡ್ರು ವಂಶದ ಗೌರವನ ಕಾಪಾಡ್ಕೊಂಡು ಹೋಗ್ಬೇಕು. ಇವತ್ತದ್ದು ಉಳಿಬೇಕು ಅಂದ್ರೆ ನೀನ್ ಮಾಲತಿ ಮದುವೆ ಆಗ್ಲೇಬೇಕು, ಆಸ್ತಿ ಎರಡಾಗ್ಲೇಬೇಕು. ಇದಕ್ಕೆ ಎರಡನೇ ಮಾತೇ ಇಲ್ಲ. ಆದ್ರೆ ನನ್ನ ಮಾತು ಸ್ವಲ್ಪ ಕೇಳ್ತೀರಾ? ನಾಳೆ ನನ್ನ ಗಂಡನ ಜೊತೆಲಿ ಬಾಳ್ಬೇಕಾದವಳು ನಾನು, ನನ್ಗೆ ನನ್ನ ಗಂಡನ ಸುಖದಲ್ಲಿ ಬಾಳ್ಬೇಕೆ ಹೊರತು ಆಸ್ತಿಯಲ್ಲಿ ಬಾಳ್ಬೇಕಾಗಿಲ್ಲ. ಅಯ್ಯೋ ಇದೇನೆ ಹೀಗೆ ಹೇಳ್ತೀಯಾ? ಆಸ್ತಿನೇ ಬೇಡ ಅಂದ್ರೆ ಹೇಗ್ ಬದುಕ್ತೀಯಾ? ಮುಚ್ಚ ಬಾಯಿ. ನೋಡಿ ನನ್ನ ಇಷ್ಟನೇ ನನ್ನ ಮಗಳ ಇಷ್ಟ, ನಿನ್ನ ಇಷ್ಟದ ಪ್ರಕಾರ ನಡಿಬೇಕಲ್ವಾ? ಸರಿ, ನಾನ್ ಯಾವ್ದಾದ್ರು ಕೆರೆನೋ ಬಾವಿನ ನೋಡ್ಕೊತೀನಿ, ಆಮೇಲೆ ನಾನು ಹಣ ತಗೊಂಡ್ ಬಂದು ನಿನ್ನ ಇಷ್ಟ ಪ್ರಕಾರನೇ ಪೂಜೆ ಮಾಡಿ ಸ್ಮಶಾನಕ್ಕೆ ಕಳಿಸ್ಬಿಡಮ್ಮ, ಸ್ಮಶಾನಕ್ಕೆ ಕಳಿಸ್ಬಿಡು. ನೀ 100 ವರ್ಷ ಬಾಳಿ ಬದುಕಬೇಕಮ್ಮ, ನಮ್ಗೆ ಆಸ್ತಿ ಬೇಡ ಪಾಸ್ತಿ ಬೇಡ, ನಿನ್ ಮದುವೆ ಒಂದೇ ಆದ್ರೆ ಇದಕ್ಕೆ ಯಾರಾದ್ರೂ ಎದುರು ಮಾತಾಡದೆ ಒಬ್ಬೊಬ್ಬರು ಬಲಿ ಹಾಕ್ಬಿಡ್ತೀನಿ. ಬಲರಾಮರಾಯ್ರಿ ಮೊದಲು ಮುಹೂರ್ತ ನೋಡಿ. ಎಲ್ಲದ ಇವನು ಕಿರ್ಚ್ಬೇಡವೆ ಅಣ್ಣ ಅದಕ್ಕೆ ಹೆದರ್ಕೋತಾರೆ. ಏ ರವಿ ಇಲ್ಲೇನ್ ಮಾಡ್ತೀನಿ? ಮರ್ಯಾದೆ ಕೊಟ್ಟು ಮಾತಾಡು, ನಾನು ನಿನ್ ಗಂಡ. ಸರಿ ಮೇಲ್ ಬನ್ನಿ. ಅದು ನಮ್ಮ ದೇಶದಲ್ಲಿ ಎಲ್ಲರೂ ಮೊದಲನೇ ರಾತ್ರಿ ಮಂಚದ ಮೇಲ್ ಕಳೀತಾರೆ, ಫರೋಚೇನ್ ನಾವು ಕೆಳಕ್ ಕಳಿಯೋಣ. ಯಾಕೆ ಸುಮ್ನೆ ಕಣೆ? ಅಂದ್ರೆ ಒಂದ್ ಹೊಸ ಫ್ಯಾಷನ್ ಬಾರೆ. ಮಾಲತಿ ಬಾಮ್ಮ ಇಲ್ಲಿ. ಏನಮ್ಮ? ಮಾಲತಿ ನಾವಿನ್ ಹೊರಡ್ತೀವಮ್ಮ, ಇಷ್ಟು ದಿವಸ ನಿನ್ನ ಹೂ ನೋಡ್ಕೊಂಡ ನೋಡ್ಕೊಂಡ್ವು. ಇದು ಅತ್ತೆ ಮಾವ ಇಲ್ದಿರೋ ಮನೆ, ಇವರೆಲ್ಲ ಹೇಗ್ ನೋಡ್ಕೋತಾರೋ ಅಂತ, ನಾನು ನಿನಗ್ ಸಂಸಾರ ಹೇಗ್ ನೋಡ್ಸೋದು ಅಂತ ಒಂದ್ 4 ಮಾತು ಹೇಳೋಣ ಅಂತ. ಹೇಳಮ್ಮ. ಹೇಳ್ತೀನಿ ಬಾ. ಏನ್ ಹೇಳಮ್ಮ? ಕೂತ್ಕೋ. ಮಾಲತಿ ಪತಿಯೇ ಪ್ರತ್ಯಕ್ಷ ದೇವ್ರು ಅಂತ ನಿನ್ ಗಂಡನ್ಗೆ ಯಾವ ಕೊರತೆನೂ ಬರದೇ ಇದ್ದಾಗೆ ಪ್ರೀತಿಯಿಂದ ನೋಡ್ಕೋಬೇಕಮ್ಮ. ನೋಡ್ಕೋತೀನಮ್ಮ. ಅಯ್ಯೋ ನನ್ ಚಿನ್ನ, ನೀನ್ ಓರ್ಗಿತ್ತೀನ್ ಮಾತ್ರ ಸ್ವಲ್ಪ ಬಿಗಿಯಾಗಿಟ್ಕೋ. ಯಾಕೆ ಅಂದ್ರೆ ಅವಳು ಈ ಮನೆ ಹಿರಿ ಸೊಸೆ, ನಿನ್ನ ಕಸ ಕಂಡ ಕಾಣ್ಬಿಡ್ತಾಳೆ.
ಹೌದಾ? ಹೌದು ಕಣಿ, ಅವಳೇನಾದ್ರೂ ನಿನ್ನ ಮಾಲ್ತಿ ಬಾರೆ ಇಲ್ಲಿ ಅಂದ್ರೆ ನಿನ್ ಕಾಲಿಗೆ ಮುಳ್ಚುಚ್ಕೊಂಡಿದ್ಯಾ, ನೀನೇ ಬಾರೆ ಸಾವಿತ್ರಿ ಅಂತ ನೀನ್ ಕರಿಬೇಕಮ್ಮ. ಸರಿ ಅಮ್ಮ. ಮಾಲ್ತಿ, ಅವಳೇನಾರು ನಿನ್ ಪಾತ್ರೆ ತೊಳಿ ಬಾರೆ ಅಂದ್ರೆ ನೀನ್ ತೊಳೆಯೇ ನಿನ್ ಕೈ ಅಂತ ಹೌದೋಗುತ್ತಾ ಅಂತ ನೀನ್ ಅವಳಿಗೆ ಹೇಳ್ಬೇಕಮ್ಮ. ನಿನ್ ಗಂಡನ ಪೂಸಿ ಹೊಡೆದು ನಿನ್ ಬಲೆಗ್ ಹಾಕೊಂಡು ನೀನ್ ಕುಣಿಸ್ತಾ ಕುಣಿಯೋ ಸೂತ್ರದ ಬೊಂಬೆ ಮಾಡ್ಕೋಬೇಕು ಕಣಿ. ಆಗ್ಲಮ್ಮ. ಮಾಲ್ತಿ, ಸರಿಯಾದ ಸಮಯ ನೋಡ್ಕೊಂಡು ನಿನ್ ವಾರ್ಗಿತ್ತಿ ಜೊತೆ ಕಾಲ್ ಕೆರ್ಕೊಂಡು ಜಗಳ ಆಡು. ಮಾಲ್ತಿ, ನಿಮ್ ಯಜಮಾನ್ರು ರಾತ್ರಿ ನಿನ್ ಹತ್ರ ಬಂದಾಗ ಮುಖ ತಿರುಗಿಸ್ಕೊಂಡು ಮಲ್ಕೋ. ಆಮೇಲೆ ನಿನ್ ಗಂಡ ಯಾಕೆ ಮುನಿಸ್ಕೊಂಡಿದ್ಯಾ ಅಂದ್ರೆ ನನಗೆ ಈ ಮನೇಲಿ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಆಗ್ಲಮ್ಮ. ಆಮೇಲೆ ನಿಮ್ ಭಾವನ್ ಕೇಳಿಸೋ ಹಾಗೆ ನಿನ್ ಗಂಡನ ಹತ್ರ ತವ್ರ ಮನೆಗೆ ಹೊರಟೋಗ್ತೀನಿ ಅಂತ ಅತ್ತು ಕರೆದು ರಂಪ ಮಾಡ್ಬಿಡು. ನಮ್ ಭಾವನವರು ಯಾಕಮ್ಮ ಏನಾಯ್ತು ಅಂತ ಕೇಳಿದ್ರೆ ಹಾಗೇನ್ ಹೇಳಮ್ಮ? ಈ ಮನೇಲಿ ನಂಗೆ ಅಂತ ಏನಿದೆ ಕೇಳು, ಆಗ ಅವರು ನಿನಗೆ ಏನ್ ಬೇಕಮ್ಮ ಅಂತ ಕೇಳ್ತಾರೆ. ಆಸ್ತಿನಲ್ಲಿ ಭಾಗ ಮಾಡಿ ನಮಗ್ ಕೊಟ್ಬಿಡಿ, ನಮ್ ಪಾಡಿ ನಾವು ಸಂಸಾರ ಮಾಡ್ಕೊಂಡು ಇರ್ತೀವಿ ಅಂತ ಹೇಳು. ಅಂದೇ ನೀನು ತಾಯಿನ ಮಗಳನ್ನ ಗಂಡನ ಮನೇಲಿ ಬಿಟ್ಟು ಹೋಗೋ ಹೇಳ್ಕೊಡ ಮಾತಾಯ್ತು. ಎಲ್ಲ ಹೆಣ್ಮಕ್ಳಿಗೂ ಅವ್ರವ್ರ ತಾಯಿಂದ್ರೆ ನೀನ್ ಹೇಳ್ಕೊಟ್ಟಾಗೆ ಹೇಳ್ಕೊಟ್ಟಿದ್ರೆ ಅವ್ರ ಸಂಸಾರ ಎಲ್ಲ ನರಕು ಆಗ್ತಿತ್ತು. ಆಗ ಪ್ರೀತಿ ಮಮತೆ ವಾತ್ಸಲಿಗೆ ಬೆಲೆನೆ ಇರ್ತಾ ಇರ್ಲಿಲ್ಲ. ಹುಟ್ಟಿದ ಮನೆ ಬೆಳಕು, ಮೆಟ್ಟಿದ ಮನೇನ್ ಬೆಳಗ್ಬೇಕು. ಗಂಜಿ ಕುಡಿದು ಗಂಡನ ಮನೇಲಿ ಲೇಸ್ ಅನ್ನೋದು ಬಿಟ್ಟು ಈ ರೀತಿ ಕೆಟ್ಟ ಬುದ್ಧಿ ಎಲ್ಲ ಹೇಳ್ಕೊಡ್ತಿದ್ಯಾ? ನಿನ್ ನಾನು ನಮ್ಮ ಅಂತ ಹೇಳ್ಕೊಳಕ್ಕೆ ನಾಚೆ ಆಗುತ್ತೆ. ನಾನು ಯಾವ ಗಳಿಗೆಯಲ್ಲಿ ಈ ಮನೆ ಹೊಸಲು ದುಡಿದ್ನೋ ಆ ಗಳಿಗೆಯಿಂದ ಈ ಮನೆ ನಂದಮ್ಮ. ಈ ಮನೆ ಗೌರವ ಮರ್ಯಾದೆ ಉಳಿಸೋದಕ್ಕೋಸ್ಕರ ನನ್ ಪ್ರಾಣ ಬೇಕಾದ್ರೂ ಸರಿ ಸಂತೋಷವಾಗಿ ಕೊಡ್ತೀನಿ. ಹೊಟ್ಟೆ ಹೆಣ್ಣು ಕುಲುಕ್ ಹೊರಗೋ ಅಂತ ನನ್ನ ಮರ್ತು ಬಿಡಿ. ಹಾಗೊಂದ್ ವೇಳೆ ಹೆತ್ತ ಕರುಳು ನನ್ನ ನೋಡ್ಲೇಬೇಕು ಅಂತ ಅನ್ಸಿದ್ರೆ ಯಾರಿಗೆಲ್ಲಾದ್ರೂ ಹೇಳ್ಕಳಿಸಿ, ಆಗ ನಾನೇ ಬರ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ನೀನ್ ಈ ಮನೆ ಹೊಸ ಮಾತ್ರ ತೊಡಿಬಾರ್ದು. ಹೊರಟೋಗು. ಅಯ್ಯೋ, ಇಲ್ಲಿದ್ಯಾ? ಮನೇಲೆಲ್ಲ ಹುಡುಕ್ತಾ ಇದ್ದೆ. ಇನ್ನೂ ಕೆಲಸ ಮಾಡ್ತಾನೆ ಇದೆಯಾ? ಬಾಬಾ ಬಾಬಾ, ಹೋಗೋಣ. ಕೆಲಸ ಮಾಡಕ್ಕೆ ಯಾವ ಸಮಯ ಆದ್ರೇನು? ನನಗೆ ಸಮಯ ಆಗ್ತಾ ಇದೆ, ಬಾರೆ ಹೋಗೋಣ. ಎಲ್ಲಿಗೆ? ಬೆಡ್ರೂಮ್ ಕಣೆ. ಎಲ್ಲಿ ಕರ್ಕೊಂಡು ಹೋಗ್ತೀನಿ? ನಿಮ್ ಮಲ್ಗೆ ಬರ್ತೀನಿ. ಅಲ್ಲ, ಅಕಸ್ಮಾತ್ ನಾನು ಅಪ್ಪಿ ತಪ್ಪಿ ನಿದ್ದೆ ಮಾಡ್ಬಿಟ್ರೆ? ಬೆಳಿಗ್ಗೆ ಎಬ್ಬಿಸ್ತೀನಿ. ಅಯ್ಯೋ, ನೈಟ್ ಲೈಫ್ ಬಗ್ಗೆ ಒಂದ್ ಚೂರು ಐಡಿಯಾ ಇಲ್ಲ. ಬಾರೆ ಹೇಳ್ಕೊಡ್ತೀನಿ ನಿಮ್ಗೆ. ಬಾರೆ. ಯಾಕೆ ನಗ್ತಾ ಇದೀಯಾ? ಕನ್ನಡಿನ ಹೊಕ್ಕೇಳಿ ಹೇಳುತ್ತೆ. ಅಯ್ಯೋ, ಕೈ ಕೆಸರಾದ್ರೆ ಬಾಯಿ ಮೊಸರು ನೋಡು. ಸುಮ್ನಿದ್ರೆ ನಿಮ್ಗೆ ಸ್ವಲ್ಪನೂ ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೊಂಡಿದ್ರೆ ನಿನ್ನನ್ನು ಯಾಕೆ ಮದುವೆ ಮಾಡ್ಕೋತಾ ಇದ್ದೆ? ಏನಂದ್ರೆ ನಮ್ಮ ಮದುವೆ ಮುಂಚೆ ಎಷ್ಟು ರಾಧ ಅಂತ ನಡೀತು ಅಂತ ನಿಮ್ಗೆ ಗೊತ್ತಿಲ್ವಾ? ಯಾವ ಜನ್ಮದ ಪುಣ್ಯನೋ ಏನೋ, ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ. ಅಕ್ಕ ನಾನು ಒಂದೇ ತಾಯಿ ಮಕ್ಕಳಲ್ಲಿದ್ರು, ಅವ್ರು ನನ್ನ ತನ್ನ ಸ್ವಂತ ತಂಗಿ ತರ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗಿದೆ. ಇನ್ಮೇಲಾದ್ರೂ ವಿಶ್ರಾಂತಿ ಕೊಡೋದು ಬೇಡವಾ? ವಿಶ್ರಾಂತಿ ಕೊಡಬೇಕು ನಿಜ, ಆದ್ರೆ ಮಾಲ್ತಿ, ನನಗೀಗ ವಿಶ್ರಾಂತಿ ಮುಖ್ಯ ಅಲ್ಲಮ್ಮ. ಹೊಸದಾಗಿ ಮದುವೆ ಆಗಿರೋ ನೀವಿಬ್ರು ಆನಂದವಾಗಿ ಕಾಲ ಕಳಿಬೇಕು ಅನ್ನೋದೇ ಮುಖ್ಯ. ಪಂಜೆ ತೊಟ್ಟಲಾಗಿರೋ ನನ್ನ ಬದುಕಿನಲ್ಲಿ ನೀನ್ ಆಸೆ ಹುಟ್ಟಿಸಿದೀಯಾ. ನಾನು ಆದಷ್ಟು ಬೇಗ ಈ ಮನೇಲಿ ತೊಟ್ಲು ತೂಗಿ ಮಗು ನಡೆಸೋ ಹಾಗೆ ನೀನ್ ಮಾಡ್ಬೇಕಮ್ಮ. ಈ ಕೆಲಸ ಎಲ್ಲ ನನಗಿರ್ಲಿ, ನೀನ್ ಹೋಗು. ಅಕ್ಕ, ನಾನು ಈ ಮನೆಗೆ ಸೊಸೆಯಾಗಿ ಬರಕ್ಕೆ ಅರ್ಹತೆ ಇಲ್ಲ ಅನ್ಕೊಂಡಿದ್ ಭಾವನವ್ರಿಗೆ ನಾನಂದ್ರೆ ಏನು ಅಂತ ಚೆನ್ನಾಗ್ ಗೊತ್ತಾಗ್ಬೇಕು. ಈ ಮನೆ ಗೌರವ ಮರ್ಯಾದೆಗೆ ಯಾವ ಕೊರತೆನೂ ಬರ್ದಿರೋ ಹಾಗೆ ನಡ್ಕೋಬೇಕು. ಅದನ್ನ ಭಾವನವ್ರು ಗುರುತಿಸ್ಬೇಕು, ಅದೇ ನನ್ನ ಆಸೆ. ಮಾಲ್ತಿ, ಈ ಮನೆ ಗೌರವನ ಎರಡಷ್ಟು ಮಾಡೋಕ್ ಬಂದಿರೋ ಗುಣವಂತೆ ನೀನು. ನೀನ್ ಬಂದ್ಮೇಲೆ ಈ ಮನೆಗೆ ಹೊಸ ಬೆಳಕು ಬಂದಿದೆ ಅಮ್ಮ. ಭಾವ, ನನಗಿನ್ನು ತುಂಬಾ ಕೆಲಸ ಇದೆ, ನೀವು ಹೋಗಿ ಮಲ್ಕೊಳ್ಳಿ. ಮೊದ್ಲು ನೀನ್ ಹೋಗಿ ಮಲ್ಕೋ. ಅದಿಲ್ಲ ಭಾವ, ಪಾತ್ರೆ. ನೀನು ಹೋಗ್ತೀಯೋ ಇಲ್ವೋ? ಏನು ಈ ಕೆಲಸ ಮಾಡೋ ಹೊತ್ತಾ ಇದು? ಕೆಲಸ ಮಾಡಕ್ ಯಾವ ಹೊತ್ತಾದ್ರೇನು? ಇದನ್ನ ನಾನು ನಾಳೆ ಮಾಡಬಹುದು. ಈಗ ಹೇಳ್ತೀನಿ ಬಾ.
ಕಾಯ್ತಾ ಇದ್ದೀನಿ. ಅಯ್ಯಯ್ಯೋ ಮಾಲತಿ, ಇದೇನೇ ನುಗ್ಗೆಕಾಯಿ ಸ್ವರ್ಗದಲ್ಲಿ ಸ್ವರ್ಗೋಗಿದ್ಯಾ? ಅಮ್ಮ, ನೀನ್ ಯಾಕಮ್ಮ ಕುಂಬಳಕಾಯಿ ತರ ಊದಿದ್ಯಾ? ಮಾಲತಿ, ದೊಡ್ಡವ್ರನ್ನ ಹಾಗೆಲ್ಲ ಅನ್ಬಾರ್ದಮ್ಮ. ಅಮ್ಮ, ಈ ಕಡೆ ಬರ್ತೀಯಾ? ಏನ್ ಮಾಡ್ತಿ? ಅಕ್ಕ ನೋಡು, ಚಿನ್ನ ಚೈನ್ ತಂದಿದ್ದಾರೆ. ನೀನೇ ತಂದಿದ್ಯಾ? ನೀನ್ ಯಾಕೆ ತರ್ತಿ ಬಿಡು. ಆ, ನಾನು ತಂದಿದ್ದೀನಿ ಕಣೆ, ನೋಡಿಲ್ಲಿ. ಇದು ನೋಡಿದ್ರೆ ನನಗೆ ಭಯ ಆಗುತ್ತೆ. ಇಂತಕೊಂಬೆನ ತರದು ಸಾಕು ಸುಮ್ನೆ. ಇದನ್ನ ನೋಡಿದ್ರೆ ಅಳ್ತಿರೋ ಮಗುನು ಕಿಲ್ಕಿಲ ಅಂತ ರಾಗುತ್ತೆ. ಪಾಪು, ನೋಡ್ ಪಾಪು. ಅಯ್ಯೋ, ಮಗು ಅಳ್ತಾ ಇದೆ, ಹೊಟ್ಟೆ ಹಸಿತಿದೆ ಅಂತ ಕಾಣುತ್ತೆ. ಅನ್ನ ಮುಹೂರ್ತ ಶುರು ಮಾಡ್ತೆ. ಸಂಸುಮ್ರೆ, ನೀವೇ ಶುರು ಮಾಡಿ. ಅಯ್ಯಯ್ಯೋ, ಇಂಥ ಗೊಡ್ಡೆ ಕೇಳಿ ಅನ್ನ ಮುಹೂರ್ತ ಮಾಡಿಸಿದ್ರೆ ಅಮೃತರು ವಿಷ ಆಗೋಗುತ್ತೆ. ಸಾಕು, ನೀನ್ ಯಾವಾಗ ಬದಲಾಗುತ್ತೆ? ನಿನ್ನ ನಾನು ನನ್ನ ತಾಯಿ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ. ನೀನ್ ಸತ್ರನೆ ಊರಿಗಿಡಿದ್ರೆ ಬೀಡೆ ತೊಳ್ಕೋದು, ಮರ್ಲಿ ಇಲ್ಲಿಂದ ಹೊರಟೋಗು. ನೋಡೇ, ನಿನ್ನಂತ ಮುದ್ದಾದ ಮಗಳನ್ನ ಹೆತ್ತಿರೋ ತಾಯಿ ನಾನು, ನನ್ನನ್ನೇ ಹೋಗು ಅಂತೀಯಾ? ಈ ಗೊಡ್ಡಿನ ಹೊರಗೋಗು ಅನ್ನೋದಕ್ಕೆ ನಿಮ್ಗೆ ಯಾರಿಗೂ ಧೈರ್ಯ ಇಲ್ಲ. ಎಲ್ಲ ನಿಮ್ ಕರ್ಮ ಅನುಭವಿಸಿ ನಾನೇ ಇಲ್ಲಿಂದ ಹೊರಟೋಗ್ತೀನಿ. ಹೋಗ್ತೀನಿ ಕಣೆ. ಅಕ್ಕ, ನೀವೆಲ್ಲಿ ಹೋಗ್ತಿದ್ದೀರಾ? ಮಾಲತಿ, ನನ್ ತಡಿಬೇಡ, ನಾನು ಹೋಗ್ತೀನಿ. ಸಾಲ್ಸೋಣರೆ, ಮಗುನ್ ತಾಯಿ ನಾನು, ನನ್ಗೆ ಭಯ ಇಲ್ಲ. ನೀವ್ಯಾಕೆ ಹೆದರ್ತೀರಾ? ನಿಮ್ ಕೈಲಿ ಅನ್ಮುಹೂರ್ತ ಮಾಡಿಸಿದ್ರೆ ಮಗು ಆರೋಗ್ಯವಂತನಾಗಿರ್ತಾನೆ. ನೋಡಿದ್ರ ಅಕ್ಕ, ನೀವು ಭಯ ಪಡ್ಬೇಡಿ. ಮಗ್ಕೊಳ್ಳಿ, ನಿಮಗೆ ಗೊತ್ತೇ ಹೇಳ್ತಿದ್ದಾರೆ. ಸುಮ್ಮನೆ ರೀ ಅಕ್ಕ, ಮಗನ್ ಕೊಡಿ, ತಗೊಳ್ಳಿ, ತಿನ್ಸಿ ಅಕ್ಕ. ಹಾಳಾಗೋಗೋದಕ್ಕೆ ಎಲ್ಲ ನೀವ್ ಕೊಡ್ಸದ್ರೆ ಕಾರಣ. ನಮ್ ಗುಂಡ
ಮಗನ ಉಂಡಾಡಿ ಗುಡನಾಗಿ ತಿರುಗಕ್ ಬಿಟ್ಟಿದ್ದು ನಮ್ ತಪ್ಪು. ಅವನು ಒಂದು ಮದುವೆ ಮಾಡಿಬಿಟ್ಟಿದ್ರೆ ಅಂಗಡಿಯಲ್ಲೋ ಸಾಮಾನು ಎಲ್ಲ ಖಾಲಿ ಆಗ್ತಿರ್ಲಿಲ್ಲ ನೋಡು. ಅದಕ್ಕೆ ನಿಮಗೆ ಬುದ್ಧಿ ಇಲ್ಲ ಅನ್ನೋದು. ಈಗೇನೋ ಅಂಗಡಿ ಸಾಮಾನು ಖಾಲಿ ಆಗತ್ತೆ, ಅವನಿಗ್ ಮದುವೆ ಆದ್ರೆ ನಮ್ ಆಸ್ತಿನೇ ಖಾಲಿ ಆಗುತ್ತೆ. ಅದೇ ಹಾಗೆ ಈ ಮನೆಗೆ ಬರೋ ಓರ್ಗಿತ್ತಿ ಹೇಗಿರ್ತಾಳೋ ಏನೋ. ಇವನು ಮೊದ್ಲೇ ಪೆದ್ದ, ನಮ್ಮ ಆಸ್ತಿನಲ್ಲಿ ಅರ್ಧ ಭಾಗ ಕೇಳಿದ್ರೆ ನಮ್ಗೆ ಸಿಗುತ್ತೆ ಮಣ್ಣು. ನೋಡಿ ಗುಂಡನ್ಗೆ ಮದುವೆನೂ ಬೇಡ, ಪ್ರಸ್ಥಾನೂ ಬೇಡ, ಉಂಡಾಡಿ ಗುಂಡಂಗೆ ಇಲ್ಲೇ ಬಿದ್ದಿರ್ಲಿ ಬಿಡಿ. ಇವತ್ತು ಗಿಡಗಳಿಗೆ ನೀರ್ ಹಾಕೋ ಕಾರ್ಯಕ್ರಮನ? ಏನಮ್ಮ ಮಾಲತಿ, ಇಷ್ಟು ದೊಡ್ಡ ಹಣ್ಣಿಗೆ ನೀರ್ ತಗೊಂಡು ಬರ್ತಾ ಇದೀಯಾ? ಅಯ್ಯೋ ಹೇಳ್ತಾ ಇದ್ದೀನಿ ಮಾಲತಿ, ಮಾಲತಿ ಸಾವಿತ್ರಿ, ರವಿ ಬೇಗ ಬನ್ನಿ, ಸಾವಿತ್ರಿ ರವಿ ಬೇಗ ಬನ್ನಿ. ಹೋಗಿ ಡಾಕ್ಟರ್ ಕರ್ಕೊಂಡು ಬಾ ಹೋಗು ಬೇಗ. ಸಾವಿತ್ರಿ ಸ್ವಲ್ಪ ಬಿಸಿನೀರು ತಗೊಂಡ್ ಬನ್ನಿ. ಡಾಕ್ಟರ್, ನಿಮಗೊಂದು ಸಂತೋಷ ಸುದ್ದಿ, ಮಾಲತಿ ತಾಯಿ ಆಗ್ತಿದ್ದಾಳೆ. ಹೌದಾ ರವಿ? ಸಾವಿತ್ರಿ ಹೇಳ್ತೀನಿ. ಸಾವಿತ್ರಿ, ಡಾಕ್ಟರ್ ಹೇಳಿದ್ರು ಮಾಲತಿ ತಾಯಿ ಆಗ್ತಿದ್ದಾಳೆ. ಚೆನ್ನಾಗಿದ್ದಾರೆ. ಮಾಲತಿಗೆ ಬಂದಿರೋ ಕಾಯಿಲೆನೇ ಸಾವಿತ್ರಿಗೂ ಬಂದಿರೋದು. ಸಾವಿತ್ರಿ ತಾಯಿ ಆಗ್ತಿದ್ದಾರೆ. ಏನ್ ಸಂಗವ್ವ, ಎಲ್ಲಿ ಹೊರಟಿದ್ದೆ? ನಮ್ ಗೌರ ಬೆದೆಗೆ ಬಂದಿದ್ಲು ಎಣ್ಣ ಹೋರಿ ಕೊಡ್ಕೊಂಡ್ ಬರಾಕ್ ಹೋಗಿದ್ನಿ. ಏ ಗುಂಡ, ಹಿಂಗೇ ಕಳ್ತಿದ್ಯೋ? ಏನಾಯ್ತ್ ನಿನಗ? ಓರಿ ಹೆಂಗ್ ನಾನು ಇಲ್ಲೇ ಕೂತಿದ್ದೀನಿ, ನೀನ್ ಓರಿ ಓರಿ ಅಂತ ಊರೂರ್ ಅಳಿತಾ ಇದ್ಯಾ? ನನ್ ಕಷ್ಟ ಕೇಳೋರು ನಾನ್ ಅದೇನಲ್ಲ. ಈ ಗೌರ ನೀ ಮುಂದ್ ಹೋಗು, ನಾ ಹಿಂದ್ ಬರ್ತೇನು, ಹೋಗು. ಅದೇನತ್ ಹೇಳ ಸಂಗವ್ವ, ನಿಜ ಹೇಳ, ನನ್ ಪ್ರೇಮ ಹಾಲ್ನಾಗಿರೋ ಬೆಣ್ಣೆ ಹಿಂಗೈತೆ, ಅದು ಒಳಗ್ ಬರೋದ್ ಯಾವಾಗ, ಕರಗಿ ತುಪ್ಪ ಆಗೋದ್ ಯಾವಾಗ? ಅಯ್ಯ ಮದ್ವೆ ಆದ ಕೂಡ್ಲೇ. ಅಯ್ಯೋ, ಅಲ್ಲೇ ಬಂದಿರೋ ಕಾಪತ್ರಯ, ನನಗೆ ಮದುವೆ ಮಾಡಿದ್ರೆ ಆಸ್ತಿ ಭಾಗ ಮಾಡ್ಬೇಕಾಗತ್ತಲ್ಲ ಅಂತ ಮದುವೆ ಮಾಡೋದೇ ಬೇಡ ಅಂತ ನಮ್ಮ ಒತ್ತಿಗೆ ನಮ್ಮ ಅಣ್ಣಂಗೆ ಹೇಳ್ತಾ ಇದ್ಲು, ರಾತ್ರಿ ಕೇಳಿಸ್ಕೊಂಡೆ. ಅಯ್ಯಪ್ಪ ಹಿಂಗೈತೆ ನಿದ್ರೆ ಹಕೀಕತ್ತು. ಇರ್ಲಿ ಬಿಡು, ಇದ್ಕೊಂದ್ ದಾರಿ ತೋರಿಸಿದ್ರ ಆತು. ಈ ದಾರಿ ತೋರಿಸು, ಆಮೇಲೆ ನಿನಗೆ ಬಾಯಿ ಕೇಳ್ಸ, ನನ್ ಕೈ ಕೇಳ್ಸ. ಹಂಗಂದ್ರೇನ ಗುಂಡ? ನಾನೇ ಹಿಂತೀನಿ. ಏನ ಹಾಲ್ನ ಮದ್ವೆ ಆದ್ಮೇಲೆ ನಿನ್ ಕೆಲ್ಸ ಎಲ್ಲ ನಾನೇ ತಾನೇ ಮಾಡೋದು, ಹಿಂಡೋದು ನನ್ ಕೈ ಕೆಲ್ಸ, ಹಾಲು ಹಾಲು ಅಂತ ಊರು ತಿರುಗೋದು ನಿನ್ ಬಾಯಿ ಕೆಲ್ಸ. ಅದೆಲ್ಲ ಆಮೇಲೆ ಇರ್ಲಿ, ಮೊದ್ಲು ಈ ಕಲಬೆರಕೆ ಮಾಡ್ತಾ ನೋಡಿ ಮಣ್ಣ ಅವನಿಗ ಕೈ ಕತ್ತ. ಮಾತಿಗೆ ಮೊದ್ಲು ಬಾಯಿ ಮಾಡ್ತಾ ನೋಡು, ಬಿದ್ದಾಡಿ ಹಳೆ ಬಿದ್ದಾಡಿ ಅವಳಗ ಬಾಯಿ ಮುಚ್ಚಿಸ್ಬೇಕು. ಪಾ ಪಾ ಯೋಚನೆ ಮಾಡೋಣ, ಇಲ್ಲೇ ಕುಂತ್ಕೋ ಮಾಡೋಣ. ಅಯ್ಯಪ್ಪ ನೀನಪ್ಪ ನೀನು ಯೋಚನೆ ಯೋಚನೆ ಇಲ್ದೇರಿ ಬಂಗಾರಿ ಬಂಗಾರಿ ಬಾ. ಮಹಾಲಕ್ಷ್ಮಿ ನನ್ ಕರವರೆಗೆ ಕುಟ್ಟು ರಟ್ಟಾಕ್ದಂಗ್ ಕಾಪಾಡಮ್ಮ. ಏನೇ ಅದು? ನಿಮಗ್ ಸಂತೋಷ ಸುದ್ದಿ ಏನೇ ಹೊರಡೋವಾಗ ತೆಗಿರಿ, ಸಕ್ಕರೆ ಹಾಕ್ತೀನಿ ಅಲ್ವೇ? ನಾನ್ ಈ ವಯಸ್ಸಲ್ಲಿ ಅಪ್ಪ ಆಗ್ತಿದ್ದೀನ? ಅದಲ್ರಿ ನೀವು ತಾತ ಆಗ್ತಿದ್ದೀರಾ. ಹೌದಾ? ಅಜ್ಜ ಅದೇ ಮಾಲ್ತಿಗೆ. ಹೌದು ಮಾಡ್ತೀನಿ, ಬಾಯಿ ತೆಗಿರಿ. ಸ್ವಲ್ಪ ತಡಿ, ಇದು ಕಲಬರಿಕೆ ಅಲ್ವಲ್ಲ, ನಮ್ ಸ್ವಂತಕ್ಕೆ ಅಂತ ಒಳಗಡೆ ತೆಗ್ದಿಟ್ಟಿದ್ದು. ಹಾಗಾದ್ರೆ ಒಂದಿನ ಹೆಚ್ಚಾಗಿ ಹಾಕು. ಹಾಕಮ್ಮ ಇನ್ನೊಂದಿನ ಸಕ್ಕರೆ ಹಾಕಮ್ಮ. ಯಾಕಯ್ಯ? ಸಾವಿತ್ರಿ ತಾಯಿ ಆಗ್ತಾರಲ್ಲ. ಸಕ್ಕರೆ ಬಾಯಿ ಹಾಕಿ ಸಾಕು. ಸುಮ್ನಿರಿ ಅಣ್ಣಯ್ಯ, ಯಾವ ಮಹಾ ದೊಡ್ಡ ವಿಷಯ ಅಂತ ಬಂದಿಲ್ಲ ಹೇಳ್ತಿದ್ಯಾ?
ಅಯ್ಯೋ, ನನ್ನ ಮಗಳ ಬಸರಿ ಆದಾಗ್ಲೆ ಅಪ್ಪಂಜನೋ ಬಸರಿ ಹಾಕ್ಬೇಕಾ? ಅವಳ ಮೈ ಇಳಿದೋಗ. ಛೀ, ಅವಳ ವಿಷಯ ಯಾಕೆ ರೀ? ಬನ್ರಿ, ನಾವ್ ಇವಾಗ್ಲೇ ಹೋಗೋಣ. ಮಾಲತಿ, ಬಾಣಂತನ, ಸೀಮಂತ ಎಲ್ಲ ಇಲ್ಲೇ ಆಗಿದೆ. ಸ್ವಲ್ಪ ತಡೀರಿ, ಹೇಳ್ತೀನಿ. ಹೇತು ಬಾವಾ, ಓಂ ಪ್ರೀಂ. ಅರ್ಧ ಗಂಟೆ ತಡೀರಿ, ನಾವ್ ಕಾಲ ಇನ್ನೂ ಇದೆ, ಆಮೇಲೆ ಹೋಗಿ. ಒಳ್ಳೆ ಉಪ್ಪಣ್ಣ ಬಾಯಾಗ. ನಮಸ್ಕಾರ ಬಲರಾಮಯ್ಯನವರಿಗೆ. ನಮಸ್ಕಾರ. ಒಳಗ್ ಬರ್ಬೋದಾ? ಬನ್ನಿ ಬನ್ನಿ ಬನ್ನಿ. ನೋಡಿ, ಮೊದಲನೇ ಬಾಣಂತನ ತವ್ರ ಮನೇಲೇ ನಡಿಬೇಕಾದ್ರು ನಮ್ಮ ಸಂಪ್ರದಾಯ. ಅದಕ್ಕೆ ಮಾಲತಿನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಳಗ್ ಬನ್ನಿ ಬನ್ನಿ. ಏನಾಗಿದೆ ನಿಮ್ಗೆ? ಮೈ ಮೇಲೆ ಕುತ್ಕೋತಿದ್ದೀರಲ್ಲ. ನೋಡ್ಲಿಲ್ಲ, ಹೋಗ್ಲಿ ಬಿಡೆ. ಮಾಲತಿ, ಮೊದಲನೇ ಹೆರಿಗೆಗೆ ನಿನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ನಿನ್ನ ತಂದೆ ತಾಯಿಗಳು ಬಂದಿದ್ದಾರೆ. ಬಾಮ್ಮ. ಅಂದ್ರೆ ಆದಷ್ಟು ಬೇಗ ನನ್ನ ಮನೆಯಿಂದ ಕಳಿಸ್ಬಿಡ್ಬೇಕು ಅಂತ? ಹಾಗಲ್ಲಮ್ಮ, ನಿನ್ನ ಇಷ್ಟವೇ ನಮ್ಮ ಇಷ್ಟ. ಹಾಗಾದ್ರೆ ನನ್ಗೆ ಇಲ್ಲಿರ್ಬೇಕು ಅನ್ನೋದೇ ಆಸೆ. ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಅವ್ರಿಗೆ ಹೇಳಿ ಕಳಿಸ್ಬಿಡಿ. ಅವರು ನಿನ್ನ ತಂದೆ ತಾಯಿಗಳಮ್ಮ. ಅವರೆಂತ ತಂದೆ ತಾಯಿ? ಅಕ್ಕ, ನಾನು ಭಾವನವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಭಾವ, ಅಕ್ಕನೂ ತಾಯಿ ಆಗ್ತಿದ್ದಾರೆ. ನಾನೇನೋ ತವ್ರ ಮನೆಗೆ ಹೋಗ್ಬೋದು, ಆದ್ರೆ ಅಕ್ಕನಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ನಾವಿಬ್ರು ಜೊತೆಯಲ್ಲೇ ಇದ್ರೆ ಒಬ್ರಿಗೊಬ್ರಿಗೆ ಧೈರ್ಯ. ಅಕ್ಕನಿಗಿಲ್ಲ ಸೀಮಂತ, ನನಗೂ ಬೇಕಾಗಿಲ್ಲ. ನಾನಿಲ್ಲೇ ಇರ್ತೀನಿ. ಸರಿ, ನಾನು ಅವರಿಗೆ ಹೇಳಿ ನೋಡ್ತೀನಿ. ನೋಡಿ ಕಳ್ಸಪ್ಪನವ್ರೆ, ನೀವು ಬಂದಿರೋ ವಿಷಯ ಮಾಲತಿಗೆ ಹೇಳದೆ ಆದ್ರೆ ಅವಳು ನಿಮ್ ಜೊತೆ ಬರೋದಿಲ್ಲ ಅಂತ ಹೇಳೋಕ್ ಹೇಳ. ಅವಳೇ ಹೇಳದ್ಲ? ಇಲ್ಲ, ನೀವ್ ಹೇಳ್ಕೊಟ್ರ. ನೋಡಿ, ನಮ್ ಮಗಳು ಇನ್ನೂ ಚಿಕ್ಕ ಹುಡುಗಿ, ಅವಳಿಗೇನು ಗೊತ್ತಾಗಲ್ಲ. ಚೊಚ್ಚಲ್ ಬಸ್ರಿ, ಬಹಳ ಹುಷಾರ ನೋಡ್ಕೋಬೇಕು. ಅದ್ರ ಬಗ್ಗೆ ನೀವ್ ಏನು ಯೋಚನೆ ಮಾಡ್ಬೇಡಿ ಮಾಲತಿನ. ನಾವು ನಮ್ಮ ಮಗು ತರ ಜೋಪಾನವಾಗಿ ನೋಡ್ಕೋತೀವಿ. ನೀವೇನೇ ನೋಡ್ಕೋತೀರಾ? ಈ ಮನೇಲಿ ಮಕ್ಕಳಿದಾರ, ಮರಿ ಇದಾರ? ಏನೋ ನನ್ನ ಮಗಳು ನಿಮ್ ಮನೆ ಸೊಸೆಯಾಗಿ ಬಂದ್ಲು ಅಂತ ಒಂದ್ ಮಗು ಅಂತ ಹುಡ್ತಾ ಇದೆ. ಆ ಮಗು ಏನ ಹೆಚ್ಚು ಕಮ್ಮಿ ಆದ್ರೆ? ಏ, ಅಪಶಕ್ನ ನೋಡಿ, ಸುಮ್ನಿರಿ. ಸಾಕು ಸುಮ್ನಿರಿ. ನೋಡಿ, ನಮ್ ಮಾಲತಿಗೆ ಏನಾರು ಆದ್ರೆ ಸುದ್ದಿ ಬರುತ್ತೆ. ಬಂದು ನನ್ನ ಹೆಣ ನೋಡ್ಕೊಂಡು ಹೋಗಿ. ಮಾಲತಿ, ತಂದೆ ತಾಯಿ ಎದುರು ಹೀಗೆಲ್ಲ ಮಾತಾಡ್ಬಾರ್ದಮ್ಮ. ಇಂಥವ್ರಿಗೆಲ್ಲ ಅವ್ರಿಗೆ ಅರ್ಥವಾಗೋ ಭಾಷೆಯಲ್ಲೇ ಹೇಳ್ಬೇಕು ಬಾಬ. ಇವ್ರು ನಿಜವಾಗ್ಲೂ ಮಮತೆ ಅನ್ನೋದಿದ್ರೆ ನನ್ನ ಕರಿಯೋಕ್ ಬಂದವರು. ತಂದೆ ತಾಯಿ ಇದ್ರೆ ಅಕ್ಕನ್ನು ಕರಿಬೇಕಾಗಿತ್ತು. ಮಾಲತಿ, ನೀವೆಷ್ಟೇ ದೊಡ್ಡನ ತೋರಿಸಿದ್ರು ಇವ್ರಿಗೆ ಅರ್ಥವಾಗೋದಿಲ್ಲ. ಇವ್ರ ಹೆಜ್ಜೆ ಇಟ್ಕಡೆ ಮಳೆ ಬೀಳಲ್ಲ, ಬಿದ್ರು ಪೈರ್ ಬೆಳೆಯಲ್ಲ. ಮಾಲತಿ, ನಿನ್ ಕಣ್ಣೀರ್ ಹಾಕ್ಬಾರ್ದಮ್ಮ. ಈಗ ನೀನು ಒಂಟಿ ಅಲ್ಲಮ್ಮ, ನಿನ್ನ ವಂಶದ ಕುಡಿ ನಿನ್ನಲ್ಲಿ ಬೆಳೀತಾ ಇದೆಯಮ್ಮ. ನಿಮ್ಮ ಅಮ್ಮನ ಗುಣ ಗೊತ್ತೇ ಇದೆ, ನಾನ್ ಬರ್ತೀನಿ. ನಿಂತ್ಕೊಳ್ರಿ, ಸ್ವಲ್ಪ ನಿಂತ್ಕೊಳ್ರಿ, ನಿಂತ್ಕೊಳ್ರಿ. ಆಯ್ತೇನೆ, ಮಂಗಳಾರತಿ ಅರ್ಚನೆ ಎಲ್ಲ, ಒಳಗಡೆ ಹೋಗಿ ನಿಮ್ ಮಗಳ ಬುದ್ಧಿ ಹೇಳಿ. ಬುದ್ಧಿನ? ನಾನ್ ಬುದ್ಧಿವಂತನೇ? ನನ್ನ ಮಗಳು ನನಗಿಂತ ಬುದ್ಧಿವಂತಳು. ಬೇಕಾದ್ರೆ ನೀನೇ ಇಲ್ಲಿದ್ದವಳ ಪಾಠ ಕಲ್ತ್ಕೊಂಬಾರೆ. ರೀ, ನಾನು ಬರ್ತೀನಿ, ನಿಲ್ರಿ. ನಾನ್ ಹರಕೆ ಕಟ್ಕೋತಿದ್ದೀನಿ, ಏನಾದ್ರೂ ಮರ್ತ ಹೋದ್ರೆ ಸ್ವಲ್ಪ ಜ್ಞಾಪಿಸ್ತೀರಾ? ತಾಯಿ, ಇವಳು ಒಳ್ಳೆ ಬುದ್ಧಿ ಕೊಡಮ್ಮ. ಅಮ್ಮ ತಾಯಿ, ನನ್ನ ಮಗಳು ಬಸರಿ ಆಗಿದ್ದಾಳೆ, ಒಂದ್ ಗಂಡು ಮಗು ಆಗೋಗ್ ಮಾಡು. ಅವಳಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರ ಆಸ್ತಿನ ಅರ್ಧ ಭಾಗ ಆಗೋಗ್ ಮಾಡಿಸಿ ನಮಗ್ ಬರೋ ಹಾಗ ಮಾಡಮ್ಮ. ನಮ್ ಕೋರಿಕೆ ಈಡೇರಿಸಿದ್ರೆ ನಿನಗೆ 100,000 ರೂಪಾಯಿ ತಂದು ಹಾಕ್ತೀನಮ್ಮ. ಏನ್ರಿ ಅಲ್ವೇ, ಎಂಜಲ್ ಕೈನಲ್ಲಿ ಕಾಗೇನೂ ಓಡಿಸಿದ್ದವಳು ನೀನು. ಅಳತೆ ಅಳತೆ ತ ಬಡ್ಕೋತಿದ್ದವಳು ಲಕ್ಷಣ ಎಷ್ಟು ಅನಕ್ಷವಾಗಿ ಹೇಳ್ತಿದ್ಯಲ್ಲೇ. ಅದು ಕಲ್ ದೇವ್ರು, ಕಣ್ಣಿದ್ಯಾ ಕಿವಿ ಇದ್ಯಾ? ನಮ್ ಹರಕೆ ಪೂರೈಸಿದ ಮೇಲೆ ಒಂದೋ ಎರಡೋ ತಂದ ಹಾಕದ್ರೆ ಆಯ್ತು. ಹಂಗ ಹಾಗಾದ್ರೆ 5 ಲಕ್ಷಕ್ಕೆ ಬೇಡ್ಕೊ. ಅಮ್ಮ ತಾಯಿ, 5 ಲಕ್ಷ ರೂಪಾಯಿನೇ ತಂದ್ ಹಾಕ್ತೀನಮ್ಮ. ಅಂಗಡಿ ಎಲ್ಲ ಬಿಟ್ಟು ಇಲ್ಲಿ ಏನ್ ಮಾಡ್ತಿದ್ಯೋ? ಏನದು ಡೂಮ್ ಡಾಮ್? ಊರಲ್ಲ ಡಮ್ ಟಮಾರೆ ಡಮ್. ಏನೋ ಅದು ಡಾಮ್ ಡೋಮು? ದೀಪಾವಳಿಗೆ ಇನ್ನೂ 2 ತಿಂಗಳಿದೆಯಲ್ಲ, ಆಗ್ಲೇ ಡಾಮ್ ಡೋಮ್ ಅಂತೀಯಲ್ಲ. ಅಲ್ಲಣ್ಣ, ಕಾಣಿಕೆ ಕೊಡಂಗಿಲ್ಲ, ಹರಕೆ ಹೊರಂಗಿಲ್ಲ. ನಿಮ್ ಪಾಪನೆಲ್ಲ ತೊಳೆದು ಹಾಕು. ಸಕಲ ಸಮಸ್ಯೆಯ ಪರಿಹಾರಿಣಿ, ಸನ್ಯಾಸಿನಿ ನಮ್ಮೂರು ಬಂದಿದ್ದಾಳೆ.
ಅವಳ ಹೆಸರೇ ಓಂ ಡಾ. ಇದು ಸನ್ಯಾಸಿನ ಎಲ್ಲಿದ್ದಾರೆ ಹೇಳೋ ಬೇಗ. ನಾನೆಲ್ಲ ಪೂಜೆ ಪುನಸ್ಕಾರಗಳು ಆಗುವುದಿಲ್ಲ ಎಂದು ನಿಮಗೆ ಯಾರು ಹೇಳಲಿಲ್ಲವೇ? ಏಕೆ ತಂದ್ರಿ ಹಣ್ಣು ಹೂವಿನ ಹಾರ? ಇದೇನು ನಿಮ್ಮ ಸಂಸ್ಕಾರ? ಅಮ್ಮ ತಾಯಿ ನಿನ್ನ ತಿರಸ್ಕಾರ ಮಾಡ್ತಾ ಇದೀವಿ ಅಂತ ತಿಳ್ಕೋಬೇಡಮ್ಮ. ದೇವಸ್ಥಾನದಿಂದ ಬರೋವಾಗ ನೀ ಬಂದಿರೋ ಸುದ್ದಿ ಗೊತ್ತಾಯ್ತಮ್ಮ. ಓಂ ಡಾಮ್ ತಾಯಿ, ನಮ್ಮನ್ನು ಅನುಗ್ರಹಿಸಮ್ಮ. ತಾಯಿ ಇದಕ್ಕೆ ಏನಮ್ಮ ಅರ್ಥ? ನಿನ್ನ ಮನಸ್ಸಿನ ವೇದನೆ ಏನೆಂದು ಅರ್ಥವಾಗುತ್ತಿದೆ. ಅರ್ಥವಾಯ್ತಾ? ಅಯ್ಯೋ ನಾನಾಗೆ ಕಲಬರಿಕೆ ಮಾಡಿಲ್ಲಮ್ಮ. ಓಂ ಡಾಮ್ ತಾಯಿ ಇವಳು ಹೇಳುದು ಅಂತ ಕಲಬರಿಕೆ ಮಾಡ್ದಮ್ಮ. ಇಲ್ಲ ನೀನು ಕಲಬೆರಕೆ ಮಾಡಿಲ್ಲ. ನಿನ್ನ ಹತ್ರ ಸುಳ್ಳು ಯಾಕೆ ಹೇಳಮ್ಮ? ನಾನು ನಿಜವಾಗಿ ಹೇಳೋದಾದ್ರೆ ನನ್ನ ಕಲಬರಿಕೆ ಮಾಡದಿರೋ ಪದಾರ್ಥವೇ ಇಲ್ಲ. ಮೊಟ್ಟೆ ಮೊಟ್ಟೆನ? ನನ್ನ ಹತ್ರ ಜುಟ್ಟೊಂದಿದೆಯಮ್ಮ, ನಿನ್ನ ಹತ್ರ ನಾನು ಗುಟ್ಟಿಡಲ್ಲ ತಾಯಿ. ಓಂ ಧಾಮ್, ಮೊಟ್ಟೆಯಲ್ಲಿ ಕಲಬೆರಕೆ ಮಾಡಿದ್ದೀಯಾ? ಅದೊಂದು ನನ್ನ ಹೆಂಡತಿ ನನಗೆ ಹೇಳ್ಕೊಟ್ಟಿಲ್ಲ ಓಂ ಧಾಮ್ ತಾಯಿ. ಅಂದ ಮೇಲೆ ಈ ಪಾಪ ನಿನಗೆ ಇಲ್ಲ? ಪಾಪ ನನಗಿಲ್ವಾ? ಹಾಗಾದ್ರೆ ಈ ಪಾಪ ನನ್ನ ಹೆಂಡತಿಗೋ? ನೀನು ಮಾಡಿದ ಪಾಪ ನಿನ್ನ ಮಗಳನ್ನು ಸುತ್ತಿಕೊಂಡಿದೆ, ಅದಕ್ಕೆ ಅವಳು ನಿನಗೆ ವಿರುದ್ಧವಾಡುತ್ತಿದ್ದಾಳೆ. ಮುಂದೆ ಅವಳ ಹೆರಿಗೆಯೂ ಕಷ್ಟವಾಗಬಹುದು. ಇದಕ್ಕೆ ಪ್ರಾಯಶ್ಚಿತ್ತ ಇಲ್ಲವೇನಪ್ಪ? ಕಂಡ ಕಂಡ ಕೊಳದಲ್ಲಿ ಮುಳುಗಿ ಕಂಡ ಕಂಡ ಕಲ್ಲು ದೇವರುಗಳಿಗೆ ಕೈ ಮುಗಿದು ಹತ್ತಿರ ಮೆಟ್ಟಿಲನ್ನು ಹತ್ತದೆ ಹತ್ತ ಹರಕೆಯನ್ನು ಹೊರದೆ ಗುಡಿ ಗೋಪುರಗಳನ್ನು ದರ್ಶನ ಮಾಡಿದರೆ ನಿನ್ನ ಮಗಳ ಹೆರಿಗೆ ಸುಲಭವಾಗಿ ಆಗುತ್ತದೆ. ಆಯ್ತಮ್ಮ. ಇನ್ನು ಏಕೆ ತಡ ಮಾಡುತ್ತಿದ್ದೀರಿ? ಹೊರ ತೀರ್ಥಯಾತ್ರೆಗೆ ಅಪ್ಪಣೆ. ಓಂ ಡಾಮ್ ತಾಯಿ. ಕನಕ ಸದ್ಯ ಆ ಬೇರೆಯವಳು ಊರ್ ಬಿಟ್ಟು ಹೋಗೋದು ಸಂಗವ್ವ ಬಾಲೆ ಕಟ್ಲವ. ಅಯ್ಯೋ ಹೆಂಡತಿ ಆಗೋಳ್ನ ಅವ್ವ ಅಂತೀ? ಅವ್ವ ಅಂದ್ಬಿಟ್ಟ ತಂಗಿ ಅರ್ಧ ಅಂಗಿ. ಇಲ್ಲೇ ದೇವಸ್ಥಾನ ಇದೆ, ಬಾಲೆ ಕಟ್ಬಿಡ್ಲ. ನನಗ ನಮ್ಮವ್ವ ನಮ್ಮಪ್ಪ ಎಲ್ಲ. ನಾನಾ? ಅಲ್ಲ ಗೋಮಾತ ಗಂಗವ್ವ, ಆಕೆ ಒಪ್ಪಿಗೆ ಕೊಟ್ರ ತಾಳಿ ಕಟ್ಟ. ಒಪ್ಪಿಗೆ ಕೊಡದ್ರ ನಮ್ಮ ಮತ್ತೇನ ಊರ್ ಬಿಟ್ಟು ಕಳಿಸಿದೀನಿ. ನಿಮ್ ಮೋಸ ಏನು? ಹುಲ್ಲ ಹಾಕ್ರೆ ತಲೆ ಆಡಿಸುತ್ತೆ. ಜಗದಕ್ಕಿ ನಕ್ಕನಕ. ಈ ಉಗ್ರಾಣದಲ್ಲಿರೋ ಬಿತ್ತನೆ ಬೀಜ ಗೊಬ್ಬರನೆಲ್ಲ ಕಳ್ತನ ಮಾಡಿಸಿ ಇವತ್ತೇ ನಾಳೆ ಬೆಳಿಗ್ಗೆಯಿಂದಲೇ ಊರ್ ಜನಗಳೆಲ್ಲ ಬಲರಾಮನೆ ಕಳ್ತನ ಮಾಡಿಸಿದ್ದು ಅಂತ ಅವನ ಮೇಲೊಬ್ಬ ಪ್ರಚಾರ ಒರೆಸಿ ಅವನು ಮರ್ಯಾದನೆ ಕೆಳಗಿಳಿಸಿ ಅವನ ಸೀಟಿಂದ ಕೆಳಗಿಳಿಸ್ತೀನಿ. ಆಮೇಲೆ ನಾನು ಆ ಸೀಟ್ ಮೇಲೆ ಕೂತ್ಕೋತೀನಿ. ಏ ಬಂದ್ರು ಏನ್ರು ನೋಡ್ತಾ ಇರ್ತೀರಾ? ಒದ್ದು ಬಂದ್ರು ಬಂದ್ರು ಬಡವರಿಗೆ ಅಂತ ತಂದಿಟ್ಟ ಸಾಮಗ್ರಿಗಳನ್ನ ನಾನಿನ್ ಸಾಗಿಸ್ತಾ ಇದ್ದೀಯಾ ಅಂತ ಇವ್ರು ಬಂದು ಹೇಳಿದ್ರು ನನಗೆ. ನಂಬಲಿಲ್ಲ ನಾನು ನಿನಗೆ. ಇವನ್ ಕೈ ಕಾಲು ಮುರಿದು ಹಾಕ್ಬೇಕು, ಇವನ್ನೆಲ್ಲ ಪೂಜೆ ಮಾಡ್ಬೇಕು, ಪೊಲೀಸ್ ಸೈನಿ ಕಳ್ಸ್ಬೇಕು. ಬ್ಯಾಡ್ರು ನಿಮ್ ಕೈ ಮುಗಿತೀನಿ. ಯಾರು ಹಾಗಾದ್ರೆ ಇಲ್ಲಿ ಆಕಾಶ ನೋಡು. ಯಾಕೆ ನೋಡಯ್ಯ? ಉಗಿ ಯಾಕೆ ಉಗಿಯ? ಆಕಾಶ ಕೂಗಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಾ? ಅದು ನಿನ್ ಮುಖದ ಮೇಲೆ ಬೀಳುತ್ತೆ. ನಮ್ ಬಲರಾಮಪ್ಪನಿಗೆ ಅಪಕೀರ್ತಿ ತರಕ್ ಹೋದ್ರೆ ಅದು ತಿರುಗಿ ನಿನಗೆ ಬಡಿಯುತ್ತೆ. ಇನ್ಮೇಲಾದ್ರೂ ಮರ್ಯಾದೆಯಾಗಿ ಬದುಕೋದನ್ ಕಲಿ. ಸರಿ ಹೋಗು, ಇದನ್ನೆಲ್ಲ ತಗೊಂಡು ಒಳಗಡೆ. ತುಂಬಾ ಕೆಟ್ಟಿದೆ, ಹೆರಿಗೆ ಆಗೋದಕ್ಕೆ ಬಹಳ ಕಷ್ಟ ಆಗಬಹುದು. ಡಾಕ್ಟರ್
ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ತಾಯಿ ಮಗುಗೆ ಏನು ತೊಂದರೆ ಆಗದ ಹಾಗೆ ದಯವಿಟ್ಟು ಕಾಪಾಡಿ. ನನ್ನ ಕೈಲಾದ ಪ್ರಯತ್ನನೆಲ್ಲ ನಾನು ಮಾಡ್ತಾ ಇದ್ದೀನಿ. ಮೈನಲ್ಲಿ ರಕ್ತ ಕಡಿಮೆ ಆಗಿರೋದ್ರಿಂದ ತುಂಬಾ ವೀಕ್ ಆಗಿದ್ದಾರೆ. ನೀವು ಬೇಗ ಹೋಗಿ ಈ ಇಂಜೆಕ್ಷನ್ ತಗೊಂಬನ್ನಿ. ನಾನು ಹೋಗ್ತೀನಿ. ಡಾಕ್ಟರ್, ಡಾಕ್ಟರ್, ಸಾವಿತ್ರಿ ಅಮ್ಮನಿಗೆ ಗಂಡು ಮಗು ಆಯ್ತು. ಬನ್ನಿ. ನನ್ನ ಹೊಟ್ಟೆಲ್ಲೂ ಮಗು ಹೊಟ್ಬಿಡ್ತು. ನಾನು ತಾಯಿ ಆದರೆ ಇವತ್ತಿಗೆ ನನ್ನ ಬದುಕು ಸಾರ್ಥಕವಾಯ್ತು. ತಂದೆ ಆದ ಸಂತೋಷ ನನಗಿಲ್ವೇ ಸಾವಿತ್ರಿ? ನಿನ್ನ ಸಂತೋಷನೇ ನನ್ನ ಸಂತೋಷ. ಮಾಲ್ತಿಗೆ ಏನಂದ್ರೆ ಮಾಲ್ತಿಗೆ ಏನಾಗಿದೆ? ಯಾಕೆಲ್ಲರೂ ಗಾಬರಿ ಆಗಿದ್ದಾರೆ? ಏನೂ ಆಗಿಲ್ಲ, ನಾನು ನೋಡ್ಕೊಂಡು ಬರ್ತೇನೆ. ನಿನ್ನ ಮಲ್ಕೋ. ಡಾಕ್ಟರ್, ಮಾಲ್ತಿ ಹೇಗಿದ್ದಾಳೆ? ಹುಷಾರಾಗಿದ್ದಾಳೆ. ಆದ್ರೆ ಆದ್ರೆ ಮಗು ಹುಟ್ಟತಾನೆ ಸತ್ತೋಗಿತ್ತು. ಅಯ್ಯೋ ದೇವರೇ. ಕೂತ್ಕೊಳ್ಳಿ. ನೋಡಿ ಬಲರಾಮ್ ಅವರೇ, ಮಾಲ್ತಿ ಹೃದಯ ಬಹಳ ವೀಕ್ ಆಗಿದೆ. ಇಂಥ ಸಂದರ್ಭದಲ್ಲಿ ಅವರೊಂದು ಚಿಕ್ಕ ಆಘಾತನ ಸಹಿಸೋಕಾಗಲ್ಲ. ಹೆರಿಗೆ ಸಮಯದಲ್ಲಿ ಪ್ರಜ್ಞೆ ಕಳ್ಕೊಂಡಿರೋ ಅವರು ಇನ್ನೂ ಎಚ್ಚರವಾಗಿಲ್ಲ. ಅಂದ್ರೆ ತನ್ನ ಮಗು ವಿಚಾರ ಏನು ಅಂತ ಅವಳಿಗಿನ್ನೂ ಗೊತ್ತಿಲ್ವೇ ಡಾಕ್ಟರ್? ಇಲ್ಲ, ಈ ವಿಚಾರ ಅವಳಿಗೆ ತಿಳಿಸಿದ್ರೆ ಅದ ಅವಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೋ ಹೇಳೋಕ್ಕಾಗಲ್ಲ. ಏನ್ ಹೇಳ್ತಿದ್ರು ಡಾಕ್ಟರ್? ಹೌದು, ಅವಳಿಗಾಗೋ ಮಾನಸಿಕ ಆಘಾತದಿಂದ ಬುದ್ಧಿ ಭ್ರಮಣೆ ಆಗ್ಬಹುದು ಅಥವಾ ಅವಳ ಜೀವಕ್ಕೆ ಅಪಾಯ ಆಗ್ಬಹುದು. ಮಗುವಂತೂ ಉಳಿಲಿಲ್ಲ, ಹೇಗಾದ್ರೂ ಮಾಡಿ ಮಾಲ್ತಿನಾದ್ರೂ ಉಳಿಸ್ಕೊಡಿ. ಅವಳಿಗೆ ಯಾವ ಅಪಾಯನೂ ಆಗ್ಬಾರ್ದು ಅನ್ನೋದಾದ್ರೆ ಪ್ರಜ್ಞೆ ಬಂದ್ಮೇಲೆ ಮಗು ಸತ್ತು ಹೋಗಿರೋ ವಿಷಯ ತಿಳಿಸ್ಬಾರ್ದು. ಅದು ಹೇಗೆ ಸಾಧ್ಯ ಡಾಕ್ಟರ್? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್, ಒಂದ್ ವೇಳೆ ಅವಳಿಗೆ ಪ್ರಜ್ಞೆ ಬರೋಕ್ ಮುಂಚೆನೆ ಯಾವ್ದಾದ್ರೊಂದು ಬೇರೆ ಮಗುನ ಅವಳ ಪಕ್ಕದಲ್ಲಿ ಇಟ್ರೆ ಏನೋ ಅಪಾಯ ಇಲ್ಲ ತಾನೆ? ಖಂಡಿತ ಅಪಾಯ ಇಲ್ಲ. ನಾನು ಹೋಗಿ ಸ್ವಲ್ಪ ಮಾಲ್ತಿ ನೋಡಬಹುದಾ? ಹೋಗಿ ನೋಡಿ. ಮಾಲ್ತಿಗೆ ಹೆರಿಗೆ ಆಯ್ತು ಸಾವಿತ್ರಿ. ಹೌದಾ? ಗಂಡ ಹೆಣ್ಣು ಏನಂದ್ರೆ ಯಾಕೆ ಸುಮ್ಮನಾಗ್ಬಿಟ್ರಿ? ಏನಾಯ್ತು ಹೇಳಿ. ಮಗು ಹುಟ್ಟುವಾಗಲೇ ಸತ್ತೋಗಿತ್ತು. ಏನಂದ್ರೆ ಸಾವಿತ್ರಿ? ಅಯ್ಯೋ ದೇವ್ರೆ, ಮಾಲ್ತಿಗೆ ಎಂಥ ಅನ್ಯಾಯ ಆಗೋಯ್ತು. ಅವಳ ಕಾಲುಗುಣದಿಂದ ಬರಿದಾಗಿದ್ದ ಬಂಜೆ ಮಡಲ್ ತುಂಬಿ ನಾನು ತಾಯಿಯಾದೆ. ಸಮಾಧಾನ ಮಾಡ್ಕೋ ಸಾವಿತ್ರಿ. ಮಾಲ್ತಿ ತನ್ನ ಮಗುನ ಕಳ್ಕೊಂಡ್ಬಿಟ್ಲು, ಆದ್ರೆ ಈಗ ನಾವು ಮಾಲ್ತಿನೇ ಕಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ಮಗು ಸತ್ತು ವಿಷಯ ಅವಳಿಗೆ ಗೊತ್ತಾದ್ರೆ ಅದು ಅವಳ ಸಾವಿಗೆ ಕಾರಣವಾಗಬಹುದು ಅಂತ ಹೇಳ್ತಿದ್ದಾರೆ ಡಾಕ್ಟರ್. ಮಾಲ್ತಿ ಸಾಯ್ಬಾರ್ದು, ಅವಳು ನಮ್ಮನೆ ನಂದ ದೀಪ, ಅದಾರೋಗ್ಬಾರ್ದು ರೀ, ಆರೋಗ್ಬಾರ್ದು. ಅದಕ್ಕೆ ಇರೋದು ಒಂದೇ ದಾರಿ, ಅವಳು ಎಚ್ಚರವಾಗೋಕ್ ಮೊದ್ಲು ನಮ್ಮ ಮಗುನ ಅವಳ ಪಕ್ಕದಲ್ಲಿ ಮಲಗಿಸ್ಬೇಕು. ಹಾಗ್ ಮಾಡಿದ್ರೆ ಅವಳ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಹಾಗಂತ ಡಾಕ್ಟರ್ ಹೇಳಿದ್ದಾರೆ. ಆದ್ರೆ ಮಗು ಅವಳದಲ್ಲ ಅಂತ ಮಾತ್ರ ಅವಳಿಗೆ ಯಾವತ್ತೂ ಗೊತ್ತಾಗ್ಬಾರ್ದು. ಆಮೇಲೆ ನಿನ್ ಮಗು ಎಲ್ಲಿಂದ ಮಾಲ್ತಿ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ನಮ್ ಮಗು ಹುಟ್ಟುವಾಗ್ಲೇ ಸತ್ತೋಯ್ತು ಅಂತ. ನಾನು ಬಂಜೆ, ನಾನ್ ಮಕ್ಕಳನ್ನ ಮುಟ್ಟಿದ್ರೆ ಅವು ಸತ್ತೇ ಹೋಗುತ್ತವೆ, ನನ್ನ ನೆರಳು ಬಿದ್ದ ಕಡೆ ಪೈರು ಬೆಳೆಯಲ್ಲ ಅಂತ ಜನ ನನ್ನ ಮಾತಿನಿಂದ ಚುಚ್ಚಿ ಚುಚ್ಚಿ ಕೊಲ್ತಿದ್ದಾಗ
ಸಹಿಸ್ಕೊಂಡಿದ್ದೆ. ಈಗ ನಾನ್ ತಾಯಿ ಆಗಿದ್ದೀನಿ, ನೀವ್ ತಂದೆ ಆಗಿದ್ದೀರಿ ಅಂತ ನಾಲ್ಕು ಜನ ಕೇಳೋ. ನಾಲ್ಕು ಜನ ನಂಬಿಸೋಕ್ಕೋಸ್ಕರ ನಮ್ ಮಾಲ್ತಿನ ಕಳ್ಕೋಬೇಕು ಅಂತಿದ್ಯಾ? ಆವೇಶ ಪಡೆದು ಯೋಚನೆ ಮಾಡು ಸಾವಿತ್ರಿ. ಈಗ ಮಾಲ್ತಿ ಜೀವ ಗಾಳಿಗೊಟ್ಟಿದ ದೀಪ ಇದ್ದ ಹಾಗೆ ಅದನ್ನ ಆರಿಸೋದು ಉರಿಸೋದು ನಿನ್ನ ಕೈಯಲ್ಲಿದೆ. ತಾಯಿಯಾಗಿ ಕೂಡ ಮಗು ಹಾಲು ಕುಡಿಸಕ್ಕಾಗದೇ ಇರೋ ದುರದೃಷ್ಟವಂತೆ ನಾನು.
ಮಾಲತಿ, ಮಗು ತುಂಬಾ ಅಳ್ತಾ ಇತ್ತು, ಅದಕ್ಕೆ ಹೌದು. ನೀನ್ ಎಲ್ಲಿಗೆ ಹೋಗಿದ್ದೆ? ಮನೆಯಲ್ಲೇ ಇದ್ದೆ. ಮತ್ತೆ ಪಾಪ ಅಳ್ತಿದ್ರು ಕೇಳಿಸ್ತಿಲ್ವಾ? ನೀವ್ ಹಾಲು ಕುಡಿಸ್ಲಿ ಅಂತಾನೆ ಸುಮ್ನೆ ಇದ್ದೆ ಮಾಲತಿ. ಹೌದತ್ತಿಗೆ, ನೀವ್ ಹೇಳಿದ್ರೆ ಕೇಳಲ್ಲ ಅಂತ ನಾವೇ ಪ್ಲಾನ್ ಮಾಡಿ ನೀವೇ ಮಗುಗೆ ಹಾಲು ಕುಡಿಸುವಾಗ ಮಾಡಿದ್ವಿ. ಮಗುಗೆ ಇನ್ಮೇಲೆ ಬಾಟಲ್ ಹಾಲು ಕೊಡೋದು ನಿಲ್ಸಿ ತಾಯಿ ಹಾಲೇ ಕುಡಿಸೋಣ ಅಂತ. ಮಗುಗೆ ಹಾಲು ಕೊಡಿಸೋ ಅದೃಷ್ಟ ಅಂತೂ ಮಾಲ್ತಿಗಿಲ್ಲ. ಆ ದೇವರು ಅಪ್ರೂಪ ಕೊಟ್ಟು ಮಗುನು ನಿಮ್ಮಿಂದ ಕಿತ್ಕೊಂಡ್ಬಿಟ್ಟ. ನೆಮ್ಮದಿಯಿಂದ ನೀವಿಬ್ರು ಇರೋದಕ್ಕೆ ಇದು ಒಂದೇ ದಾರಿ ಅಂತ ಹೀಗೆ ಮಾಡಿದೆ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅದಕ್ಕೆ. ರವಿ, ಯಾಕಪ್ಪ ಅಂತ ಮಾತಾಡ್ತೀಯ? ಇನ್ನೂ ಯಾಕಕ್ಕ ಅಳ್ತಾ ಇದೆಯಾ? ಎಲ್ಲಿ ನಗಕ್ಕ? ನಗಕ್ಕ ಏನ್ ಗೊತ್ತಾ? ನಾನಿನ್ನ ಮರೆಯಲಾರೆ,
ಆ ಚಿತ್ರದಲ್ಲಿ ಅಣ್ಣವರು ಲಕ್ಷ್ಮಿನ ಮದುವೆ ಆಗ್ಬೇಕು ಅಂತಿದ್ರು. ಅವರಮ್ಮ ದೂರ ಮಾಡ್ಬಿಟ್ಲು. ಆದ್ರೂ ಅಣ್ಣವರು ಲಕ್ಷ್ಮಿ ನೆನೆಸ್ಕೊಂಡು ಕೊನೆಯವರೆಗೂ ಮದುವೆ ಆಗದೆ ದೊಡ್ಡ ತ್ಯಾಗ ಮಾಡ್ಬಿಟ್ರು. ಈಗ ನೀನು ನಮ್ಮಿಬ್ಬರು ಮದುವೆ ಒಪ್ಪಿಗೆ ಕೊಡದಿದ್ರೆ ಸಂಘವನ್ನು ನೆನೆಸ್ಕೊಂಡು ನಿನ್ ಕಾಲ ಹತ್ರನೆ ಪ್ರಾಣ ತ್ಯಾಗ ಮಾಡ್ಬಿಡ್ತೀನಿ. ಹೊಡಿತು ಕಣ್ಣು ಹೊಡಿತು, ನಮ್ಮಿಬ್ಬರು ಮದುವೆ ಒಪ್ಪಿಗೆ ಕೊಟ್ಬಿಡ್ತು. ಸಂಘವ ಮಾಡ್ಕೊಳ್ಳೇನ ಎಗರೆಗ್ಗಿನ ಕನಕ. ಅಯ್ಯಪ್ಪ ಗುಂಡ, ನಮ್ ಮದ್ವೆ ಯಾವಾಗಲೇ? ಈಗಲೇ. ನಿಲ್ಲು, ಕಾಲಿನ ನಿಂತ ಕಟ್ಟಿಸ್ಕೊಳ್ಳೋದಲ್ಲ ಕುಂತ ಕಟ್ಟಿಸ್ಕೊಳ್ಳೋದು. ಬಾ ಅಣ್ಣವರೇ, ನಮ್ಮ ಮದುವೆ ನೀನೇ ಸಾಕ್ಷಿ. ಸಾಕು ಬೇಗ ಬಾರೆ, ಈ ಬಸ್ಸಲ್ಲಿ ಒಂದು ಇಳಿಯೋ ಹೋತಿಗೆ ಸಾಕ್ ಸಾಕ ಆಗೋಯ್ತು. ಏನೇ ಸೀರೆ ಗೀರೆ ಉಟ್ಕೊಂಡು ಕಳಕಳಿ ನಡ್ಕೊಂಡ್ ಬರ್ತಿದ್ಯಲ್ಲ, ಏನ್ ಸಮಾಚಾರ? ನೀವು ಊರಾಗಿರ್ಲಿಲ್ಲ ನೋಡ, ನಾನಾ ಯಾಕ ಇಡೀ ಊರ ಕಳಕಳಿ ಆಗಿತ್ತು. ಈಗ ನೀ ಬಂದ್ಯಲ್ಲವ, ಈ ಹಸಿ ಹುಲ್ಲು ಸಹಿತ ಹತ್ತು ಉರಿತತ್ತಿ. ಏನಂದೆ ನೋಡ ಯಕ್ಕ ಬಾಯಿ, ಊರು ಊರೇ ಉರಿದೋಗ್ಬಿಟ್ಟು. ಕಣ್ಬಿಡೆ ಮನೆ ಹೋಗ್ಬೇಕು. ನೋಡ್ತೇನ ನಿನ್ನೊಂದು ಕೈ ನೋಡ್ಕೊಂತೇನ. ಬಂದು ಅಣ್ಣಯ್ಯ ಯಾತ್ರೆಯಿಂದ ಊರಿಗೆ ಬಂದು ಇಳಿದ ಕೂಡಲೇ ಈ ಪಾಪಿ ಮುಖ ನೋಡ್ಬೇಕಾಯ್ತಲ್ಲ. ಸುಮ್ಮಿರಿ ಸಗಮ್ಮ, ಸ್ವಲ್ಪ ನಿಂತ್ಕೋಮ್ಮ, ನಿನ್ನ ಎದುರು ನೋಡ್ತಿದ್ದೆ, ಒಂದ್ ವಿಚಾರ ತಿಳಿಸ್ಬೇಕು ಅಂತ. ಏನಂತ ದೊಡ್ಡ ಸಮಾಚಾರ ಅಣ್ಣಯ್ಯ? ಬಲರಾಮನ ಹೆಂಡತಿ ಸಾವಿತ್ರಿಗೆ ಹೆರಿಗೆ ಆಯ್ತು. ಮಗು ಸತ್ತೋಯ್ತಾ? ಇನ್ನೇನು ಅಪ್ಪ, ತೀರ್ಥಯಾತ್ರೆ ಹೋಗಿ ಬಂದಿದ್ದು ಸಾರ್ಥವಾಯ್ತು. ಅಲ್ಲ ಭಾವ, ಮಾಲತಿ ವಿಷಯ ಏನಾಯ್ತು? ಗಂಡು ಮಗು ಆಯ್ತು, ತಾಯಿ ಮಗು ಆರೋಗ್ಯವಾಗಿದ್ದಾರೆ. ಮೊಮ್ಮಗ ಹುಟ್ಟದ್ದೆ, ತೀರ್ಥಯಾತ್ರೆಗೆ ಹೋಗಿ ಬಂದಿದ್ದು ಸಾರ್ಥಕವಾಯ್ತು. ಅಣ್ಣ ಎಂತ ಒಳ್ಳೆ ಸುದ್ದಿ ತಂದೆ. ಅಣ್ಣ ತಂಗಿ ಮಾತಾಡ್ತಿರ್ತಿರೋ, ನನ್ ಮೊಮ್ಮಗ ನೋಡಕ್ ಬರ್ತಿರೋ? ಮೊದ್ಲು ನಾನ್ ನನ್ ಮೊಮ್ಮಗ ನೋಡ್ತೀನಿ. ಅಜ್ಜಿ ಆದ್ಮೇಲೆ ಎಷ್ಟು ಅವಸರ ನೋಡಿ ಇವಳಿಗೆ. ಓಹೋ ಬನ್ನಿ ಕಳ್ಸಪ್ಪನವ್ರೆ, ಬನ್ನಿ ಬನ್ನಿ. ನಮಸ್ಕಾರ. ತೀರ್ಥಯಾತ್ರೆ ಯಾವಾಗ ಬಂದ್ರಿ? ಇದೀಗ ಇಳಿತಾ ಇದೀವಿ, ಹಾಗೆ ಇಲ್ಲಿಗೆ ಬಂದ್ವಿ. ತಮ್ಮ ಮಗು ಹೋಗಿದ ವಿಷಯ ಕೇಳಿ ಮನಸ್ಸಿಗೆ ಬಹಳ ದುಃಖವಾಯ್ತು. ಏನ್ ಮಾಡೋದು, ಯಾವ್ಯಾವ್ದು ಯಾವ್ಯಾವ ಸಮಯಕ್ಕೆ ಆಗ್ಬೇಕು ಅದು ಆಗ್ತಾನೆ ಇರುತ್ತೆ ನೋಡಿ. ಕೂತ್ಕೊಳ್ಳಿ. ಮಾಲತಿ ಒಳಗಿದ್ದಾಳೆ. ಮಾಲತಿ, ಮಾಲತಿ ಅಯ್ಯಯ್ಯೋ, ನನ್ನ ಮೊಮ್ಮಗನ್ಗೆ ನೀನ್ ಹಾಕ್ಬಿಡ್ತಿದ್ಯೇನೆ, ಅದ್ ಸುತ್ತ ಹೋಗುತ್ತೆ. ಅಯ್ಯೋ ರೀ, ಇಲ್ಲಿ ಏನ್ ನಡೀತಿದ್ದ ಬಂದು ನೋಡ್ರಿ. ನೋಡಿದ್ರ ಏನಾಯ್ತು ಈಗ? ಈ ಮನೇಲಿ ಹೇಳೋರ್ ಕೇಳೋರ್ ಯಾರು ಇಲ್ವೋ, ನನ್ನ ಮೊಮ್ಮಗನ ಗತಿ ಏನಾಗುತ್ತೋ. ಮಾಲತಿ, ಮಾಲತಿ, ಮಾಲತಿ. ಓ ನೀನ ಮತ್ತೆ ಬಂದೆ ಇಲ್ಲಿಗೆ, ಯಾಕೆ ಈಗ ಸುಮ್ನೆ ಕಿಚ್ಕೋತಾ ಇದ್ಯಾ? ಏನಾಯ್ತೀಗ? ಇನ್ನೇನೇ ಆಯ್ತು, ಆ ಬಂಜೆಗೆ ಒಬ್ರು ಉಪ್ಪಕ್ಕೊಂದ್ ಮಗು ಹುಟ್ಟು, ಅದನ್ನ ನುಂಗ್ ನೀರ್ ಕುಡಿದ್ಬಿಟ್ಲು. ಇವಾಗ ನನ್ ಮೊಮ್ಮಗನ್ ಹಾಲ್ ಕುಡಿಸಿದಾಳೆ. ಇಲ್ಲೇ ಹೋಗಿದ್ದೆ ಅಮ್ಮ, ಅಕ್ಕನ ಬಗ್ಗೆ ಇನ್ನೊಂದು ಕೆಟ್ಟ ಮಾತಾಡಿದ್ರೆ ನಾನ್ ಕೆಟ್ಟವಳಾಗ್ಬೇಕಾಗುತ್ತೆ. ಒಳ್ಳೆ ಮಾತಿದೆ ಹೇಳ್ತಿದ್ದೀನಿ, ಮೊದ್ಲ ಬಾಯಿ ಮುಚ್ಕೊಂಡು ಇಲ್ಲಿಂದ ತೊಲಗು, ಇಲ್ಲಾಂದ್ರೆ ನಾನೇ ಕತ್ತ ಹಿಡಿದು ಆಚೆ ತರ್ಬೇಕಾಗುತ್ತೆ. ಅಯ್ಯೋ ಏನು ಅಂತ ಹೇಳ್ತಾ ಇದ್ದೆ, ಆ ಅನಿಷ್ಟವಳು ಹಾಲು ಕುಡಿದು ನನ್ನ ಮೊಮ್ಮಗ ಸತ್ತೋಗುತ್ತೆ ಅಂತ ನಾನ್ ಹೇಳ್ತಿರೋವಾಗ ನನ್ನನ್ನು ಹೋಗು ಅಂತೀನಿ. ಹೋಗ್ತೀನಿ, ಹೋಗೋದಕ್ ಮುಂಚೆ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ತೀನಿ, ಕ್ಯಾಪಿಟಲ್ ಇಟ್ಕೋ. ನಾಳೆ ನಿನ್ ಮಗುಗೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ, ಆವಾಗ ನನ್ನ ಮಾತಿನ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ನೀನು ನನ್ನ ಮನೆ ಬಾಗಿಲಿಗೆ ಮಗು ಕರ್ಕೊಂಡ್ ಬರ್ತೀಯ. ಏನ್ರಿ ಇನ್ನೂ ಇಲ್ಲೇ ನಿಂತಿದ್ದೀರಾ? ಇವ್ರ ಮಗುನ ಇವರೇ ನೋಡ್ಕೊಳ್ಳಿ, ಬನ್ನಿ ಹೋಗೋಣ. ಅಕ್ಕ ಪಾಪ ಅಳ್ತಾ ಇದ್ದಾನೆ, ಬನ್ನಿ ಹಾಲು ಕುಡಿಸಿ. ಬೇಡ ಮಾಲತಿ, ಏನ್ ಅತ್ತ ದೃಷ್ಟಿಯಿಂದ ನಿನ್ ಮಗುಗೆ ಯಾವ ತೊಂದ್ರೇನು ಆಗ್ಬಾರ್ದು. ನೋಡಿ ಅಮ್ಮ ಏನ ಹೇಳಿದಕ್ಕೆ ನೀವ್ ಬೇಜಾರ್ ಮಾಡ್ಕೊಂಡ್ ಬಿಡೋದಾ? ನಿಜ ಹೇಳ್ಬೇಕು ಅಂದ್ರೆ ಈ ಮಗುಗೆ ನೀವೇ ತಾಯಿ. ಮಾಲತಿ ಹೌದಾ? ನಾನ್ ಈ ಮಗುಗೆ ಬರೀ ಜನ್ಮ ಕೊಡ್ತಾಯಿ,
ಆದ್ರೆ ನೀವು ಈ ಮಗುಗೆ ಹಾಲು ಕುಡಿಸಿ ಸಾಕಿ ಸಲಕ್ತಾರೆ ನಿಜ ತಾಯಿ ತಗೊಳ್ಳಿ ಹಾಲು ಕುಡಿ ಮಾಡ್ತಿ ಬೇಡಮ್ಮ ಅಂಗ ಈಗ ನಾನು ಹೇಳಿ ಮತ್ತೆ ನೀವು ಕೇಳ್ಬೇಕು ಕುಡಿಸಿ ಹಾಲ ಈ ಶರಾಯಿ ಈ ಕೋಟು ಹೆಂಗ ಕೀನ ಕಲಕ ಸಂಗೋವ ಏನಿದೆಲ್ಲ ಅಯ್ಯಪ್ಪ ಏನಪ್ಪ ನೀನು ನಿನ್ಗ ಅಷ್ಟು ತಿಳಿದಿಲ್ಲೇನು ಇಂದು ನಮ್ ಪ್ರಸ್ತ ಎಲ್ರು ರಾತ್ರಿ ಬೇರೆ ಪ್ರಶ್ನೆ ಮಾಡ್ಕೊಳ್ಳೋದು ಎಲ್ರು ರಾತ್ರಿನ ಮಾಡ್ತಾರಂತ ನಾವು ಹಂಗ ಮಾಡ್ರೆ ಏನ್ ಬರ್ತೈತಿ ನಾವು ಹಗಲ್ ಮಾಡ್ಕೊಳ್ಳೋಣ ಪ್ರಸ್ತ ನನಗ ಹಗಲ್ ಬೇಡ ರಾತ್ರಿ ಬೇಕು ನಿನಗ್ ರಾತ್ರಿ ಬೇಕು ಹೊಂದಲ್ಲ ಕನಕ ರಾತ್ರಿ ಆಗೋಯ್ತು ಈಗ ನಾನು ಏನ್ ಮಾಡ್ಬೇಕು ಮಕ್ಕೋಬೇಕು ಅಯ್ಯೋ ತಪ್ಪು ನಮ್ಮ ಅತ್ತೆ ಮಲಕೊಂಡ್ರೆ ನಮ್ಮಣ್ಣ ಕಾಲೊತ್ತಾನೆ ಹಂಗೆ ನೀನ್ ಮಲಕೋ ನಾನು ಒತ್ತೀನಿ ಅದು ನಿಮ್ಮ ಅತ್ತಿಗೆ ಚರಿತ್ರೆ ಆತು ಇಂದ್ರಿಂದ ಈ ಮನೆಯಾಗ ನನ್ನ ಹೊಸ ಚರಿತ್ರೆ ಶುರು ಆಗತೈತಿ ನೀನು ಮಕ್ಕೋ ನಾನು ಒತ್ತೇನೆ ಕನಕ ಮಕ್ಕಳ ಅಯ್ಯೋ ಎಂತಿ ಕೈಯಿಂದ ಕಾಲು ಒತ್ತಿಸ್ಕೊಂಡ ಎಂತ ಸುಖ ಇದೆಯಪ್ಪ ಅಣ್ಣ ಇಂತ ಸುಖ ನಿನ್ಗಿಲ್ವಲ್ಲೋ ಯಾರೋ ನೀನು ಅದೇ ನಾನು ಗುಂಡ ಅಲ್ಲ ಗುಂಡು ರಾವ್ ಏನೇ ಸಂಗವ್ವ ಅಲ್ಲ ಸಂಗ ಶ್ರೀ ನನ್ನ ಮನೆ ಒಳಗ್ ಬಂದು ನನ್ನ ಮೈದನ್ ಕಾಲು ಒತ್ತಾ ಇದೇನೆ ಏನೇ ಗೀನೆ ಅಂದ್ರೆ ನಿನ್ ನಾಲ್ಕೆ ಬರಿ ಹಾಕ್ಬಿಡ್ತೇನು ಜಾಸ್ತಿ ಮಾತಾಡಿದ್ರೆ ನಿನ್ ನಾಲ್ಗೆ ಸೀಳ್ ಹಾಕ್ಬಿಡ್ತೀನಿ ಸೀಳ್ ಹಾಕಕ್ಕ ನಾನು ಕುರಿನೂ ಅಲ್ಲ ಕೋಳಿನೂ ಅಲ್ಲ ಬಿದ್ದಾಡಿ ಹಳೆ ಬಿದ್ದಾಡಿ ಅಯ್ಯೋ ಕೇಳಿದ್ರೇನ್ರಿ ಅವ್ಳು ಹೇಳಿದ ಮಾತನ ನೋಡಿದ್ರೇನ್ರಿ ಏನ್ ಹೇಳಿದ್ದೆ ನನಗೇನು ಕಾಣಿಸ್ತಾನೂ ಇಲ್ಲ ಕೇಳಿಸ್ತಾನೂ ಇಲ್ಲ ಏನ್ ಸಂಘರ್ಷಿ ಮತ್ತ ಹೋಗಿ ನಿಮ್ಮ ಅಣ್ಣವ್ರ ಪಕ್ಕದ ಕೂರ್ರಿ ಒಳ್ಳೆ ರಾಮಲಕ್ಷ್ಮಣ ಆಯ್ತಂಗಿರ್ತೀರಿ ನನ್ನ ಮನೆ ಒಳಗ್ ಬಂದು ದೌಲತ್ ಮಾಡ್ತಾ ಇದ್ಯಾ ಇದು ನಿನ್ನ ಮನೆ ಎಷ್ಟಲ್ಲ ನನ್ನ ಮನೆ ಕೂಡ ಏನಂದೆ ಏನ್ ಏನನ್ನದು ಈ ಗುಂಡೂರಾಯರು ಈ ಸಂಘಶ್ರೀಗೆ ಪವಿತ್ರವಾದ ತಾಳಿನ ಕಟ್ಟಿ ಮನೆಗೆ ಕರ್ಕೊಂಡು ಬಂದಾರ ಹೌದಲ್ಲೋ ನನ್ನ ಗಂಡ ನಿನ್ನ ಮರೆಯಲ್ಲ ಸಾಕ್ಷಿ ಈ ತಾಳಿ ಕಟ್ಟಿಸ್ಕೊಂಡು ಕೊಬ್ಬಡಿ ರಾಕ್ಷಸಿ ನೀನ್ ರಾಕ್ಷಸಿ ನಿಮ್ಮ ರಾಕ್ಷಸಿ ಮತ್ತೆ ರಾಕ್ಷಸಿ ಮತ್ತೆ ರಾಕ್ಷಸಿ ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಬೀಗ ಇತ್ತು ಆದ್ರೆ ನನ್ನ ಹೆಂಡತಿ ಬಾಯಿ ಬೀಗ ಇರ್ಲಿಲ್ಲ ನಾ ಬೀಗ ತಂದಿ ಓದಮ್ಮ ಏನ ನಾ ಹೇಳ್ದಂಗ್ ಕೇಳ್ತಿ ನಾ ಹೇಳಿದ ಕೆಲಸ ಎಲ್ಲ ಮಾಡ್ತಿ ಎಲ್ಲ ಮಾಡ್ತೀನಮ್ಮ ಸರಿ ಹಂಗಾರ ಈ ಆಸ್ತಿನ ಅರ್ಧ ಭಾಗ ಮಾಡು ಏನ ಹತ್ತು ವರ್ಷದ ಹಿಂದೆ ಆತನ ನೀನ್ ಮದುವೆ ಮಾಡ್ಬೇಕಾಗಿ ನೀ ಮಾಡ್ಲಿಲ್ಲ ಅಂದ ನನ್ನ ಮದುವೆ ಆಗಿದ್ರೆ ನನ್ನ ಗಂಡನ ಸಂಪಾದನೆ ಎಲ್ಲ ನನಗ್ ಬರ್ತಿತ್ತು ಆ ಹೊತ್ತಿನಿಂದ ಈ ಮನೆ ಪೂರ್ತಿ ಬಳಕೆ ಮಾಡಿರಲ್ಲ ಅದ್ರ ಬಾಡಿಗೆ ಬಟ್ಟಿ ಸಮೇತ ಅಲ್ಲಿಟ್ ಬಿಡ ಹೇಳಿದ್ದೆಲ್ಲ ಕೊಟ್ರೆ ಮುಂದೆ ನಾವು ಜೋಳಿಗೆ ಹೇಳ್ಕೊಂಡು ಹೋಗ್ಬೇಕಾಗತ್ತೆ ಜೊತೆಗೆ ಪಾರ್ಸಕ್ಕೆ ಒಂದು ಜಾಕ್ಟನ್ನು ಕೊಡಿಸ್ತೀನಿ ಅಯ್ಯೋ ಬೇಡ ಬೇಡ ಈ ಆಸ್ತಿ ಭಾಗ ಆಗೋದೇ ಬೇಡ ಎಲ್ಲ ಏಯ್ ಪ್ರಯಾಣದ ಆಯಾಸ ಮೈಕೈಯೆಲ್ಲ ನೋವಾಗಿದೆ ಸ್ನಾನ ಕೃಷ್ಣೀರ್ ಕಾಯಿಸಿ ಹೋಗ್ ಸ್ನಾನ ಹೋಗ್ತಿಲ್ಲ ಹೋಗ್ತೀನಮ್ಮ ಹೋಗ್ತೀನಿ ಅಮ್ಮ ಸಂಘಶ್ರೀ ನೀನಿ ಮನೆಯಲ್ಲಿ ತಮ್ಮನ ಹೆಂಡತಿಯಾಗಿ ಬರ್ಲಿಲ್ಲ ಅಮ್ಮ ನನ್ನ ಪಾಲಿಗೆ ತಾಯಿಯಾಗಿ ಬಂದೆ ನೀ ನನ್ನ ಗೌರವ ತಂದ ತಂದಾರೋ ತಂದ ಹಾಕಣು ಹಾಗೆ ಪುಟ್ಟ ಪುಟ್ಟ ಹೆಜ್ಜೆ ಪುಟ್ಟ ಹೆಜ್ಜೆ ಅಳು ಬೇಡ ಕಣ
ಪುಟ್ಟ ಪುಟ್ಟ ಹೆಜ್ಜೆ, ಪುಟಾಡಿ ಹೆಜ್ಜೆ, ಪುಟ್ಟ ಪುಟ್ಟ ಹೆಜ್ಜೆ, ಪುಟಾಡಿ ಹೆಜ್ಜೆ. ಹಂಗೆ ಒಂದು ಎಲ್ಲು ಮೂಲು ಪುಟ್ಟ ಪುಟ್ಟ ಹೆಜ್ಜೆ ಪುಟಾಡಿ. ಮಗುಗೆ ಎಣ್ಣೆ ನೀರೇನಾದ್ರೂ ಹಾಕಿದ್ರ? ಹೌದು, ಹಬ್ಬ ಅಂತ ಮಗುಗ್ ಮೊದ್ಲೇ ನೆಗಡಿ ಆಗಿದೆ, ಅಂಥದ್ರಲ್ಲಿ ಎಣ್ಣೆ ನೀರ್ ಬೇರೆ ಹಾಕಿದ್ದೀರಾ, ಆದ್ರಿಂದ ನಿಮೋನಿಯಾ ಅಟ್ಯಾಕ್ ಆಗಿದೆ ಎಳೆ ಮಗು, ಆದ್ರಿಂದ ಈ ಕಾಯಿಲೆ ತುಂಬಾ ಅಪಾಯ. ಡಾಕ್ಟರ್, ಮಗುಗ್ ಇಂಜೆಕ್ಷನ್ ಕೊಟ್ಟಿದ್ದೀನಿ, 3 ಗಂಟೆ ಒಳಗೆ ಜ್ಞಾನ ಬಂದ್ರೆ ಮಗುಗ್ ಅಪಾಯ ಇಲ್ಲ, ಇಲ್ದೆ ಇದ್ರೆ ನಿಮ್ಮ ಕೈ ಮುಗಿತೀನಿ, ಮಗು ನುಡಿಸ್ಕೊಡಿ. ಸಾವಿತ್ರಮ್ಮ, ದೊಡ್ಡವರಾದ ನೀವೇ ಹೀಗ್ ಭಯ ಪಟ್ರೆ ಮಾಲ್ತಿಗೆ ಧೈರ್ಯ ಹೇಳೋರು ಯಾರು? ಹೋಗಿ ಅವಳನ್ನ ಸಮಾಧಾನ ಮಾಡಿ. ಸಮಾಧಾನ ಮಾಡ್ಕೊಳಮ್ಮ. ಹೀಗೆಲ್ಲ ಹಠ ಮಾಡ್ಬೇಡ, ಕೊಡು ಗುಳಿ ಕಡೆ. ಪಾಡು ಹಸು ಸಂದನ ಅಮ್ಮ
ಹಸುಕಂದನ. ಮಾಲ್ತಿನೂ ಮಗುನು ಈಗಲೇ ನಮ್ಮ ಮನೆ ಕರ್ಕೊಂಡು ಬರ್ಲಾ? ಬೇಡ ಬೇಡ, ಮಗು ಪೂರ್ತಿಯಾಗಿ ಹುಷಾರಾಗ್ಲಿ, ಅಲ್ಲಿವರೆಗೂ ನೀನು ಅಲ್ಲೇ ಇರು. ಬೇಡ ಅಣ್ಣ, ಈಗಲೇ ನಾನು ಹೇಳದಷ್ಟು ಕೇಳು, ನೀನು ಹೋಗು. ಏನಂದ್ರೆ ನನಗೆ ಪಾಪ ನೋಡ್ಬೇಕು ಅನಿಸ್ತಿದೆ. ನಾನು ಅಲ್ಲಿಗೆ ಹೋದ್ರೆ ಏನಾಗಬಹುದು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನೀವಾದ್ರೂ ಹೋಗಿ ನಿಮ್ ಕಣ್ಣಾರೆ ನೋಡ್ಕೊಂಡ್ ಬಂದ್ರೆ ನನ್ ಕಣ್ಣಲ್ಲೇ ನೋಡಿದಷ್ಟು ಸಂತೋಷ ಆಗುತ್ತೆ. ಹೋಗ್ಬನ್ನಿ. ನಾನೇ ಕಣ್ಣ ಸುಳ್ಳು ಹೇಳಿ, ಇಷ್ಟು ದಿವಸ ನಾನು ಒಬ್ನೇ ಇದ್ದೆ, ಈಗ ನನ್ನ ಹೆಂಡತಿ ಮಕ್ಕಳು ಬೇರೆ ಬಂದಿದ್ದಾರೆ. ಈಗ್ಲಾದ್ರೂ ನಮ್ಮಣ್ಣ ಆಸ್ತಿನ ಭಾಗ ಮಾಡಬಾರ್ದ ಅಂತ ನಮ್ಮ ಅಳಿ ಅಂದ್ರೆ ನನ್ನ ಹತ್ರ ಹೇಳಿದ್ರು ಕಣ್ಣಣ್ಣ. ಸಾಕಮ್ಮ, ಪ್ರವೀಗೆ
ನನ್ನ ಜಮೀನು ಎಲ್ಲಿದೆ, ಆಸ್ತಿ ಎಷ್ಟಿದೆ ಅಂತಲೇ ಗೊತ್ತಿಲ್ವಲ್ಲಮ್ಮ. ಗೊತ್ತಾಗೋದಕ್ಕೆ ಆ ಬಲರಾಮ ಎಲ್ಲಿ ಬಿಡ್ತಾನೆ, ನಾಳೆ ಎಲ್ಲಿ ಕೇಳ್ತಾನೋ, ಎಲ್ಲ ಆಸ್ತಿ ಭಾಗ ಮಾಡಿಸ್ಬಿಡ್ತಾನೋ ಅಂತ ಕುಟ್ ಕುಟ ಆಗಿಟ್ಕೊಂಡಿದ್ದಾನೆ. ತಪ್ಪು ಸಾಕಮ್ಮ, ಅದು ಹಾಗಲ್ಲ. ಊರ್ನಲ್ಲಿರೋ ಅಣ್ಣ ತಮ್ಮದ ಕಿತ್ತಾಟನೆಲ್ಲ ಬಗೆಹರಿಸೋ ಆ ಬಲರಾಮ ನನ್ನ ತಮ್ಮನ ಮರ್ಯಾದೆ ಕಳಿತಾನ? ನನ್ನ ತಮ್ಮನ ಮರ್ಯಾದೆಗೋಸ್ಕರ, ನನ್ನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಮರ್ಯಾದೆಯಾಗಿ ಭಾಗ ಕೊಟ್ಟಿ ಕೊಡ್ತಾನೆ. ಸಾಕಮ್ಮ, ದೊಡ್ಡ ಮನುಷ್ಯ ಅವನು. ಸಾವಿತ್ರಿ, ಸಾವಿತ್ರಿ, ಏನಂದ್ರೆ ಪಾಪ ನೋಡ್ಕೊಂಡು ಬಂದ್ರ? ಆರೋಗ್ಯವಾಗಿದ್ದಾನ? ಹೌದು, ಆರೋಗ್ಯವಾಗಿದ್ದಾನೆ. ಸಾವಿತ್ರಿ, ನಮ್ಮ ಆಸ್ತಿಗೆ ಸಂಬಂಧಪಟ್ಟ ಎಲ್ಲಾ ಕಾಗದ ಪತ್ರಗಳು, ನಮ್ಮ ಮನೆಯಲ್ಲಿರೋ ಚಿನ್ನ ಬೆಳ್ಳಿ ಹಣ ಒಡವೆ ಪಾತ್ರೆ ಪದಾರ್ಥಗಳು, ಈ ಮನೆಯಲ್ಲಿ ಏನೇನಿದೆಯೋ ಅದನ್ನೆಲ್ಲ ಇಲ್ಲಿ ತಂದಿಡು. ಯಾಕೆ, ಏನ್ ವಿಷಯ? ನಮ್ಮ ಆಸ್ತಿನ ಭಾಗ ಮಾಡಬೇಕು. ಯಾಕ್ರಿ? ತಮ್ಮ ದೊಡ್ಡವನಾಗಿ ಸಂಸಾರಸ್ಥನಾದ್ರೂ ಅವನಿಗೊಂದು ಕಿಲ್ಬ್ ಕಾಸು ಕೊಡದೆ ಆಸ್ತಿನೆಲ್ಲ ನಾನೊಬ್ಬನೇ ಸ್ವಾರ್ಥಕ್ಕೋಸ್ಕರ ಬಳಸ್ತಿದ್ದೀನಿ ಅಂತ ಜನ ಆಡ್ಕೊಳ್ಳೋ ಮಾತುಗಳನ್ನು ಕೇಳಿದ್ರೆ ನಾವು ಬದುಕಿದ್ದು ಸತ್ತಾಗೆ ಸಾವಿತ್ರಿ. ಇದ್ರಿತ್ಯರ್ಥ ಇವತ್ತಾಗಲೇಬೇಕು ಅಂತಾನೆ ಊರ ಹಿರಿಯರಿಗೆಲ್ಲ ಬರ ಹೇಳಿದ್ದೀನಿ. ಹೇಳಪ್ಪನವ್ರೆ, ಅಣ್ಣವ್ರು ಹೇಳಿ ಕಳ್ಸವ್ರೆ, ಈಗಲೇ ಮನೆಗೆ ಹೋಗ್ಬೇಕಂತೆ. ತಂದಾಯ್ತಾ? ಬಾಯ್ಲಿ, ನಮ್ಮ ಮದ್ವೆಯಲ್ಲಿ ಈ ತಾಳಿನ ನಾನು ಕಟ್ಟಿದ್ದು ಇಲ್ಲ. ಅರಸಿಣದ ದಾರದಲ್ಲಿ ತಾಳಿನ ಕಟ್ಕೊಂಡು ಈ ಚಿನ್ನದ ಸರನ ಇಲ್ಲಿ ತಂದಿಡು. ಬಲರಾಮಪ್ಪನವ್ರೆ, ಏನಿದೆಲ್ಲ? ನಮ್ಮನ್ನ ಇದ್ದಕ್ಕಿದ್ದ ಹಾಗೆ ಬನ್ನಿ ಅಂತ ಹೇಳಿ ಕಳಿಸಿದ್ರಿ, ಏನ್ ಸಮಾಚಾರ? ರಾಮೇಗೌಡ್ರೆ, ಇಲ್ಲಿವರೆಗೆ ನಾನು ಮುಖ್ಯಸ್ಥನಾಗಿದ್ದು ನಮ್ಮೂರಿನ ಎಷ್ಟೋ ಮನೆಗಳನ್ನು ಭಾಗ ಮಾಡಿಸಿದ್ದೀನಿ. ಇವತ್ತು ನೀವುಗಳ ಮುಖ್ಯಸ್ಥರಾಗಿದ್ದು ಈ ಮನೆಯನ್ನು ಭಾಗ ಮಾಡಿಸ್ಕೊಡ್ಬೇಕು. ಏನೋ ಅರ್ಜೆಂಟಾಗಿ ಬರಕ್ಕೆ ಹೇಳಿ ಕಳಿಸ್ತಾರಲ್ಲ, ಇದೆಲ್ಲ ಏನಣ್ಣ? ಆಸ್ತಿ ಭಾಗ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಸ್ತಿ ಭಾಗನ? ಯಾಕಣ್ಣ? ನಾನು ಕೇಳಲಿಲ್ವಲ್ಲ. ನೀನು ಕೇಳಲಿಲ್ಲ, ನಿನ್ನ ಪರವಾಗಿ ಕೇಳಿದ್ರು. ಯಾರು? ಈಗ ಅದು ಮುಖ್ಯ ಅಲ್ಲ ರವಿ, ನಿನ್ನ ಸುಖಕ್ಕೋಸ್ಕರ, ನಿನ್ನ ಕ್ಷೇಮಕ್ಕೋಸ್ಕರನೇ ನಾನು ಈ ತೀರ್ಮಾನಕ್ಕೆ ಬಂದಿದ್ದೆ. ಮತ್ತು ನಮ್ಮ ಆಸ್ತಿ ಭಾಗ ಆಗೋದ್ರಲ್ಲಿ ತಪ್ಪೇನಿಲ್ಲ, ಪ್ರತಿಯೊಂದು ಮನೆಯಲ್ಲಿ ಇದು ನಡೆಯುವಂಥದ್ದೇ. ನೋಡ್ರಿ ರವಿ, ನಾವಿಬ್ರು ಒಂದೇ ತಂದೆ ತಾಯಿ ರಕ್ತ ಮಾಂಸ ಹಂಚಿಕೊಂಡು ಹುಟ್ಟಿ ಬೆಳೆದವರು. ಇವತ್ತು ಅವ್ರಿಗಿಲ್ಲ, ಅವರಿದ್ದಿದ್ರೆ ಅವರೇ ಈ ಆಸ್ತಿನ ನಮ್ಮಿಬ್ಬರಲ್ಲಿ ಹಂಚ್ತಿದ್ರು. ಇದನ್ನು ತಿಳ್ಕೊಂಡು ಮನೆಗೆ ಹಿರಿಯನಾದ ನಾನೇ ಮೊದಲಾಗಿ ಈ ಆಸ್ತಿನ ಭಾಗ ಮಾಡಬೇಕಾದ್ದು ನನ್ನ ಧರ್ಮ, ನನ್ನ ಕರ್ತವ್ಯ ಆಗಿತ್ತು. ಅದನ್ನು ನಾನು ಮಾಡಲಿಲ್ಲ, ಅದನ್ನ ತಪ್ಪು. ಆ ತಪ್ಪನ್ನು ಇವತ್ತು ತಿದ್ದುತ್ತಾ ಇದ್ದೀನಿ ಅಷ್ಟೇ. ಅದು ಅಲ್ಲದೆ ನೀನಿವತ್ತು ದೊಡ್ಡವನಾಗಿದ್ದೀಯಾ, ಮದುವೆಯಾಗಿ ಒಂದು ಮಗು ತಂದೆ ಆಗಿದ್ದೀಯಾ, ನಿನ್ನ ಮೇಲೂ ಸಂಸಾರದ ಜವಾಬ್ದಾರಿ ಇದೆ. ಅದಕ್ಕೆ ಇದ್ರಿತ್ಯರ್ಥ ಮಾಡಬೇಕು ಅಂತ ಊರಿ ಹಿರಿಯರಿಗೆ ನಾನು ಬರ ಹೇಳಿದ್ದೀನಿ ತೀರ್ಮಾನ ಮಾಡೋದಕ್ಕೆ. ಇಲ್ಲಿ ಎರಡು ಭಾಗ ಇದೆ, ನಿನಗೆ ಯಾವ ಭಾಗ ಬೇಕು ಅದಂತವ? ಎರಡು ಭಾಗ ಅಂತಾರಲ್ಲ, ಒಂದೇ ಭಾಗ ಇದೆಯಲ್ಲ. ರಾಮೇಗೌಡ್ರೆ, ಸಾವಿತ್ರಮ್ಮನವ್ರನ್ನ ಕೇಳಿದ್ರೆ ಗೊತ್ತಾಗ್ಬೋದೇನೋ. ಸಾವಿತ್ರಮ್ಮನವ್ರೆ, ನಿಮ್ಮ ಯಜಮಾನರು ಇಲ್ಲಿ ಎರಡು ಭಾಗ ಇದೆ, ಯಾವ್ದು ಬೇಕಾದ್ರೂ ಆರಿಸ್ಕೋ ಅಂತ ನಿಮ್ಮ ಮೈದನಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಎಲ್ಲ ಒಂದೇ ಕಡೆ ಇದೆ, ನಮಗಂತೂ ಅರ್ಥವಾಗ್ತಾ ಇಲ್ಲ. ನಿಮಗೇನಾದ್ರೂ? ನನಗೂ ಅರ್ಥವಾಗ್ತಾ ಇಲ್ಲ. ಬಲರಾಮಪ್ಪನವರೇ, ಎಲ್ಲ ಆಸ್ತಿನೂ ಒಂದೇ ಕಡೆ ರಾಶಿ ಹಾಕಿದ್ದೀರ, ಎರಡು ಭಾಗ ಇದ್ರೆ ತಾನೇ ಆರಿಸ್ಕೊಳ್ಳೋದು? ಇಲ್ಲಿ ಎರಡು ಭಾಗ ಇದೆ, ಅದು ಆರಿಸ್ಕೊಳ್ಳೋನಿಗೆ ಗೊತ್ತು, ಆರಿಸ್ಕೊಳ್ಳಿ. Thank you.
ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ಸತ್ಯ ಹರಿಶ್ಚಂದ್ರ ಹುಟ್ಟಿದ ದೇಶದಲ್ಲೇ ನಾನು ಹುಟ್ಟಿರೋದು. ನಾನು ಕೊಟ್ಟ ಮಾತಿಗೆ ತಪ್ಪಿದ್ರೆ ಪ್ರಾಣ ಕೊಡೋಕ್ಕೂ ಸಿದ್ಧ. ನಿಮಗಿಷ್ಟವಾದ ಭಾಗ ಆರಿಸ್ಕೋ ರವಿ. ನನಗೆ ಈ ಆಸ್ತಿನೇ ಬೇಕು, ಈ ಆಸ್ತಿನೇ ಬೇಕು. ರವಿ ಹೇಳು, ಹೇಳು ರವಿ. ಅಣ್ಣ ನನಗೆ ಆಸ್ತಿ ಐಶ್ವರ್ಯ ಏನು ಬೇಡ. ನೀವೇ ನನ್ನ ಆಸ್ತಿ, ನೀವೇ ನನ್ನ ಆಸ್ತಿ. ನನಗೆ ಇನ್ನೇನು ಬೇಡ ಅಣ್ಣ. ರವಿ ನೋಡಿದೀಯ ಸಾವಿತ್ರಿ, ಅವರಿವ್ರ ಮಾತು ಕೇಳಿ ನಮ್ಮ ರವಿ ಬದಲಾಗಿದ್ದಾನೆ ಅನ್ಕೊಂಡಿದ್ದೆ. ಆದ್ರೆ ನಮ್ಮಿಬ್ಬರನ್ನು ಬೇರೆ ಬೇರೆ ಮಾಡೋ ಸಂಚು ಮಾಡಿದ್ರ ಮುಖಕ್ಕೆ ಮಂಗಳಾರತಿ ಆಯ್ತು. ರವಿ ನಿನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಒಂದಾಗಿರೋ ನಮ್ಮಿಬ್ಬರನ್ನ ಬೇರೆ ಬೇರೆ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನು ಆಸ್ತಿ ಭಾಗದ ಮಾತೇ ಇಲ್ಲ. ಆಸ್ತಿ ಭಾಗ ಆಗ್ಲೇಬೇಕು. ಮಾಲತಿ, ನಮ್ಮ ಆಸ್ತಿ ನಮಗ್ ಬೇಕೇ ಬೇಕು. ಏನಂದರೇನು ಮಾಲತಿ? ನಿನಗೆ ಆಸ್ತಿ ತಾನೇ ಬೇಕು. ಅದಕ್ಕೋಸ್ಕರ ಈ ಆಸ್ತಿನ ಭಾಗ ಮಾಡ್ಬೇಕಾದಿಲ್ಲಮ್ಮ. ಎಲ್ಲ ಆಸ್ತಿ ನಿಮ್ಮಿಬ್ಬರದೇ. ಬೇಡ ಅಣ್ಣ, ಬೇಡಿ. ರವಿ ನಿನಗೆ ನನ್ನಲ್ಲಿ ಸ್ವಲ್ಪ ಆದ್ರೂ ಗೌರವ ಇದ್ರೆ ನನ್ನ ಮಾತಿಗೆ ಎದುರಾಡಬೇಡ. ನಾನು ಸಾವಿತ್ರಿ ಎಲ್ಲಿ ಬೇಕಾದ್ರೂ ಇರ್ತೀವಿ. ಬಾ ಸಾವಿತ್ರಿ. ಅಣ್ಣ ಅದಕ್ಕೆ ನನ್ನ ಮಾತು ಕೇಳಿ ಅಣ್ಣ. ಏನಂದ್ರೆ ಬನ್ನಿ ಬೇಗ, ಈ ಹಣ ಒಡವೆ ಎಲ್ಲ ತಗೊಳ್ಳಿ. ಆಸ್ತಿ ಬೇಕು. ಅನ್ಯೋನ್ಯವಾಗಿ ಅಣ್ಣ ತಮ್ಮನ್ನು ದೂರ ಮಾಡಿದ ರಾಕ್ಷಸಿ, ಆಸ್ತಿ ಬೇಕಾ ನಿನ್ಗೆ? ತಗೋ, ಇನ್ನೆಲ್ಲ ತಗೋ, ತಗೊಂಡು ಸಾಯಿ, ಸತ್ತೋಗೋ. ತಗೋ ತಗೋ, ಇದನ್ನ ತಗೊಂಡು ಹಾಳಾಗೋಗು. ತಗೋ ಆಸ್ತಿ ನಮ್ಗೋಸ್ಕರ ಅಲ್ಲ ಅಂದ್ರೆ ನಮ್ ಪಾಪನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಮಾಲತಿ, ಈ ಮಗು ನಿನಗೆ ಜೀವಂತವಾಗಿ ಬೇಕಾ? ನಿನ್ ಗಂಡದ ಮನೆಯಲ್ಲ ಆಸ್ತಿ ಭಾಗ ನಡೀತಾ ಇದೆ. ಮರ್ಯಾದೆಯಾಗಿ ನೀನೀಗ ಅಲ್ಲಿಗೆ ಹೋಗಿ ನಿನ್ ಪಾಲಿಗೆ ಬರ್ತಕ್ಕಂತ ಹಣ, ಒಡವೆ, ಬಂಗಾರನ್ನೆಲ್ಲ ತಗೊಂಡು ಬೆಟ್ಟದ ಮೇಲಿರೋ ಬಾವಿ ಹತ್ರ ಮರ್ಯಾದೆಯಾಗಿ ಬರ್ಬೇಕು. ಇಲ್ದೆ ಹೋದ್ರೆ ನಮ್ ಪಾಪಗೋಸ್ಕರ ಕೇಳ್ದೆ ಅಂದ್ರೆ ನಮ್ ಪಾಪ ಹೇಗಾದ್ರು ಕಾಪಾಡಿದ್ರೆ, ನಮ್ ಪಾಪ ಹೇಗಾದ್ರು ಕಾಪಾಡಿ. ನೋಡಿ ನಿನಗೆ ಬೇಕಾಗಿರೋದು ಇದೆ ತಾನೆ? ತಗೋ ತಗೋ ಇದನ್ನ. ಅದು ನನ್ನ ಮಗು ಮಾತ್ರ ಕೊಟ್ಬಿಡು. ತೋರಿಸ್ತೀನಿ, ಮರ್ಯಾದೆ ತೋರಿಸ್ತೀನಿ. ಹೋದ್ರಾ? ಎಲ್ಲಿ ನನ್ನ ಮಗು? ಎಲ್ಲಿ ನನ್ನ ಮಗು? ಏನು ತಿಳಿಯದ ಸುಗುಸಿ ಗಾತ್ರ ಹಿಂಸೆ ಕೊಡ್ಬೇಡ. ನನ್ ಮಗು ನನ್ ಕೊಟ್ಬಿಡು ಪ್ಲೀಸ್. ಕೊಡ್ಬೇಕಾ? ಕೊಡ್ತೀನಿ. ಲೋ ರವಿ, ನನಗಿದ್ದು ಒಬ್ಬನೇ ಒಬ್ಬ ಮಗನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಕಿ ಬೆಳೆಸಿ ದೊಡ್ಡವನ್ನು ಮಾಡಿದ್ಯಾಕೆ? ಬಡ್ಡಿಗೆ ಬಡ್ಡಿ ಸೇರಿ ಚಕ್ರ ಬಡ್ಡಿ ಆಗಿ ಮರ್ಯಾದೆಯಾಗಿ ವರದಕ್ಷಿಣೆ ಬರುತ್ತೆ ಅಂತ. ಅವನು ಯಾವಳ್ಳು ಪ್ರೀತಿಸ್ತ ಅಂತ ನೀನ್ ಅವನಿಗೆ ಮದುವೆ ಮಾಡಿಸಿ ಈ ಮರ್ಯಾದೆ ಮಾಯಣ್ಣದ ಮರ್ಯಾದೆನೆ ಮಾಯ ಮಾಡ್ಬಿಟ್ಟೆಲ್ಲ. ನೀನಿಗೀಗ ನಾನು ಮರ್ಯಾದೆ ಮಾಡ್ಲೇಬೇಕು. ಮಾಡ್ರೋ ಮರ್ಯಾದೆನ. Thank you.
ಹೋತಮ್ಮ. ನಾನ್ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಗಂಡಸಿನ ಮಕ್ಕಳಾಗಿರ್ಲಿ ಹೆಂಗಸರು ಕೂಡ ಎದುರು ನಿಂತ್ಕೊಂಡು ಗೌರವ ಕೊಡ್ತಿರೋಷ್ಟು ಕೆಳಗಿಳಿದ ಹೋಯ್ತಲ್ಲೋ ನನ್ನ ಮರ್ಯಾದೆ. ಯಾಕೆ ನಿನ್ನ ಅಣ್ಣ ಚುನಾವಣೆ ನನ್ನ ಸೋಲಿಸಿದ್ದಕ್ಕೆ ಗೆದ್ದು ನೀ ಮಣ್ಣಿಗೆ ಬಹುಮಾನ ಕೊಡ್ಬೇಕಲ್ವ? ಅದಕ್ಕೆ ಕಳಿಸ್ತೀನಿ ನೀನ್ ಹೇಳಣ. ನಿಮ್ ಮಗು ಮತ್ತದ್ರ ತಾಯಿ ಬ್ಲಡ್ ಗ್ರೂಪ್ ಒಂದೇ, ಅವ್ರು ಬಂದ್ ರಕ್ತ ಕೊಟ್ರೆ ನಿಮ್ ಮಗು ಉಳಿಯುತ್ತೆ. ಏನ್ ಹೇಳ್ತಿದ್ದೀರಾ? ಹೆತ್ತ ತಾಯಿ ಕಣ್ ಮುಂದೆನೆ ನಿಂತಿದ್ದೀನಲ್ಲ. ಮಾಲತಿ, ನೀನ್ ಈ ಮಗುಗೆ ಹೆಸರು ಮಾತ್ರ ತಾಯಿ, ಆದ್ರೆ ಹೆತ್ತ ತಾಯಿ ಸಾವಿತ್ರಿ. ನಿಜನೇ ಹೇಳ್ತಿದ್ದೀನಿ, ನಿಮ್ ಮಗು ಹುಟ್ಟುವಾಗ್ಲೇ ಸತ್ತೋಗಿತ್ತು. ಆಗ ಮಗು ಸತ್ತಿರೋ ವಿಷಯ ನಿನಗೆ ತಿಳಿಸಿದ್ರೆ ನಿನ್ನ ಜೀವಕ್ಕೆ ಆಪತ್ ಬರೋ ಸ್ಥಿತಿಲಿ ನೀನಿದ್ದೆ. ನಿನ್ನ ನುಳ್ಸಕ್ಕೋಸ್ಕರ ಸಾವಿತ್ರಿ ತನ್ನ ಮಗುನೇ ನಿನ್ ಮಡ್ಲಲ್ಲಿಟ್ಟು ದೊಡ್ಡ ತ್ಯಾಗ ಮಾಡಿದಾಳೆ. ದಪ್ಪ ಇದೆಯಲ್ಲ, ನಿನ್ ರಕ್ತ ಯಾಕೆ ಕೊಡಬಾರ್ದು? ನನ್ ರಕ್ತ ಬೇಡ ಅನ್ಬಿಟ್ರಲ್ಲಪ್ಪ. ಹೌದೌದು, ನಿನ್ ರಕ್ತ ಕಳ್ಬೇಕೆ. ಇದು ಮೇಡಮ್,
ಮಗು ಅಪಾಯದಿಂದ ಪಾರಾಗಿದೆ.